ರಾಘವೇಂದ್ರ. ನಿನ್ನೆ ಹೇಳಿದ್ದೀನಿ ಅದೇ ಪ್ರಕಾರ ಕೊಡ್ರಿ ಎಲ್ಲರ ದಯಮಾಡಿ. ಆಪಾದ ಮೌಳಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಜಗನ್ನಾಥದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಗೋಪಾಲದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ವಿಜಯದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಪ್ರಸನ್ನ ವೆಂಕಟದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಕನಕದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಮನ್ಮನೋಭೀಷ್ಟಬಲದಂ ಸರ್ವಾಭೀಷ್ಟಬಲಪ್ರದಂ ಪುರಂದರ ಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ ಪುರಂದರದಾಸರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು. ನಮಗೆ ಸುಪ್ರಭಾತವಾಗಲಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜದಾಂ ಕಲ್ಪವೃಕ್ಷಾಯ ನಮದಾಂ ಕಾಮಧೇನವೇ ಏಳಯ್ಯ ಗುರುವೆ ಬೆಳಗಾಯಿತು. ಏಳಯ್ಯ ಗುರುರಾಯ ಏಳು ಮಹರಾಯ ಏಳು ಯನಜಿಯ ಏಳಯ್ಯ ಗುರುವೆ ಬೆಳಗಾಯಿತು. ವಿಮತಾದ್ರಿಕುಲಿಶನೇ ವಿಮಲಗಾತ್ರನೇ ಏಳು ನಮಿಪ ಜನರರ್ಥದಾತ ದಿವಿಜದ್ರುಮನೆ ಏಳು ಪ್ರೇಮವಾರಿಧಿ ಏಳು ತಾಮರ ಸಂಬಕನ ಏಳು ಆಮಯಧ್ವಂಸಕನ ನೀ ಏಳು ಪ್ರೇಮವಾರಿಧಿ ಏಳು ಶ್ರೀರಾಮ ಸಾಮಗಾಯನ ಲೋಲ ರಮಾವಲ್ಲಭ ಪ್ರಿಯ ಗುರುರಾಜವರ್ಯ ಏಳಯ್ಯ ಗುರುವೆ ಬೆಳಗಾಯಿತು ದಾತ ಈ ಜನಜಾತಿ ಸಾಕಲಾರದೆ ದಾತ ಈ ಜನಜಾತಿ ಸಾಕಲಾರದೆ
ಸಾಕಲಾರದೆ ಸೋತು ಮಲಗಿದೆಯ ಸೋತು ಮಲಗಿದೆಯ ಪಾತಕಂಬುಧಿ ಪೋತನೆ ಪಾತಕಂಬುಧಿ ಪೋತನೆ ಮಾತರಿಶ್ವನ ತಾತ ಮಾತರಿಶ್ವನ ತಾತ ಸೀತಾನಾಥನ ಸೀತಾನಾಥನ ಪಾದ ಪಾಥ ಭವ ಪಾದ ಪಾಥ ಭವ ಯುಗ್ಮದಲ್ಲಿ ಸಂಜಾತವಾಗಿಹ ಯುಗ್ಮದಲ್ಲಿ ಸಂಜಾತವಾಗಿಹ ಸುಧಾ ಸುಧಾ ಪೀತ ಕಾರಣ ಮದ ಪೀತ ಕಾರಣ ಮದ ಸಂಭೂತದಿಂದ ಮಲಗಿದೆಯ ಸಂಭೂತದಿಂದ ಮಲಗಿದೆಯ ಭೂತನಾಥನ ಗುರು ಭೂತನಾಥನ ಗುರು ಜಗನ್ನಾಥ ವಿಠಲನ ಜಗನ್ನಾಥನ ವಿಠಲನ ದೂತನಾನೆಂಬ ಗರ್ವಿಂದ ಮಲಗಿದೆಯ ದೂತನಾನೆಂಬ ಗರ್ವಿಂದ ಮಲಗಿದೆಯ ಏಳಯ್ಯ ಗುರುವೆ ಬೆಳಗಾಯಿತು ಏಳಯ್ಯ ಗುರುವೆ ಬೆಳಗಾಯಿತು ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು ರಾಘವೇಂದ್ರ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ವಾದಿರಾಜ ರೇ ನಿಮಗೆ ಅನಂತ ನಮನಗಳು ರಾಜರಾಜರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು ಶ್ರೀಪಾದರಾಜರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ನರಹರಿ ತೀರ್ಥರೇ ನಿಮಗೆ ಅನಂತ ನಮನಗಳು ನರಹರಿ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಅಭ್ರಮಂ ಭಂಗರಹಿತಂ ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಅಜಡಂ ವಿಮಲಂ ಸದಾ ಆನಂದ ತೀರ್ಥ ಮಧುಲಂ ಆನಂದ ತೀರ್ಥ ಮಧುಲಂ ಭಜೇ ತಾಪತ್ರಯಾವಹಂ ಭಜೇ ತಾಪತ್ರಯಾವಹಂ ಹನುಮ ಭೀಮ ಮಧ್ವಾವತಾರಿಗಳಾದ ಹನುಮ ಭೀಮ ಮಧ್ವಾವತಾರಿಗಳಾದ ಅನಂತ ತೀರ್ಥರೇ ನಿಮಗೆ ಅನಂತ ನಮನಗಳು ಆನಂದ ತೀರ್ಥರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು ಮಾನುಷೋತ್ತಮರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು ಮನುಷ್ಯರಾಜರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು ಮನುಷ್ಯ ಗಂಧರ್ವರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು ದೇವಗಂಧರ್ವರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು ಚಿರಪಿತೃಗಳೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಸುಪ್ರಭಾತವಾಗಲಿ ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು ಅಜಾನಜ ದೇವತೆಗಳೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಕರ್ಮಾಭಿಮಾನಿ ಪುಷ್ಕರರೇ ಕರ್ಮಾಭಿಮಾನಿ ಪುಷ್ಕರರೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಧರಣಿ ಶನೈಶ್ಚರರೇ ನಿಮಗೆ ಅನಂತ ನಮನಗಳು ಧರಣಿ ಶನೈಶ್ಚರರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ಸುಪ್ರಭಾತವಾಗಲಿ ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು ಉದಕಾಭಿಮಾನಿ ಬುಧರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಭಗವನ್ ನಾಮಾಭಿಮಾನಿ ಭಗವನ್ ನಾಮಾಭಿನಾಮಿ ಉಷಾ ಉಷಾದೇವಿಯರೇ ಉಷಾದೇವಿಯರೇ ನಿಮಗೆ ಅನಂತ ನಮನಗಳು ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಬುಧರೇ ನಿಮಗೆ ಅನಂತ ನಮನಗಳು ಬುಧರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಸ್ವಾಹಾದೇವಿಯರೇ ನಿಮಗೆ ಅನಂತ ನಮನಗಳು ಸ್ವಾಹಾದೇವಿಯರೇ ನಿಮಗೆ ಅನಂತ ನಮನಗಳು ನಿಮಗೆ ಸುಪ್ರಭಾತವಾಗಲಿ ನಿಮಗೆ ಸುಪ್ರಭಾತವಾಗಲಿ ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು
ಅನಾಖ್ಯಾತ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಮಗೆ ಸುಪ್ರಭಾತವಾಗಲಿ, ಸುಪ್ರಭಾತವಾಗಲಿ. ಭಾಗೀರಥಿ ಭಾಗೀರಥಿ ಸಂಜ್ಞಾ ಶ್ಯಾಮಲಾ ಶ್ಯಾಮಲಾ ರೋಹಿಣಿ ರೋಹಿಣಿ ಅನಿರುದ್ಧ ಪತ್ನಿ ಉಷಾ ಅನಿರುದ್ಧ ಪತ್ನಿ ಉಷಾ ಪರ್ಜನ್ಯ ನಾಮಕ ಸೂರ್ಯರೇ ಪರ್ಜನ್ಯ ನಾಮಕ ಸೂರ್ಯರೇ ನಿಮಗೆ ಅನಂತ ನಮನಗಳು, ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ಸುಪ್ರಭಾತವಾಗಲಿ. ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು, ಕರ್ಮಜ ದೇವತೆಗಳೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ಸುಪ್ರಭಾತವಾಗಲಿ. ಕುಬೇರ ಕುಬೇರ ವಿಶ್ವಕ್ಸೇನ ವಿಶ್ವಕ್ಸೇನ ನಾ ಸತ್ಯ ಸತ್ಯ ದಸರಾ ದಸರಾ ಶೇಷಚತುಸ್ಥರೇ ಶೇಷಚತುಸ್ಥರೇ ಗಣಪತಿಯೇ ಗಣಪತಿಯೇ ನಿಮಗೆ ಅನಂತ ನಮನಗಳು, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ಸುಪ್ರಭಾತವಾಗಲಿ. ಮಿತ್ರನಾಮಕ ಸೂರ್ಯ ಮಿತ್ರನಾಮಕ ಸೂರ್ಯ ನಿರಋತಿ ನಿರಋತಿ ಪ್ರಾವಹಿ ಪ್ರಾವಹಿ ತಾರಾದೇವಿಯರೇ ತಾರಾದೇವಿಯರೇ ನಿಮಗೆ ಅನಂತ ನಮನಗಳು, ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ನಿಮಗೆ ಸುಪ್ರಭಾತವಾಗಲಿ. ಮರೀಚಿ ಮರೀಚಿ ಅತ್ರಿ ಅತ್ರಿ ಅಂಗೀರಸ ಅಂಗೀರಸ ಪುಲಸ್ಯ ಪುಲಸ್ಯ ಪುಲಹ ಪುಲಹ ಕ್ರತು ಕ್ರತು ವಸಿಷ್ಠ ವಸಿಷ್ಠ ವಿಶ್ವಾಮಿತ್ರ ವಿಶ್ವಾಮಿತ್ರ ವೈವಸ್ವತ ಮನುಗಳೇ ವೈವಸ್ವತ ಮನುಗಳೇ ನಿಮಗೆ ಅನಂತ ನಮನಗಳು, ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ಸುಪ್ರಭಾತವಾಗಲಿ. ಬೃಹಸ್ಪತಿ ಅಗ್ನಿ ಅಗ್ನಿ ಪ್ರಸೂತ ಭೃಗು ಭೃಗು ಅಗ್ನಿ ಅಗ್ನಿ ಪ್ರಸೂತಾದೇವಿಯರೇ ಪ್ರಸೂತಾದೇವಿಯರೇ ನಿಮಗೆ ಅನಂತ ನಮನಗಳು, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ನಿಮಗೆ ಸುಪ್ರಭಾತವಾಗಲಿ. ಭರತಖಂಡಕ್ಕೆ ಅಭಿಮಾನಿಗಳಾದ ಭರತಖಂಡಕ್ಕೆ ಅಭಿಮಾನಿಗಳಾದ ನಾರದರೇ ನಿಮಗೆ ಅನಂತ ನಮನಗಳು, ನಾರದರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ಸುಪ್ರಭಾತವಾಗಲಿ. ವರುಣ ದೇವರೇ ನಿಮಗೆ ಅನಂತ ನಮನಗಳು, ವರುಣದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ಸುಪ್ರಭಾತವಾಗಲಿ. ಸೂರ್ಯ ಸೂರ್ಯ ಚಂದ್ರ ಚಂದ್ರ ಯಮ ಶತರೂಪಾದೇವಿಯರೇ ಶತರೂಪಾದೇವಿಯರೇ ನಿಮಗೆ ಅನಂತ ನಮನಗಳು, ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ಸುಪ್ರಭಾತವಾಗಲಿ. ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು, ಪ್ರವಾಹ ವಾಯುದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ಸುಪ್ರಭಾತವಾಗಲಿ. ಶಚಿ ಶಚಿ ರತಿ ರತಿ ಸ್ವಯಂಭೋ ಮನೋ ಸ್ವಯಂಭೋ ಮನೋ ದಕ್ಷ ಪ್ರಜೇಶ್ವರ ದಕ್ಷ ಪ್ರದೇಶ್ವರ ಬೃಹಸ್ಪತ್ಯಾಚಾರ್ಯ ಬೃಹಸ್ಪತ್ಯಾಚಾರ್ಯ ಕಾಮಪುತ್ರ ಅನಿರುದ್ಧರೇ ಕಾಮಪುತ್ರ ಅನಿರುದ್ಧರೇ ನಿಮಗೆ ಅನಂತ ನಮನಗಳು, ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ಸುಪ್ರಭಾತವಾಗಲಿ. ಇಂದ್ರಕಾಮರೇ ಇಂದ್ರಕಾಮರೇ ಅಹಂಕಾರಿಕ ಪ್ರಾಣದೇವರೇ ಅಹಂಕಾರಿಕ ಪ್ರಾಣದೇವರೇ ನಿಮಗೆ ಅನಂತ ನಮನಗಳು, ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ನಿಮಗೆ ಸುಪ್ರಭಾತವಾಗಲಿ. ಇಂದ್ರಕಾಮರೇ ಇಂದ್ರಕಾಮರೇ ನಿಮಗೆ ಅನಂತ ನಮನಗಳು, ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ಸುಪ್ರಭಾತವಾಗಲಿ. ತುಳಸೀದೇವಿಯರೇ ತುಳಸೀದೇವಿಯರೇ ನಿಮಗೆ ಅನಂತ ನಮನಗಳು, ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ನಿಮಗೆ ಸುಪ್ರಭಾತವಾಗಲಿ. ಯಾಕೋ ತಪ್ಪೋಗ್ತಾನಲ್ಲ. ಪಾರ್ವತಿ ಪಾರ್ವತಿ ಸೌಪರ್ಣಿ ಸೌಪರ್ಣಿ ವಾರುಣೀದೇವಿಯರೇ ವಾರುಣೀದೇವಿಯರೇ ನಿಮಗೆ ಅನಂತ ನಮನಗಳು, ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ, ಸುಪ್ರಭಾತವಾಗಲಿ. ಏಳಮ್ಮ ತುಳಸಿ ಕೋಮಲವಾಣಿ ನೀಲವರ್ಣನ ರಾಣಿ ನಿತ್ಯ ಕಲ್ಯಾಣಿ ಏಳಮ್ಮ ತುಳಸಿ ಕೋಮಲವಾಣಿ ಕಲಲಂದುಗೆಯಿಂದ ಕಸ್ತೂರಿ ನಾಮಗಳಿಂದ ಬಾಲ
ಗೋಪಾಲರಿಂದ ಭಕ್ತ ವತ್ಸಲನು. ವೇಣುನಾದವು ಮಾಡಿ ಪ್ರಾಣಪತಿಯು ಲಕ್ಷ್ಮೀ ಪುರಂದರ ವಿಠಲ ನಿನ್ ಅಪ್ಪಿದನಲ್ಲೇ ತುಳಸಿ ಏಳಮ್ಮ ತುಳಸಿ ಕೋಮಲವಾಣಿ ಮಲವಾಣಿ. ತುಳಸೀದೇವಿಯರೇ ನಿಮಗೆ ಅನಂತ ನಮನಗಳು. ತುಳಸೀದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ಜಾಂಬವತಿ ಜಾಂಬವತಿ ಕಾಳಿಂದಿ ಕಾಳಿಂದಿ ನೀಲ ನೀಲ ಭದ್ರ ಭದ್ರ ಮಿತ್ರವಿಂದ ಮಿತ್ರವಿಂದ ಲಕ್ಷಣಾದೇವಿಯರೇ ಲಕ್ಷಣಾದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ನಿಮಗೆ ಸುಪ್ರಭಾತವಾಗಲಿ. ರುದ್ರ ಶೇಷ ಗರುಡದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ಭಾರತೀ ಭಾರತಿ ಸರಸ್ವತೀ ದೇವಿಯರೇ ಸರಸ್ವತೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ಆರು ಮೂರೆರಡೊಂದು ಸಾವಿರ ಆರು ಮೂರೆರಡೊಂದು ಸಾವಿರ ಮೂರೆರಡು ಸದಸ್ವಾಸ ಜಪಗಳ ಮೂರೆರಡು ಸದಸ್ವಾಸ ಜಪಗಳ ಮೂರು ವಿಧ ಜೀವರೊಳಗೆ ಮೂರು ವಿಧ ಜೀವರೊಳಗೆ ಅಬ್ಜಗಲ್ಪ ಪರ್ಯಂತ ಅಬ್ಜಗಲ್ಪ ಪರ್ಯಂತ ತಾರತಿ ಸಾತ್ವರಿಗೆ ಸುಖ ತಾರತಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗೆ ಸಂಸಾರ ಮಿಶ್ರರಿಗೆ ಅಧಮ ಜನರಿಗೆ ಅಪಾರ ದುಃಖಗಳೀವ ಅಧಮ ಜನರಿಗೆ ಅಪಾರ ದುಃಖಗಳೀವ ಗುರು ಪವಮಾನ ಸಲಹೆಂಬ ಗುರು ಪವಮಾನ ಸಲಹೆಂಬ ವಾಯುದೇವರೇ ವಾಯುದೇವರೇ ಚತುರ್ಮುಖ ಬ್ರಹ್ಮದೇವರೇ ಚತುರ್ಮುಖ ಬ್ರಹ್ಮದೇವರೇ ನಿಮಗೆ ಅನಂತ ನಮನಗಳು. ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ಪದ್ಮಪ್ರಿಯೇ ಪದ್ಮಪ್ರಿಯೇ ಪದ್ಮಿನಿ ಪದ್ಮಹಸ್ತೇ ಪದ್ಮಿನಿ ಪದ್ಮಹಸ್ತೇ ಪದ್ಮಾಲಯೇ ಪದ್ಮಾಲಯೇ ಪದ್ಮತಲಾಯದಾಕ್ಷಿ ಪದ್ಮತಲಾಯದಾಕ್ಷಿ ವಿಶ್ವಪ್ರಿಯೇ ವಿಶ್ವಪ್ರಿಯೇ ವಿಷ್ಣು ಮನೋನುಕೂಲೇ ವಿಷ್ಣು ಮನೋನುಕೂಲೇ ತ್ವತ್ಪಾದ ಪದ್ಮಂ ತ್ವತ್ಪಾದ ಪದ್ಮ ಮಯಿ ಸನ್ನಿಧತ್ಸ್ವ ಮಯಿ ಸನ್ನಿಧತ್ಸ್ವ ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ಮಹಾಲಕ್ಷ್ಮೀ ದೇವಿಯರೇ ನಿಮಗೆ ಅನಂತ ನಮನಗಳು. ನಿಮಗೆ ಸುಪ್ರಭಾತವಾಗಲಿ. ಸುಪ್ರಭಾತವಾಗಲಿ. ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಗರುಡಧ್ವಜ ಉತ್ತಿಷ್ಠ ಕಮಲಾಕಾಂತ ಉತ್ತಿಷ್ಠ ಕಮಲಾಕಾಂತ ಉತ್ತಿಷ್ಠ ಕಮಲಾಕಾಂತ ಉತ್ತಿಷ್ಠ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂ ಕುರು ತ್ರೈಲೋಕ್ಯಂ ಮಂಗಳಂ ಕುರು ಕೌಸಲ್ಯಾ ಸುಪ್ರಜಾ ರಾಮ ಕೌಸಲ್ಯಾ ಸುಪ್ರಜಾ ರಾಮ ಪೂರ್ವ ಸಂಧ್ಯಾ ಪ್ರವರ್ತತೆ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಜಾರ್ದೂಲ ಉತ್ತಿಷ್ಠ ನರಜಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಕರ್ತವ್ಯಂ ದೈವಮಾನ್ಹಿಕಂ ದೇವಕೀ ಸುಪ್ರಜಾ ಕೃಷ್ಣ ದೇವಕೀ ಸುಪ್ರಜಾ ಕೃಷ್ಣ ಪೂರ್ವ ಸಂಧ್ಯಾ ಪ್ರವರ್ತತೆ ಪೂರ್ವ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಜಾರ್ದೂಲ ಉತ್ತಿಷ್ಠ ನರಜಾರ್ದೂಲ ಕರ್ತವ್ಯಂ ದೈವಮಾನ್ಹಿಕಂ ಕರ್ತವ್ಯಂ ದೈವಮಾನ್ಹಿಕಂ ಈ ಸುಪ್ರಭಾತ ಹೇಳುವಾಗ ನಾನು ಚಿಂತನೆ ಮಾಡೋದು ನಿಮ್ಮ ಮುಂದೆ ಒಪ್ಪಿಸ್ತೇನೆ ತಪ್ಪಿದ್ರೆ ತಿದ್ರೆ ಇದು ಇದು ಅದಕ್ಕೆ ಆ ಚಿಂತನೆ ಮಾಡೋಕಲ್ ಕಾನ್ಸಂಟ್ರೇಷನ್ ಸ್ವಲ್ಪ ಸೈಡ್ ಹೋದಾಗ ಅಲ್ಲಲ್ಲಿ ವ್ಯತ್ಯಾಸ ಬರ್ತದೆ. ಏನು ಮಾಡ್ತೀನಿ ಗೊತ್ತಾ,
ಸೀದ ಬೆಟ್ಟಕ್ಕೆ ಹೋಗಿಬಿಡ್ತೀನಿ. ಆ ಬೆಟ್ಟದ ಮೈದಾನ ಇವಾಗ ಏನು ಮಾಡಿದ್ದಾರಲ್ಲ, ದೊಡ್ಡ ವಿಶಾಲ ನಮ್ಮಪ್ಪನ ದಿವ್ಯವಾದ ಮಂದಿರ ಆನಂದನಲಯ. ಆನಂದನಲಯದ ಮುಂದೆ ಗೊಲ್ಲರ ಮಂಟಪ. ಆ ಗೊಲ್ಲರ ಮಂಟಪದ ಸೂತ್ತಲೂ ದೊಡ್ಡ ವಿಶಾಲವಾದ ಬೀದಿ. ಅಲ್ಲಿ ಪ್ರಾರಂಭದೂರು ಹೋಗಿ ನಾನು ನನ್ನ ಗುರುಗಳಿಗೆ ಪ್ರಾರ್ಥನೆ ಮಾಡ್ತೀನಿ, ಸುಪ್ರಭಾತ ಹೇಳ್ತೀನಿ. ಅವರು ಬಂದು ನಿಂದಿರ್ತಾರೆ, ಆಶೀರ್ವಾದ ಮಾಡಿ. ಆಮೇಲೆ ನಾನು ದೂರ ಹೋಗಿಬಿಡ್ತೀನಿ. ನಂದು ಆಯ್ತು ಸ್ವಾಮಿ, ನನ್ನ ಹೋಗ್ತೀನಿ, ನಿಮ್ಮನ್ನ ಕರೆಯೋಷ್ಟಕ್ಕೆ ಹೋಗ್ತೀನಿ. ಮೇಲಿರತಕ್ಕಂಥ ಹರಿದಾಸರನ್ನು, ಇತಿ ಪುಂಗವರನ್ನು, ದೇವತಾ ಕಠ ತಾರತಮ್ಯವನ್ನು ಕರೆಯೋ ಯೋಗ್ಯತೆ ನನಗಿಲ್ಲ, ನೀವು ಕರೆ ನಿಂತು ನಾನು ದೂರ ನಿಂತಾಗ ನನ್ನ ನಿಯತ ಗುರುಗಳು, ಅದು ನಿಮ್ಮ ನಿಮ್ಮ ನಿಯತ ಗುರುಗಳು. ಅವರೇನು ಮಾಡ್ತಾರೆ, ಮೇಲಿನ ತಮ್ಮ ಮೇಲಿನ ಗುರುಗಳನ್ನು ಕರೀತಾರೆ. ಹಾಗೆ ದಾಸರು ವರ್ಷ ದಾಸನ ಕರೆದಾಗೆಲ್ಲ ಒಬ್ಬೊಬ್ಬ ದಾಸರು ಬಂದು ಆ ದೇವಾಲಯದ ಬಲಭಾಗದಲ್ಲಿ ನಿಂತಿರ್ತಾರೆ. ದೇವಾಲಯದ ಬಲಭಾಗದಲ್ಲಿ ಒಂದು ಕಣ್ಣು ನಿಂತಿರ್ತಾರೆ. ಆಮೇಲಕ್ಕೆ ಯತಿಗಳನ್ನು ಕರೆದಾಗ ಒಬ್ಬೊಬ್ಬ ಯತಿಗಳು ಬರ್ತಾರೆ. ಎಲ್ಲರೂ ಬಂದು ಅಲ್ಲೇ ದಾಸರ ಪಕ್ಕದಲ್ಲೇ ಅವರಿಗೆ ಬಲಭಾಗದಲ್ಲಿ ಯತಿಗಳೆಲ್ಲ ನಿಲ್ತಾರೆ. ಆಗ ನಮ್ಮ ಚಿಂತನೆ ಅದು, ನಮ್ಮ ನಮ್ಮ ಇಷ್ಟ ಅದು. ನಮ್ಮ ಮಂತ್ರಾಲಯ ಮಹಾಪ್ರಭುಗಳು ನಡ್ಕೊಂಡು ಬರ್ತಾ ಇದ್ರೆ ಎಲ್ಲ ದಾಸರು ಎಲ್ಲ ಯತಿಗಳು ನಮಸ್ಕಾರ ಮಾಡ್ತಾರೆ, ಅವರು ಬಂದು ನಿಂತಿರ್ತಾರೆ. ಆಮೇಲೆ ಮೇಲಿರ್ತಕ್ಕಂಥ ಟೀಕಾಚಾರ್ಯರು ಎಲ್ಲ ಅಷ್ಟು ಆನಂದ ತೀರ್ಥ ಭಗವತ್ಪಾದ ಆಚಾರ್ಯರು ಅವರು ಒಂದು ರೂಪದಿಂದ ವಾಯುರೂಪದಿಂದ ಮತ್ತೆ ಬರ್ತಾರೆ, ಮತ್ತೆ ಪುನಃ ಆನಂದ ತೀರ್ಥರಾಗಿ ಕೂಡ ಬರ್ತಾರೆ. ಬಂದರೆ ಎಲ್ಲರೂ ನಮಸ್ಕಾರ ಮಾಡಿ ಯತಿಗಳ ಗುಂಪಿನ ಮುಂಭಾಗದಲ್ಲಿ ಆಚಾರ್ಯ ಮಧ್ವರು, ಏ ದಾಸರ ಗುಂಪಿನ ಮುಂಭಾಗದಲ್ಲಿ ಪುರಂದರದಾಸರು ಅವರು ನಿಂತುಕೊಡುತ್ತಾರೆ. ಈ ಎಲ್ಲರೂ ಸೇರಿ ಆಚಾರ್ಯರನ್ನೊಬ್ಬರು ಬಿಟ್ಟು ಎಲ್ಲರೂ ಸೇರಿ ತತ್ವಾಭಿಮಾನಿ ದೇವತೆಗಳನ್ನು ಕರೀತಾರೆ. ಸಕಲ ತತ್ವಾಭಿಮಾನಿ ದೇವತೆಗಳು, ಸಕಲ ಕಕ್ಷಾತಾರತಮ್ಯ ದೇವತೆಗಳು ಲೈನಾಗಿ ಬರ್ತಾರೆ. ಇವರೆಲ್ಲ ದೇವಾಲಯದ ಎಡಭಾಗದಲ್ಲಿ ನಿಲ್ತಾರೆಲ್ಲ. ನಿಂತ ಮೇಲೆ ಎಲ್ಲ ಯತಿಗಳು, ಎಲ್ಲ ದಾಸರು, ಎಲ್ಲ ಯತಿಗಳು, ಎಲ್ಲ ದೇವತೆಗಳು ಕಲಿತು ಭಾಗ್ಯದ ಲಕ್ಷ್ಮೀ ಬಾರಮ್ಮ, ನಮ್ಮಮ್ಮ ಜಗಜ್ಜನನಿ, ನೀ ಬಾ, ನೀ ಬಂದೇ ಎಬ್ಬಿಸಬೇಕಪ್ಪ ನನ್ನ. ಪ್ರಳಯಕಾಲದಲ್ಲಿ ಜಯಗೀತೆ ಹಾಡಿ ಸುಪ್ರಭಾತ ಹೇಳಿದ ಮೊಟ್ಟ ಮೊದಲನೆಯ ರೂಪ ನಿಂತು ತಾಯಿ ನೀ ಬಾ ಅಂತ ಕರೆದಾಗ ನಮ್ಮಮ್ಮ ಆಲ್ರೆಡಿ ಗರ್ಭಗುಡಿಯಲ್ಲಿ ಗರ್ಭಗುಡಿಯ ರೂಪದಲ್ಲಿದ್ದಾಳೆ. ಗರ್ಭಗುಡಿಯ ಒಳಗಿರ್ತಕ್ಕಂಥ ವಿರಾಟ್ ರೂಪಿ 9 ಅಡಿ ಎತ್ತರ ಇರತಕ್ಕಂಥ ಪರಬ್ರಹ್ಮನಿಗೆ ಎಲ್ಲ ತರಹದ ಆಭರಣಗಳಾಗಿ ಮೈಯೆಲ್ಲ ತುಂಬಿಕೊಂಡಿದ್ದಾಳೆ. ಹೊರಗಡೆ ರಾಮರುವಾರಿ ಮಂಟಪ ಅಂತಾರೆ, ಅದಕ್ಕೆ ಮಧ್ಯದಲ್ಲಿ ಆ ಸ್ನಪನ ತಿರುಮಂಜನ ಸ್ನಪನ ಮಂಟಪ ಅಂತಾರೆ. ಆ ಸ್ನಪನ ಮಂಟಪದಲ್ಲಿ ತೊಟ್ಲು ಅಂದರೆ ಏನು, ಇದು ಸರಪಳಿಗಳು ತಾನಾಗಿದ್ದಾಳೆ, ಬೆಳ್ಳಿಯ ತೊಟ್ಲು ತಾನಾಗಿದ್ದಾಳೆ, ಅದರ ಮೇಲೆ ಹಾಕ್ತಕ್ಕಂಥ ಸುಪ್ಪತ್ತಿಗೆ ತಾನಾಗಿದ್ದಾಳೆ, ಒಳ್ಳೆ ತಲೆದಿಂಬು ತಾನಾಗಿದ್ದಾಳೆ. ಒಂದು ಶ್ರೀ ಭೂ ದುರ್ಗಾ ರೂಪದಿಂದ, ಶ್ರೀರೂಪದಿಂದ ಕಾಲು ಒತ್ತುತ್ತಾ ಇದ್ದಾಳೆ, ದುರ್ಗಾ ರೂಪದಿಂದ ಬೀಸಣಿಕೆ ಹಾಕ್ತಾ ಇದ್ದಾಳೆ, ಭೂರೂಪದಿಂದ ನಿಂತುಕೊಂಡು ಚಾಮರ ಹಾಕ್ತಾ ಇದ್ದಾಳೆ. ಅಲ್ಲಿ 3 ರೂಪ ಸೇವೆ ಮಾಡ್ತಾ ಇದೆ. ಅಲ್ಲಿ ಮತ್ತೆ ಇಲ್ಲಿಂದ ಇನ್ನೊಂದು ರೂಪ ನಮ್ಮ ಪ್ರಾರ್ಥನೆಗಾಗಿ ಒಳಗೆ ಪ್ರವೇಶ ಮಾಡ್ತದೆ. ಆಗ ಅಮ್ಮನ ಹಿಂದೆ ಎಲ್ಲ ದೇವತೆಗಳು, ವಾಯುದೇವರು ಎಲ್ಲರೂ ಒಳಗೆ ಹೋಗ್ತಾರೆ ಗರ್ಭಗುಡಿಯ ಆ ಮುಂಭಾಗದಲ್ಲಿ ನಿಲ್ತಾರೆ. ಆಗ ಜಗಜ್ಜನಣಿ ಅಲ್ಲಿ ಹೋಗಿ ನೋಡಿಕೊಂಡಾಗ ಮಂದಸ್ಮಿತ ವದನಾರವಿಂದನಾಗಿ ಆ ಪರಬ್ರಹ್ಮ ಮಲಿಕೊಂಡಿರ್ತಾನೆ. ಮಲಿಕೊಂಡ ಆ ಪರಬ್ರಹ್ಮ ನೋಡಿಕೊಳ್ಳಿ ಮೊದಲು ಒಮ್ಮೆ ಧಾರಾಕಾರವಾಗಿ ಆ ತಾಯಿಯ ಕಣ್ಣಲ್ಲಿ ನೀರು ಬರ್ತದೆ. ಎಷ್ಟು ನೋಡಿದರೂ ಸವಿಯದೇ ಇರತಕ್ಕಂಥ ಅದ್ಭುತವಾದ ರೂಪ ನೋಡಿ, ಉತ್ತಿಷ್ಠೋತ್ತಿಷ್ಠ ಗೋವಿಂದ, ಉತ್ತಿಷ್ಠ ಗರುಡಧ್ವಜ, ಉತ್ತಿಷ್ಠ ಕಮಲಾಕಾಂತ, ನನ್ನ ಮನಸ್ಸನ್ನು ಪೂರ್ಣ ಆಕರ್ಷಣೆ ಮಾಡಿದ ಓ ಪರಬ್ರಹ್ಮಪ್ರಭೋ, ಏಳು 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 ವೇದಗಳು ನಿನ್ನನ್ನು ಘೋಷಣೆ ಮಾಡ್ತಾವೆ ಅಂತ ಎಬ್ಬಿಸಿಕೊಳ್ಳೆ. ಅಲ್ಲ ಅದು ಹೇಳಿ ಹತ್ರ ಹೋಗ್ತಾಳೆ. ಮೆಲ್ಲಕ್ಕೆ ಎತ್ತಿ ತನ್ನ ಆತನ ತಲೆಯನ್ನು ತಗೊಂಡು ತನ್ನ ತೊಡೆ ಮೇಲೆ ಇಟ್ಕೊಂಡು ಕೌಸಲ್ಯ ಸುಪ್ರಜಾರಾಮ ಅಂತ ರಾಮನ ರೂಪದಲ್ಲಿ ಚಿಂತನೆ ಮಾಡ್ತಾಳೆ. ಅಷ್ಟೊತ್ತಿಗೆ ಬಹಳ ಆನಂದ ಆಗಿಬಿಡ್ತದೆ. ಕೃಷ್ಣನ ರೂಪ ಚಿಂತನೆ ಬಂದುಕೊಳ್ಳಿ, ಗಲ್ಲದಲ್ಲಿ ಆತನ ಗಲ್ಲದಲ್ಲಿ ಕೈ ಇಟ್ಟು ಮುದ್ದಿಸಿದಂತೆ ಮುದ್ದಿಸಿ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಯಾವುದಪ್ಪದು ಕೌಸಲ್ಯ ದೇವಕೀ ಸುಪ್ರಜಾ ಕೃಷ್ಣ ಪೂರ್ವ ಸಂಧ್ಯಾ ಪ್ರವರ್ತನೆ ಉತ್ತಿಷ್ಠ ನರಸಾರ್ಧೂಲ ಅಂದುಕೊಳ್ಳೆ. ಆಗ ಸ್ವಲ್ಪ ಕಣ್ಣು ತೆಗೆದು ಮೊದಲು ಯಾರನ್ನು ನೋಡ್ತಾನೆ, ಅಮ್ಮನನ್ನು ನೋಡ್ತಾನೆ. ಹಾಗೆ ನೋಡಿದಕೊಳ್ಳೆ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾರಾಯಣ ಏಳು ಶ್ರೀ ಗಿರಿಯೊಡೆಯ ವೆಂಕಟ ದಾಸರೆಲ್ಲರೂ ಬಂದು ಧೋಳಿದರು ಶರಣಗೊಂಡು
ಅಲ್ಲೇ ಸಾಗಿ ತಾಳ ದಂಡಿಗೆಯ ಪಿಡಿದು ರೇ ಸಾಗಿ ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುತ್ತಲೇ ಕೇಶವನೆ ನಿಮ್ಮ ಸಿರಿನಾಮವನೆ ಸ್ಮರಿಸುತ್ತಲೇ ವಾಸುದೇವನೆ ಉದಯದಲ್ಲಿ ಪಾಡುತ್ತಿಗರೋ ವಾಸು ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ನಾ ಏಳು ಶ್ರೀ ಗಿರಿಯೊಡೆಯ ವೆಂಕಟೇಶ ಕಾಸಿದ್ದಘಾನುಗಳ ಕಾವಣಿಯ ತುಂಬೇಟು ಲೇಸಾಯಿ ಕೆನೆ ಮೊಸರು ಬೆಣ್ಣೆಯ ಮೇದು ಶೇಷಯನೇಳು ಸಮುದ್ರ ಮಥನವ ಮಾಡು ದೇಶಕ್ಕೆ ಬಾಯಿ ತೇಳಯ್ಯ ಹರಿಯ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು ಶ್ರೀ ಗಿರಿಯೊಡೆಯ ವೆಂಕಟೇಶ ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಗರಯ್ಯ ಸುಜನ ರೊಡೆಯ ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ಏಳು ಶ್ರೀ ಗಿರಿಯೊಡೆಯ ವೆಂಕಟೇಶ ಏಳಯ್ಯ ಘರಿಯ ಬೆಳಗಾಯಿತು ಜಯಗಳು ಆಗಲಿ ಅಪಜಯಗಳು ಹೋಗಲಿ ಜಯ ದೇವಿ ರಮಣ ಬಲಿಯಾಲಿ ಗೋಲೆ ಸರಿಯಾಗ
ಜಯದೇವಿ ರಮಣ ಒಲಿಯಾಲಿ ನಮ್ಮ ವಿಜಯ ರಾಜರ ಕೀರ್ತಿ ಮೆರೆಯಾಲಿ ಕೋಲೆ ದಾಸರಯರ ಕೀರ್ತಿ ಮೆರೆಯಾಲಿ ಕೋಲೆ ಏ ಹರಿಯೇ ಸರ್ವೋತ್ತಮ ಹರಿಯೇ ಪರದೇವತೆ ಹರಿದಾಸರೆಂಬೋ ಬಿರುದೀನ ಕೋಲೆ ಹರಿದಾಸರೆಂಬೋ ಬಿರುದೀನ ಹೆಗ್ಗಳೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಹಿರಿಬಾಗಿಲೋಳು ನುಡಿಸೇವು ಕೋಲೆ ಕೋಲೆ. ಈಗ ಬೆಟ್ಟ ಏರೋಣ. ವೆಂಕಟಾಚಲ ಪರ್ವತ ಏರಿದಿವೆ, ಎಲ್ಲ ಪಾಪಗಳು ದೂರಾದವು. ಶೇಷಾಚಲವನ್ನು ಹತ್ತುತ್ತಾ ಇದ್ದೀವಿ. ಗೋವಿಂದನಾಮ ಸಂಕೀರ್ತನೆಯಿಂದ ಶೇಷಾಚಲ ಏರುವುದರೊಳಗಾಗಿ ನಮ್ಮ ಎಲ್ಲ ತರಹದ ಅಹಂಕಾರ ದೂರ ಆಯಿತು. ಮುಂದೆ ಅಂಜನಾದ್ರಿಗೆ ದಾಡ್ತಾ ಇದ್ದೀವಿ. ಗೋವಿಂದನಾಮ ಸಂಸ್ಮರಣೆಯೊಟ್ಟಿಗೆ ಪಾಪದಿಂದ ನಿರ್ಮುಕ್ತರಾಗಿ ಅಹಂಕಾರವನ್ನು ಕಳಕೊಂಡ ನಾವು ಅಂಜನಾದ್ರಿ ಏರುವುದರೊಳಗಾಗಿ ನಮ್ಮ ಯೋಗ್ಯತೆಗೆ ತಕ್ಕಂತೆ ದಾಸರಾಗ್ತೀವಿ. ಮುಂದೆ ವೃಷಭಾದ್ರಿ, ವೃಷಭಾದ್ರಿಯನ್ನು ದಾಟುವುದರೊಳಗಾಗಿ ಆತ್ಮಾರ್ಪಣೆ ಮಾಡಿಕೊಳ್ಳುವ ಯೋಗ್ಯತೆ ಬರ್ತದೆ. ಅದ ನಂತರದಲ್ಲಿ ಮೋಕಾಲಮಿಟ್ಟ ಗರುಡಾದ್ರಿ, ಅದು ಏರುವಾಗ ನಮ್ಮ ಸಕಲ ಇಂದ್ರಿಯಗಳಿಂದ ಭಗವಂತನ ವ್ಯಾಪಾರ ನಡೀಲಿಕ್ಕೆ ಪ್ರಾರಂಭ ಆಗ್ತದೆ. ಅದ ಮುಂದೆ ಇಷ್ಟು ಯಾವಾಗ ಆಯಿತು, ಪಾಪದಿಂದ ನಿರ್ಮುಕ್ತರಾದವೆ, ಅಹಂಕಾರವನ್ನು ಕಳಕೊಂಡವೆ, ಯಥಾಯೋಗ್ಯತೆಗೆ ಅನುಗುಣವಾಗಿ ದಾಸರಾದವೆ, ಆತ್ಮಾರ್ಪಣೆ ಮಾಡಿಕೊಳ್ಳುವ ಭಾಗ್ಯ ಸಿಕ್ತು. ಆತ್ಮಾರ್ಪಣೆ ಮಾಡಿಕೊಂಡ ವ್ಯಕ್ತಿಯ ಜೀವನ ಏನಾಗ್ತಾನೆ, ಅವನು ಕೂತ್ರೆ ನಿಂತರೆ ಅವನು ನಡೆದರೆ ಅವನು ನೋಡಿದರೆ ಮಾಡಿದರೆ ಮಾತಾಡಿದರೆ ಏನು ಮಾಡಿದರೂ ಅದು ಭಗವಂತನ ನಾಮ ಸಂಕೀರ್ತನೆಯಾಗ್ತಾನೆ, ಭಗವಂತನ ಚಿಂತನೆಯ ಆಗ್ತಾನೆ. ಆ ರೀತಿ ಆದ ವ್ಯಕ್ತಿಗೆ ಏನಾಗ್ತಾರೆ, ಆನಂದಾದ್ರಿಯ ದರ್ಶನ ಆಗ್ತಾರೆ. ಇನ್ನು ಮೇಲೆ ಬೆಟ್ಟದ ಮೇಲೆ ಇರ್ತಾನೆ, ಅಪ್ಪನ ದಿವ್ಯ ಮಂದಿರದ ದರ್ಶನ ಆಗ್ತಾರೆ. ಬೇಡಿ ಆಂಜನೇಯನಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ವಿ, ಸ್ವಾಮಿ ಒಳಗೆ ಹೋಗಿ ಬರ್ತೀನಿ, ಅಪ್ಪನ ದರ್ಶನಕ್ಕೆ ನನ್ನನ್ನು ಅನುಗ್ರಹ ಮಾಡು ಅಂತ ಕೇಳಿಕೊಂಡು ಮುಂದೆ ಹೋದ ಕೂಡಲೇ ಜೈ ವಿಜಯರ ಮಹದ್ವಾರ ದಾಡ್ತೀವಿ. ಬಲಿಪೀಠ ಧ್ವಜಸ್ತಂಭಕ್ಕೆ ಪ್ರದಕ್ಷಿಣೆ ಮಾಡಿಕೊಂಡು ಬೆಳ್ಳಿಯ ಬಾಗಿಲನ್ನು ದಾಟಿ ಎರಡನೇ ಪ್ರಾಕಾರ, ಮೂರನೇ ಪ್ರಾಕಾರನೇ ವೈಕುಂಠ ಬಾಗಿಲಿನಿಂದ ಕೂಡಿದ ಮೂರನೇ ಪ್ರಾಕಾರನೇ ಅದೇ ಲಿಂಗ ಶರೀರಕ್ಕೆ ಪ್ರತಿರೂಪ. ಪಕ್ಕದಲ್ಲಿ ಜಯ ವಿಜಯರಿದ್ದಾರೆ, ಅವರಿಗೆ ಪ್ರಣಾಮ ಮಾಡಿ ಜೀವಾಚ್ಛಾದಿಕ ಪರಮಾತ್ಮಾಚ್ಛಾದಿಕ ಆಮೇಲೆ ಕೇಳ್ತೀನಿ ಇನ್ನೊಂದ್ಸಲ, ಇವಾಗ ಬೇಡ. ಅಲ್ಲಿ ಒಳಗೆ ಹೋದ ಕೂಡಲೇ ಗರ್ಭಾಲಯ, ಅದೇ ಸ್ವರೂಪ ದೇಹ. ಆ ಸ್ವರೂಪ ದೇಹದಲ್ಲಿ ಬಿಂಬರೂಪಿ ಭಗವಂತ ಪೂರ್ಣ ವ್ಯಾಪಿಸಿ ನಿಂತಿರ್ತಾನಂತೆ. ಅದೇ ಪ್ರಕಾರ ನಮ್ಮಪ್ಪ ವೆಂಕಟರಮಣನ ದೇವಾಲಯ 13 ಅಗಲ 13 ಉದ್ದ ಹಿಂಗದ ಸ್ಕ್ವಯರ್, ಅದರ ಗೋಡೆಗಳು ಒಂದೊಂದು 7 ಅಡಿ ದಪ್ಪ ಇರತಕ್ಕಂಥ ಅಂತಹ ಗರ್ಭಾಲಯದಲ್ಲಿ ಜಗನ್ನಾಟಕ ಸೂತ್ರಧಾರಿ ಪೂರ್ಣವಾಗಿ ಬಿಂಬನಂತೆ ವ್ಯಾಪಿಸಿ ನಿಂತಿದ್ದಾನೆ. ಅವನ ಹತ್ರ ಹೋಗಿ ಅವನ ಪಾದದ ಹತ್ರ ಕೂತ್ಕೊಂಡು ಆ ಎರಡು ಅದ್ಭುತವಾದ ರಮೆಗೆ ಮಾತ್ರ ಸಿಲುಕತಕ್ಕಂಥ ಆ ಪಾದವನ್ನು ನಮ್ಮ ಮನಸ್ಸಿನಿಂದ ಒಮ್ಮೆ ಗಟ್ಟಿ ಹಿಡ್ಕೊಂಡು ದಾಸನ್ನ ಮಾಡಿಕೋ ಎಂದ ದಾಸನ್ನ ಸ್ವಾಮಿ ಜಾಸೀರ ನಾಮದ ವೆಂಕಟ ರಮಣ ದಾಸನ ಮಾಡಿ ಗೋಯಂದ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಗೆ ತೊಡಿಸೋ ಚ
ಚರಣ ಸೇವೆಯನಗೆ ಕೊಡಿಸೋ ಚರಣ ಅಭಯ ಕರ ಪುಷ್ಪವಾಯನ್ನ ಶಿರದಲ್ಲಿ ಮುಡಿಸೋ ಕರ ದಾಸನ ಮಾಡಿ ಗೋಯಲ್ಲ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ ಮಾಡಿ ಗೋಯಲ್ಲ ದೃಢ ಭಗ್ನಿ ನಿನ್ನಲ್ಲಿ ಬೇಡಿ ಹರೇ ನಾಗಡಿಗೆ ರಘುವೇನಯ್ಯ ಅನುದಿನ ಪಾಡಿ ಕಡೆಗಣ್ಣಲೆ ಗಣ ನೋಡಿ ಕಡೆಗಣ್ಣ ಬಿಡುವಿ ಕೊಡು ನಿನ್ನ ಧ್ಯಾನವ ಮನಸ್ಸುಜಿ ಮಾಡಿ ಕೊಡು ನಿನ್ನ ದಾಸರ ಮಾಡಿ ಕೋಯಂದ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸನ ಮಾಡಿ ಗೋಯಂದ ಮೊರೆ ಹೊಕ್ಕವರ ಕಾಯವ ಬಿರುದು ಎನ್ನ ಮರೆಯದೆ ರಕ್ಷಣೆ ಮಾಡೆಯ ಪೊರೆದು ಮರೆಯದೆ ದುರಿದಗಳೆಲ್ಲವದರಿದು ದುರಿದ ಶ್ರೀ ಪುರಂದರ ವಿಠಲ ಎಮ್ಮನ್ನು ಪೊರೆದು ಪುರಂದರ ದಾಸನ ಮಾಡಿ ಗೋಯಲ್ಲ ಸ್ವಾಮಿ ಸಾಸಿರ ನಾಮದ ವೆಂಕಟ ರಮಣ ದಾಸರ ಮಾಡಿ ಗೋಯಲ್ಲ ದಾಸನ ಮಾಡಿ ಗೋಯಲ್ಲ ದಾಸನ ಮಾಡಿ ಹರೇ ಶ್ರೀನಿವಾಸ ಶ್ರೀ ಕೃಷ್ಣಾಯ ನಮಃ ಶ್ರೀ ವೆಂಕಟೇಶಾಯ ನಮಃ ಶ್ರೀ ಕೃಷ್ಣಾಯ ನಮಃ ಶ್ರೀರಾಮಾಯ ನಮಃ ಶ್ರೀ ರಾಘವೇಂದ್ರಾಯ ನಮಃ ಮೊದಲೇ ರಾಘವೇಂದ್ರ ಹೇಳೋಣ ಹತ್ತು ಬಾರಿ ಗಟ್ಟಿಯಾಗಿ ಹತ್ತು ಬಾರಿ ಮಾನಸಿಕವಾಗಿ ಚಿಂತನೆ ಶ್ರೀ ರಾಘವೇಂದ್ರಾಯ ನಮಃ ಹರೇ ಶ್ರೀನಿವಾಸ ಶ್ರೀರಾಘವೇಂದ್ರಾಯ ನಮಃ 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 ಶ್ರೀಕೃಷ್ಣಾಯ ನಮಃ ಹರೇ ಶ್ರೀನಿವಾಸ
ಶ್ರೀ ವೆಂಕಟೇಶ. ಶ್ರೀಕೃಷ್ಣಾಯ ನಮಃ. 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 ವೆಂಕಟೇಶ ಶ್ರೀ ವೆಂಕಟೇಶಾಯ ನಮಃ. ಹರೇ ಶ್ರೀನಿವಾಸ. ಶ್ರೀ ವೆಂಕಟೇಶಾಯ ನಮಃ. 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 ಶ್ರೀ ರಾಮಾಯ ನಮಃ. ಹರೇ ಶ್ರೀನಿವಾಸ. ಶ್ರೀರಾಮಾಯ ನಮಃ. 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 ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಭಾಳ ಇಷ್ಟಕ್ಕೆ ಗಮನಿಸಿರಬಹುದು ಇವೆಲ್ಲರೂ. ಅದ್ಕೋತೀನಿ ನಾನು ಆ ದಾಸನ್ನ ಮಾಡಿಕೊ ಎಂಬ ಹಾಡು ಹೇಳಿ ಆದ ಕೂಡಲೇ ಒಂದು ಕ್ಷಣಕಾಲ ಎಲ್ಲರೂ ಸೈಲೆಂಟ್ ಆಗಿದ್ದೀವಿ ನೋಡ್ರಿ. ಆ ಸೈಲೆನ್ಸ್ ಎಂಬುದು ಎಷ್ಟು ಮಾನಸಿಕವಾದ ಉಲ್ಲಾಸ ಕೊಡ್ತಾರೆ, ಒಂಥರ ಆನಂದ ಕೊಟ್ಟುಬಿಡ್ತಾರೆ ಹೆಚ್ಚಿನ. ನಿಜವಾಗಿ ಅದು ಭಗವಂತ ನಮಗೆ ಕಾಣಿಸ್ತಾನ ಬಿಡ್ತಾನ ಅದನ್ನು ಬಿಡ್ರಿ, ಮೊದಲನೇದು ಯಾವುದು ಗೊತ್ತಾನ, ಆರೋಗ್ಯ ಎಷ್ಟು ಬಿ ಪಿ ಎಲ್ಲ ಸರ್ರಂತ ಇಳಿದು ಹೋಗ್ತು ನೋಡ್ರಿ. ಶುರು ಇಷ್ಟು ಅದ್ಭುತವಾದ ಪ್ರಕ್ರಿಯೆ. ಹಾಗೆ ಆ ಒಂದೊಂದು ನಾಮ ಸಂಕೀರ್ತನೆ ಮಾಡುವಾಗ ನಂಗೆ ಯಾಕ್ತಪ್ಪಿ ಅಂದರೆ ಏನೋ ಒಂದು ಚಿತ್ರವಳಕ್ಕೆ ಹೋದ್ಕೊಂಡು ಅದು ಕಾನ್ಸಂಟ್ರೇಷನ್ ಆ ಕಡೆ ಹೋಗ್ತದೆ. ಅಷ್ಟೇ ಅವನು ಹೇಳ್ತಾನೆ, ನಂದು ಯಾವ ರೂಪ ಚಿಂತನೆ ಮಾಡಿದ ಪರವಾಗಿಲ್ಲ, ಉಲ್ಟಾ ಪಲ್ಟಾ ಆದರೂ ಪರವಾಗಿಲ್ಲ, ದೇವತೆಗಳಲ್ಲಿ ತಾರತಮ್ಯ ಆಗಬಾರ್ದು. ಒಂದು ಕೃಷ್ಣನ ಮೊದಲು ಮಾಡಿ ರಾಮನ ಮೊದಲು ಮಾಡಿದ್ರು ಏನು ಅದರಲ್ಲೇನು, ನಾನೇ ರಾಮ ನಾನೇ ಕೃಷ್ಣ ವೆಂಕಟರಮಣ ನಾನೇ, ಅದು ಆ ತಿಳುವಳಿಕೆಯನ್ನು ಸ್ವಾಮಿ ಜಗನ್ನಾಥ ನಮಗೆ ಕೊಡ್ತಾ ಇದ್ದಾನೆ ಅಷ್ಟು ಅದ್ಭುತವಾದ ರೀತಿಯಲ್ಲಿ. ಈ ಅದಕ್ಕೆ ಸುಪ್ರಭಾತ ಮಾಡಿರಿ, ಸುಪ್ರಭಾತ ಮಾಡಿರಿ, ಇದಕ್ಕೆ ಸಮಾನವಾದ್ದು ಮತ್ತೆ ಯಾವುದಿಲ್ಲ. ಆಯಿತು, ಬಿಸಿಲು ಜಾಸ್ತಿ ಏರಿದ ಹಾಗೆಲ್ಲ ಮನಸ್ಸು ತಾಪಕ್ಕೊಳಗಾಗ್ತದೆ, ಕಾನ್ಸಂಟ್ರೇಷನ್ ಅಷ್ಟು ಸಿಗೋಲ್ಲ ಈ ಸಮಯ. ಇವತ್ತು ಪರವಾಗಿಲ್ಲ, ನಿಮ್ಮನ್ನು ಬೀಟ್ ಮಾಡ್ತೀವಮ್ಮ ನಾವು ಗಂಡಸು ಮಕ್ಕಳು, ಫೇಲ್ ಆಗಲ್ಲ, ನಾವು ಫೇಲ್ ಆಗಲ್ಲ ಅಂದ್ಕೋತೀನಿ. ಇಲ್ಲ ಇಷ್ಟು ಇಷ್ಟು ಜನ ಬಂದಿದ್ದು ಇವತ್ತು, ಭಾಳ ಜನ ಬಂದಾರ ಅಲ್ಲೇನಪ್ಪ ನೋಡ ಸರ್, ಜಾಸ್ತಿ ಜನ ಬಂದಾರ. ಸೊ ಹೆಣ್ಮಕ್ಕಳಿಗಿಂತ ನಾವು ಸೋಲಬಾರ್ದು ಅಂತ ಒಂದು ಸ್ವಲ್ಪ ಶಪಥ ಮಾಡೀವಿ. ಇನ್ನೂ ಒಂದು ಕೆಲಸ ಮಾಡೋಕ್ಕೆ ಪರಿಮಳಾಚಾರ ಸಪ್ತಾಹದಲ್ಲಿ ಬರೋ ಇದನ್ನು ನಿಜವಾಗಿ ಕೆಲವು ವೆಂಕಟೇಶಾಚಾರ್ಯ ಇದನ್ನು ಕಾರ್ಯಗತ ಮಾಡಿದ್ದಾರೆ. ಕೊರಲಡಿ ವೆಂಕಟೇಶಾಚಾರ್ಯ ಅವರೇನು ಫಂಕ್ಷನ್ ಮಾಡ್ತಾರಲ್ಲ, ಯಾವಾಗ ಮೊದಲಗಟ್ಟಿ, ಮೊದಲಗಟ್ಟಿಯಲ್ಲಿ ಮೊದಲು ಅವ್ರು ಏನು ಮಾಡ್ತಾರೆ ಗೊತ್ತನ, ಈ ನಮ್ಮ ಬಂದವರು ಜನರನ್ನ ಬರ್ರಿ ಬರ್ರಿ ನೀವು ಬರ್ರಿ ನೀವು ಬರ್ರಿ ಬರ್ರಿ ಸುಪ್ರಭಾತಕ್ಕೆ ಬರ್ರಿ ಅಲ್ಲಿ ಏನಿಲ್ಲ ಅಂತ. ಪಾಪ ಮೊದಲಗಟ್ಟೆ ಮೊದಲು ಪದ್ಧತಿ ಹಾಗಾದ್ರೆ ಎಲ್ಲರು ಬಂದ್ರೇನೋ, ಯಾವಾಗ ಒಂದು ಸಲ ಬಂದ್ರೇನೋ, ಎಲ್ಲ ಚಾಗಳು ಟೀಗಳು ಕುಡ್ಕೊತ ಮತ್ತು ಅವರೇಗಳು ತಿಂದ್ಕೊತ ಮತ್ತು ಸ್ವತಃ 12 ಗಂಟೆ 1 ಗಂಟೆಗೆ ಪಂಚಾಮೃತ ಅವರಿಗೆ, ಆಮೇಲೆ ದಾ ಪ್ರಕಾರ ಸಾಯಂಕಾಲ 4 ಗಂಟೆಗೆ ಊಟ ಮಾಡಿ ಚೆನ್ನೈ ಜೈಶಂಕರ್ ತೋರ್ತಿರೋದು ಇದಿಷ್ಟೇ.
ಈಗ ಅದು ವೆಂಕಟೇಶಾಚಾರ್ಯರಲ್ಲಿ ಕಾಲಿಟ್ಟು ಶ್ರೀಪಾದರಾಜರ ಸನ್ನಿಧಾನದಲ್ಲಿ ಹಾಗೆ ಶ್ರೀನಿವಾಸ ಮಾಡಿಸಿದ. ಇಲ್ಲಿ ಕೂಡ ಹಾಗೆ ಆಗ್ತದೆ. ಗೋಪಾಲ ದಾಸರ ಹತ್ರ ಕೂಡ ಆಯಿತು, ಮತ್ತೆ ಈಗ ಗೋಪಾಲ ದಾಸರ ಹತ್ರ ಮತ್ತೆ ಉಲ್ಟಾ ಪಲ್ಟಾ ಹಾಕಿ ಕೂತ್ಕೊಳ್ಳೋದು, ಅದೇನು ನಮಗೆ ಬೇಕಾಗಿಲ್ಲ. ಅದು ಈ ವೆಂಕಟೇಶಾಚಾರ್ಯ ಮಾಡ್ತಾರೆ, ಮೊದಲು ವಾಲಂಟಿಯರ್ಸನ್ನು ಫಿಕ್ಸ್ ಮಾಡಿಬಿಟ್ಟಿರ್ತಾನೆ, ಅವು ಈಸ್ಟ್ ಜನ ಬಂದ್ಕೊಳ್ಬೇಕು. ಹಾಗೆ ನಾಳೆ ಬರೋ ವರ್ಷ ಇನ್ನೊಂದು ಆರ್ಡ್ರ್ ಹಾಕಬೇಕು. ನಮಗೆ ಯಾರ್ಯಾರು ಬರ್ತಾರೆ ವಾಲಂಟಿಯರ್ಸ್ ಮತ್ತು ಕಾರ್ಯಕರ್ತರಾಗಿ, ಇವರೆಲ್ಲರೂ ಬಂದಿಲ್ಲ ಮೊದಲು, ಎಲ್ಲರೂ ಗೋಪಿಚಂದ್ರ ಹಚ್ಕೊಂಡು ಬಂದು ಕೂತ್ಕೊಂಡ್ಬಿಡ್ಬೇಕು. ಈ ಒಂದು ತಂಬಿಗೆ ನೀರು ಹಾಕ್ಕೊಳ್ರಿ ಸಾಕು. ನಮ್ಮ ದೃಷ್ಟಿ ಎಲ್ಲದೆ ಸುಪ್ರಭಾತ, ಭಗವಂತನ ಸೇವೆಗೆ ಹೋಗ್ತೀನಿ ಅನ್ನುವಾಗ ನೀನು ಏನು ಸಂಪೂರ್ಣ ಸ್ನಾನ ಮಾಡಿದ್ಯಾ, ಸಂಪೂರ್ಣ ಸ್ನಾನ ಮಾಡಲಿಲ್ಲ, ಸಂಧ್ಯಾವಂದನ ಮಾಡಲಿಲ್ಲ, ಏನು ಅವೆಲ್ಲ ಏನು ಆಲೋಚನೆ ಮಾಡಿ ಕಿತ್ಕೊಂಡು ಓಡಿ ಬರ್ರಿ, ಇಲ್ಲಿ ಕೂಡ್ರಿ, ಈ ಸುಪ್ರಭಾತ ಮಾಡಿರಿ. ನಾನು ತಾಯಂದ್ರಿಗಂತೂ ನಿಮ್ಮ ಮತ್ತೆ ಮತ್ತೆ ಹೇಳ್ತಾ ಇರ್ತೀನಿ, ನೀವು ಈ ದಿನ ಅಲ್ಲಿ ಬರ್ಲಿಕ್ಕೆ ಆಗ್ತದೆ, ಹಾಗಾದ್ರೆ ದಿನ ಅಲ್ಲಿ ಇದನ್ನು ಯಾರು ಮಾಡಬೇಕು? ಇಲ್ಲಿ ಕಾರ್ಯಕ್ರಮ ಮಾಡಿದ್ರೆ ನಾವು ಬರ್ತೀವಿ, ದಿನ ಅಲ್ಲಿ ಬರ್ತೀವಿ ನಾವು. ನಿಮ್ಮ ಮನೆಯಲ್ಲಿ ಕಸ ಬಳಕೋತ ಮಾಡಿರಿ, ನಿಮ್ಮ ಮನೆಯಲ್ಲೇ ನಿಮ್ಮ ಕಸ ಬಳಕೋತ ಮಾಡಿರಿ, ನಿಮ್ಮ ಪಾತ್ರೆ ತಿಕ್ಕೋತ ಕಾಡ್ರಿ, ನಿಮ್ಮ ಕಾಫಿ ಡಿಕಾಷ್ಟ್ ಹಾಕೋತ ಮಾಡಿರಿ, ಒಟ್ಟು ಬಿಡಬೇಡ್ರಿ. ಎಷ್ಟು ನೀವು ಮಾಡಬೇಕು ಅಂತ ಮನಸ್ಸು ಮಾಡಿದರೆ ನಿಮ್ಗೆ ಭಾಳ ಟೈಮ್ ಇಲ್ಲ, 2 ನಿಮಿಷದಿಂದ ಹಿಡ್ಕೊಂಡು ಎಷ್ಟು ತನಕ ಮಾಡ್ಬೋದು? 15 ನಿಮಿಷದ ತನಕ ಮಾಡ್ಬೋದು. ಏನಿಲ್ಲ, ಸಕಲ ಹರಿದಾಸರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಸಕಲ ಯತಿವರೇಣ್ಯರೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. 2ನೇ ಸಲ ಕಸ್ಬರಿಗೆ ಕಂದ್ರಿ. 3ನೇ ಸಲ ಸಕಲ ತತ್ವಾಭಿಮಾನ ದೇವತೆಗಳೇ ನಿಮಗೆ ಅನಂತ ನಮನಗಳು, ನಿಮಗೆ ಸುಪ್ರಭಾತವಾಗಲಿ. ಮುಗುದೇ ಅದು ಕಥೆ. ಆಮೇಲೆ ಅಲ್ಲಿ ಡಿಕಾಷ್ಟ್ ಅಷ್ಟೊತ್ತಿಗೆ ಉಕ್ಕುತ್ತದೆ, ಹಾಲು ಉಕ್ಕುತ್ತದೆ, ಹೀಗೆ ಗಳಿಸ್ತೀರಿ. ಎಲ್ಲ ಕಾಲಕ್ಕೆ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ, ಒಳ್ಳೆ ಅದು ತಾಳಬದ್ಧವಾಗಿ ಏಳು ನಾರಾಯಣ ಏಳು ಲಕ್ಷ್ಮೀ ರಮಣ ಏಳು. ಆಗ ಹಾಲು ಮೊಸರು ಇವೆಲ್ಲ ಕಡ್ಕೋತಾ ಮಾಡ್ತಾಯಿದ್ರು. ಈಗ ಹಾಲಿಲ್ಲ ಮೊಸರಿಲ್ಲ, ಕಡಿಯೋದೇನದು ಬಂತದೆ. ಸೊ ಇದು ಹೇಳಿ ಅಂದರೆ ಇದನ್ನು ಜೋಕಾಗಿ ತೊಗೋಬೇಡ್ರಿ, ನಾನು ಹೇಳ್ತಾ ಇರೋದು. ಇದನ್ನು ಹಾಸ್ಯಪೂರ್ಣವಾಗಿ ತೊಗೋಬೇಡ್ರಿ, ಸೀರಿಯಸ್ ಆಗಿ ತೊಗೊಳ್ರಿ. ಜೀವನವನ್ನು ಪವಿತ್ರ ಮಾಡ್ತಕ್ಕಂಥದ್ದು, ಜೀವನದಲ್ಲಿ ಏನಾದರೂ ನಾವು ಉದ್ಧತರಾಗ್ತೀವಿ ಮತ್ತು ನಾವು ಭಾರತೀಯರಾಗಿ ಬಾಳ್ತೀವಿ ಅಂದರೆ ಇದು ಒಂದೇ ಮಾಡಬೇಕು. ಇದು ಒಂದು ಮಾಡಿದ್ವಿ ಅಂದರೆ ಅದಕ್ಕೆ ಏನು ಭಗವಂತ ಎಷ್ಟು ಸುಂದರವಾಗಿ ಹರಿದಾಸರು ನಮಗೆ ಅವತಾರ ಮಾಡದೇ ಇದ್ದರೆ ನಾವೆಲ್ಲರೂ ಅಂಜಿಕೊಂಡು ಈ ಕರ್ಮಕಾಂಡಕ್ಕೆ ಏನದಲ್ಲ ಈ ಸಂಧ್ಯಾ ವಂದನ ತಪಸ್ಸು ಪೂಜಾ ಮಂತ್ರಗಳು ನಿಮ್ಮ ಹೆಣ್ಮಕ್ಳಿಗೆ ಇರತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವಕ್ಕೆಲ್ಲ ಹಂಚ್ಕೊಂಡು ಬೇಡ ಮಾರಾಯ ನಮಗೆ ನಮಸ್ಕಾರ ಇದು, ಈ ಮಂತ್ರಗಳು ಬೇಡ, ಈ ತಂತ್ರಗಳು ಬೇಡ, ಈ ಮಾಡೋದು ಬೇಡ, ಅದು ನಮಗೆ ಆಗಲ್ಲ. ಅವನು ಹೇಳ್ತಾನೆ ಸ್ನಾನ ಹೀಗೆ ಮಾಡಂತಾನ, ಅದು ಹೀಗೆ ಮಾಡಂತಾನೆ, ಎಲ್ಲ ಸ್ನಾನ ಮಾಡೋಕ್ಕಾಗ್ತದೆ? ಅಷ್ಟೆಲ್ಲ ಸ್ನಾನ ಮಾಡೋಕ್ಕಾಗ್ತಾನ? ನಮ್ಮನೆ ಶವರ್ ಬಾತ್ನಲ್ಲಿ ಅವನೆಲ್ಲ ಬಹಿರ್ದೇಶಕ್ಕೆ ಹೋಗಬೇಕು. ಅಯ್ಯೋ ಅಯ್ಯೋ ಅಯ್ಯೋ, ಆ ಬಹಿರ್ದೇಶದ್ದು ನೋಡಿಬಿಟ್ರೆ ತಲೆ ಕೆಟ್ಟರೆ ಬಿಡ್ತದೆ. ಅದು ಆಗಿನ ಕಾಲ, ಅದು 100 ವರ್ಷಕ್ಕಾಗಿ 200 ವರ್ಷಗಳ ಪಟ್ಟಣಗಳೇ ಇದ್ದಿಲ್ಲ, ಪಟ್ಟಣ ಹೊಲಗಳಿಗೆ ಹೋಗ್ತಿದ್ರು. ಈಗ ಎಲ್ಲಿದ್ದು ಹೋಗ್ಬೇಕು, ಎಲ್ಲಿ ಹೋಗ್ಬೇಕು ನಾವು? ನಮ್ಮ ವೆಸ್ಟ್ರನ್ನೋ ಅಥವಾ ಇನ್ನೊಂದು ಬಾಂಬೆ ಲೆಟ್ರನ್ನಲ್ಲಿ ನಾವು ಕೂತ್ಕೊಂಡು ಏರ್ಬೇಕು, ಚಿತ್ರ ಮಾಡ್ಬೇಕು ನಾವು, ಹೇಗಾಗ್ತದೆ? ಇಲ್ಲ, ಅದಕ್ಕೆ ದಾಸರು ಹೇಳಿದ್ರಿ ಏನಿಲ್ಲ ಹಾಗೆಲ್ಲ ಅಂದ್ಕೋಬೇಡ. ಅನುಸಂಧಾನ ನಿನ್ನಲ್ಲೇ, ಆ ಚಿಂತನೆ ತಂದುಕೋ ನೀನು. ನಿನ್ನ ಪ್ಲಾಸ್ಟಿಕ್ ಬಕೆಟ್ನಲ್ಲೇ ನೀರು ಹಾಕ್ಯೋ, ಟ್ಯಾಪ್ ವಾಟ್ರ್ ಹಾಕ್ಯೋ, ಅದು ಎಲ್ಲಿಂದ ಬರ್ತದೆ ದೇವರೇ ಬಲ್ಲ, ಬರಲಿ, ಅದೆಲ್ಲನ ಬರಲಿ. ಗಂಗಾ ಗಂಗೇತಿಯೋ ಬ್ರಿಯಾತ್, ಗಂಗಾದಿ ಸಕಲ ತೀರ್ಥಗಳು ಇಲ್ಲಿ ಅವೇ. ಗೋವಿಂದ ಪುಂಡರೀಕಾಕ್ಷ ಅಂತ ಅಂದುಕೊಳ್ಳೆ ಸಾಕು, ಸಕಲ ಗಂಗಾಭಿಮಾನಿ ಗಂಗಾದಿ ನದ್ಯಾಭಿಮಾನಿ ದೇವತರು ಅಲ್ಲಿ ಬಂದು ಕೂಡ್ತಾರೆ. ಅವ್ರು ಏನಯ್ಯ ನನ್ನ ಪ್ಲಾಸ್ಟಿಕ್ ಬಕೆಟ್ನಾಗ ಕರೆದಿಂತಾಕೆ ಏನು ಅಂಬೋದಲ್ಲ ನಿಮ್ಮನ್ನು, ಯಾರ್ಯಾರು ಅಂಬಲ್ಲ, ಸತ್ಯವಾಗಿ ಹೇಳ್ತೀನಿ. ಅನುಸಂಧಾನ ಮುಖ್ಯವಾದದ್ದು. ಅನುಸಂಧಾನ ಇಲ್ಲದಲೇ ಸುಮ್ಮನೆ ಮಂತ್ರಗಳು ಹೇಳಿದರೆ, ಸುಮ್ಮನೆ ಚಿಂತನೆ ಮಾಡಿದರೆ, 1000 ಕೂಡ ನೀರು ಹಾಕ್ಕೊಂಡ್ರೆ ಕೂಡ ಅದು ಬಕಸ್ನಾನ ಅಥವಾ ಗಜಸ್ನಾನ ಆಗ್ತದೆ. ಅನುಸಂಧಾನ ಇಟ್ಟುಕೊಂಡು ಇದು ದೇಹ ನಂದಲ್ಲ, ಪ್ರಭೋ ನಿಂದು ಈ ದೇಹ, ಈ ದೇಹಕ್ಕೆ ನನ್ನ ದೇವರ ಮನೆ ನಾನು ಹೇಗೆ ಬಳಿತೀನೋ ಹಾಗೆ ಇದು ನಿನ್ನ ನಿಜವಾದ ದೇವರ ಮನೆ, ಇದನ್ನು ನಾನು ಸ್ವಚ್ಛ ಮಾಡ್ತೀನಿ ಅಂತ ಅಂದುಕೊಂಡು ನೀ ಏನು ಸೋಪನ್ನು ಹಾಕ್ಯೋ, ಏನನ್ನು ಹಾಕ್ಯೋ, ಎಷ್ಟನ್ನು ಮಾಡು, ಅದು ನಿಜವಾಗಿ ಭಗವಂತನ ರಿಕಾರ್ಡ್ನಲ್ಲಿ ಏನಾಗ್ತದೆ ಗೊತ್ತಾ? ಇವತ್ತು ನನ್ನ ಮನೆಯನ್ನು ಶುದ್ಧಿ ಮಾಡಿದ ಅಂತಾನೆ. ಶುದ್ಧಿ ಮಾಡೋದಲ್ಲ, ನಿಮ್ಮ ಮನಸ್ಸು ಎಷ್ಟು ಪವಿತ್ರ ಆಗ್ತದೆ, ಅದ್ಭುತ ಅದ್ಭುತ ಆಗ್ತದೆ. ಈ ಸಂತನೆಯಲ್ಲಿ ನೀವು ತೊಡಬೇಕು ಅಂತ ಹೇಳ್ತಾ ನಿನ್ನೆ ನಾವು ಚಿಂತನೆ ಮಾಡಿದ್ವಿ. ನಿಜವಾಗಿ ಅದಕ್ಕೆ ನಮ್ಮ ಭಾರತೀಯರ ಒಂದೊಂದು ಮಾತು ಎಷ್ಟು ರತ್ನಪ್ರಾಯವಾದದ್ದು, ಇದನ್ನು ಯಾರು ಹೇಳೋಕ್ಕೆ ಪ್ರಯತ್ನ ಮಾಡಿಲ್ಲರಿ. ಆಶ್ಚರ್ಯ ಹೇಳ್ತಾರೆ ಭಾರತೀಯರು, ಬಾಲಾದಪಿ ಸುಖಂಗ್ರಾಹ್ಯಂ, ಸಣ್ಣ ಹುಡುಗ ಹೇಳೋಣ ಅಂತ ಹೇಳಿ ಅದನ್ನು ತಿರಸ್ಕಾರ ಮಾಡಬೇಡ. ಎಲ್ಲಿ ಒಳ್ಳೆಯದೋ ಅದು ತಗೋ, ಎಲ್ಲಿ ಒಳಿತದೋ ಅದು ತಗೋ. ಅದು ಸಣ್ಣವನು ಹೇಳಿರಲಿ, ದೊಡ್ಡವನು ಹೇಳಿರಲಿ, ಪಂಡಿತ ಹೇಳಿರಲಿ, ಪಾಮರ ಹೇಳಿರಲಿ, ಒಂದು ಮಾತು ಹೇಳ್ತೀನಿ ನಾನು ಈ ಸಂದರ್ಭದಲ್ಲಿ. ನಮ್ಮಲ್ಲಿ ಏನಾಗಿದೆ ನಮ್ಮದು ಅಂದರೆ, ನಾನು ವಿಮರ್ಶೆ ಮಾಡೋ ತಥ್ಯ, ಸಿಟ್ಟಾದರೂ ಆಗ್ರಿ, ಸಿಟ್ಟಾಗದೇ ಇದ್ದವರು ಆಗದೇ ಇರ್ರಿ, ಅದರ ಅರ್ಥ ಗ್ರಹಣ ಮಾಡಿದರೆ ಸಂತೋಷ ಆಗ್ತದೆ. ಮಾಡಲಿಲ್ಲ, ನಿಮ್ಮಿಷ್ಟ, ಅದು ನಿಮಗೆ ಸಂಬಂಧಪಟ್ಟಿತ್ತು. ನಮ್ಮ ಆಚಾರ್ಯರ ಪರಂಪರೆಯಲ್ಲಿ, ನಮ್ಮ ಈ ಪರಂಪರೆಯಲ್ಲಿ ಏನು ದೇವರು ಭಗವಂತ ಜ್ಞಾನ ಕೊಟ್ಟಾನಲ್ಲ, ಆ ಜ್ಞಾನ ಕೊಟ್ಟ ಜನರಲ್ಲಿ
ಇವತ್ತಿನ ಸಮಾಜದಲ್ಲಿ ಇವತ್ತಿನ ಲೆವೆಲ್ಗೆ ನಾನು ಹೇಳಬೇಕಾದ್ರೆ 75% ಎಬೌ ಜನ ಏನಾಗಿಬಿಟ್ಟಾರೆ ಅಂದರೆ ಒಂದು ಪರಿಧಿ, ನಾನು ನನ್ನ ಶಿಷ್ಯರು ನಮ್ಮವರು ಇಷ್ಟು ಬಿಟ್ಟರೆ ಅದನ್ನು ದಾಟಿ ಬಾರ್ಡರ್ ದಾಟಿ ಹೋಗ್ತಾ ಇಲ್ಲ ನಾವು. ಇನ್ನು ಬೇರೆ ಜಾತಿ ಜನ ಅಷ್ಟು ಸಣ್ಣವ್ರು ಬಂದರು ಅಂದರೆ ಹೇ ಅವನಿಗೇನು ನಡಿ ದಬ್ಬಿಡವನು ಅವನಿಗೆ ಅವನಿಗೇನು ಗೊತ್ತಾಗ್ತಾನೆ. ಇಲ್ಲ ಪುರಾಣ ಹೇಳ್ತೀವಿ ಅಂತಂದರೆ ರೊಕ್ಕ ಬರ್ತಾ ಅಂದರೆ ಬೇಕಾದ್ರೆ ಎಲ್ಲರಿಗೂ ಸ್ವಾಗತ. ಇಲ್ಲ ನಾನು ಒಂದು ಕಡೆ ನೋಡಿದೆ, ತರೀಕೆರೆ ನನ್ನ ಮಿತ್ರರು ಇದ್ದಾರೆ ಕೇಳಿರಿ, ತರೀಕೆರೆಗೆ ಹೋಗಿವಿ. ತರೀಕೆರೆಯಲ್ಲಿ ಶ್ರೀನಿವಾಸನ ಮೆರವಣಿಗೆ, ಅದ್ಭುತವಾದ ಮೆರವಣಿಗೆ, 1 ಕಿಲೋಮೀಟರ್ ಮೆರವಣಿಗೆ. ದೇವ್ರನ್ನ ಹೋಗಿ ಮೇಲೆ ಕೂಡಿಸಿದೆ ನಾನು. ನಾನು ನನ್ನ ಮಿತ್ರರು ಕೂಡಿಸಿ ಬಂದು ನಾವು ಕೆಳಗಿಳಿದ್ವಿ. ಕೆಳಗಿಳಿದು ನಾವು ಸ್ಟೇಜಿಗೆ ಬರಬೇಕು, ನೀವು ಹೋಗ್ರಿ ದೇವ್ರನ್ನ ಮೆರವಣಿಗೆ ಮಾಡ್ಕೊಂಡು ಬರ್ರಿ ಅಂತ ಅಲ್ಲೆಲ್ಲ ಕೂಡಿಸೋನ ಕೂಡಿಸಿ ಬಂದ್ವಿ. ನಾವು ಆ ದೇವ್ರ ಹತ್ರ ಹೋದ ಕೂಡಲೇ ನಾನು ಹಿಂದೆ ಬಂದ್ವಿ, ನಮ್ಮ ಸ್ಟೇಜ್ ಕಡೆ ಬರಬೇಕು ಅಂತ ಬರ್ತಾ ಇದ್ವಿ. ಇಬ್ಬರು ಮುದುಕರು ಸಾಕ್ಷಿ ಇದ್ದಾರೆ ಕೇಳಿ, ಇಬ್ಬರು ಮುದುಕರು ಅವರು ಹೋಗ್ತಾ ಇದ್ದಾರೆ. ಅವರು ಸುಮಾರು 60-70 ವರ್ಷದ ಮುದುಕರು, ಹಳ್ಳಿಯ ಜನ. ಒಂದು ಓನಾಮ ಬರೋದಲ್ಲ ಅವ್ರಿಗೆ, ಏನೂ ಬರೋದಿಲ್ಲ ಅವ್ರಿಗೆ. ನಾನ್ ಅನ್ಎಜುಕೇಟೆಡ್ ಪೀಪಲ್ಸ್ ಪ್ಯೂರ್ನ. ಅವ್ರು ಹೇಳ್ತಾರೆ ಏನು ನಮ್ಮ ದಣೆ ಅಂದರೆ ಇದ್ರು ನಾ ಪಾಠ. ಅವ್ನ ಬಾಯಿದ ಬಂದಿದ್ದು ಏನು ಹೇಳ್ರಿ, ನಮ್ಮ ದಣಿ ಅಂದರೆ ಈತ ಅಂದರೆ ವೆಂಕಟರಮಣನ. ಅದು ಉತ್ಸವದಲ್ಲಿ ಕೂತ್ಕೊಂಡಿದ್ದಲ್ಲ ಆತನ ತೋರಿಸಿ ಆ ಹಳ್ಳಿಯ ಇಬ್ಬರು ಮುದುಕರಂತಾರೆ ಇದು ನಮ್ಮ ದಣಿ ಅಂದರೆ ಹಿಂಗಿರಬೇಕೊಳಪ್ಪ ಅದು ಅಂದರೆ. ಎಷ್ಟು ವೇದಾಂತ ಬಂತಂದ್ರೆ ಏನೇನು ನಾವು ಓದ್ತೀವಲ್ಲ ಗ್ರಂಥಗಳೆಲ್ಲ ತೆಗೆದು ತಿರುಗಿ 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 ನಮ್ಮ ಉಪನ್ಯಾಸಗಳು ಮಾಡ್ತೀವಲ್ಲ ಕೆಲಸಕ್ಕೆ ಬಾರದ ಉಪನ್ಯಾಸಗಳು. ಅವನು ಮನಸ್ಸಿಗೆ ನಾಟಿಕೊಂಡವನು. ಅವನಂದ ಇದು ದಣಿ ನಮ್ಮ ದಣಿ ಅಂದರೆ ಈತ ಅಂದರೆ ಜಗತ್ತಿನಲ್ಲಿ ಇವನಿಗೆ ಸಮಾನವಾದ ವ್ಯಕ್ತಿ ಇಲ್ಲ. ಈ ಪರಿಯ ಸ್ವಭಾವ ದೇವರಿಗೆ ಕಾಣೆ, ಎಷ್ಟು ಪುರಂದ್ರದಾಸರು ಆಡಬೋ ಏನೇನವೋ ಎಲ್ಲ ಆದರೆ ಆ ಮಾತಿನ ರಹಸ್ಯ ಅಡಗಿತ್ತು ಅಲ್ವಾ. ಇವನು ಧಣಿ ಅಂದರೆ ಬೇರೆಯವರು ಧಣಿ ಅಲ್ಲ, ಸರ್ವೋತ್ತಮ ಇವನೇ, ಉಳಿದವರು ಯಾರು ಸರ್ವೋತ್ತಮ ಅಲ್ಲ. ಇವನು ಧಣಿ ಅನ್ನುವಾಗ ಅಮ್ಮೋ ಏನು ಅಲಂಕಾರಪ್ಪ, ಇವನು ಸುಂದರ, ಎಷ್ಟು ಆಕರ್ಷಕ, ಇವನಷ್ಟು ಯಾರೂ ಆಕರ್ಷಣೆ ಮಾಡೋದಿಲ್ಲ, ಇವನು ಕೊಟ್ಟಷ್ಟು ಆನಂದ ಇನ್ಯಾರೂ ಕೊಡೋದಿಲ್ಲ. ಏನೇನು ಅರ್ಥ ಮಾಡ್ತೀರಿ ನೀವು ಇದರಲ್ಲಿ? ಯಾರು ಆಡಿದ್ದಿದು? ಇಬ್ಬರು ಹಳ್ಳಿಯ. ಅದಕ್ಕಣ ಭಗವಂತ ಎಲ್ಲಿ ನಿಂತುಕೊಂಡು ಯಾವ ಆನಂದ ಕೊಡ್ತಾನೆ, ಯಾರಿಗೆ ಕೊಡ್ತಾನೆ, ಹೇಗೆ ಕೊಡ್ತಾನೆ? ನಾನು ಪುರಾಣ ಹೇಳ್ತಾ ಇದ್ದೀನಿ, ನಾನು ಪಂಡಿತ, ನನಗೆ ಆನಂದ ಆಗ್ತಾರೆ. ಅದಷ್ಟು ಮೂರ್ಖತನ ಮತ್ತೊಂದು ಇರೋದಿಲ್ಲ. ಎಲ್ಲರೂ ನಾವು ಹೇಗಾಗಬೇಕು ಅಂದರೆ ಎಲ್ಲರೂ ಆನಂದ ಅನುಭವಿಸ್ಬೇಕು ಎಂಬ ಆಲೋಚನೆ. ನಿನ್ನ ಹೇಳಿದ ಪೇಜಾರಿಸೋಳು ನೋಡ್ರಿ, ಎಂಥ ಮಾತು ಹೇಳಿದೆ, ಅದು ಶಿರಸಾಟ್ಟಾಂಗ ಹಾಕ್ಬೇಕು. ಅದು ಯಾಕಂದರೆ ವಿಶಾಲವಾದ ದೃಕ್ಪಥ ಅದು, ಅದು ಭಾರತವನ್ನೆಲ್ಲ ನೋಡತಕ್ಕಂಥ ಕಣ್ಣುಗಳದು. ವಿಶಾಲ ಭಾರತದಲ್ಲಿರೋ ಎಲ್ಲ ಜನಾಂಗದ ಮನಸ್ಸು ಮುಟ್ಟಬೇಕು, ಮನಸ್ಸು ತೆರೀಬೇಕು ಎಂಬ ಆಲೋಚನೆ ಇರತಕ್ಕಂಥ ಪುಣ್ಯಾತ್ಮರು. ಅವರಂದರು ನೀವೆಷ್ಟು ದುಡ್ಡು ಕೊಟ್ಟರು ಅದು ಪ್ರಯೋಜನ ಇಲ್ಲ, ಮನಸ್ಸನ್ನು ಕೊಡ್ರಿ, ಪ್ರೇಮ ಹಂಚರಿ, ಅದು ಭಗವಂತನಿಗೆ ಹಂಚರಿ. ಭಗವಂತನಿಗೆ ಹಂಚಿದರೆ ಸಮಾಜಕ್ಕೆ ಹಂಚಿದಾಗೆ ಆಗ್ತದೆ. ಎಷ್ಟು ಸುಂದರವಾದ ರೂಪಕಲ್ಪನೆ. ಹಾಗೆ ನಾವು ಎಲ್ಲರೂ ಆನಂದ ಪಡಬೇಕು, ಎಲ್ಲರೂ ಮೇಲ್ಮಟ್ಟಕ್ಕೆ ಬರಬೇಕು, ಎಲ್ಲರೂ ಹರಿಸರ್ವೋತ್ತಮ ವೈಜೀವೋತ್ತಮ ಆನಬೇಕು, ಎಲ್ಲರೂ ಗೋಪಿಚಂದ್ರ ಧಾರಣ ಮಾಡಬೇಕು. ಆದರೆ ಇಷ್ಟೇ ಹೇಳ್ತೀನಿ ದಯಮಾಡಿ, ಒಂದು ಮಾತ್ರ ನಾನು ಮನಸ್ಫೂರ್ತಿಯಾಗಿ ಹೇಳೋ ಮಾತು, ನಾನು ಎಲ್ಲರೂ ಗೋಪಿಚಂದ್ರನ ಹಚ್ಚಬೇಕು ಅಂತ ಅಂದುಕೊಂಡು ಇನ್ನೋರ್ದು ಎಲ್ಲರ ನೀಚವಾದದ್ದು ಅವೆಲ್ಲ ಹಾಳಾಗಿ ಹೋಗ್ತಾವೆ. ಅವು ಜನ್ಮದಲ್ಲಿ ಮನಸ್ಸಲ್ಲಿ ತರಬಾಡ್ರಿ, ಅದು ದ್ವೇಷ. ಆ ದ್ವೇಷ ಬಂತು ಅಂತಂದರೆ ನಿಮ್ಮ ಮನಸ್ಸಲ್ಲಿ ಪ್ರೇಮ ಬರೋದಿಲ್ಲ. ಎಲ್ಲಿ ಪ್ರೇಮ ಇರ್ತದೆ ಅಲ್ಲಿ ದ್ವೇಷ ಇರೋದಿಲ್ಲ, ಎಲ್ಲಿ ದ್ವೇಷ ಇರ್ತದೆ ಅಲ್ಲಿ ಪ್ರೇಮ ಇರೋದಿಲ್ಲ, ಪ್ರೇಮ ಇದ್ದಲ್ಲಿ ದ್ವೇಷ ಇರಲಿಕ್ಕೆ ಆಸ್ಕಾರಣೆ ಇರಬಾರ್ದು. ಯಾರ್ಯಾರು ಏನು ಸಾಧನೆ ಮಾಡಿಸ್ಬೇಕೋ ಹೇಗಾಗಿ ಮಾಡಿಸ್ಬೇಕೋ ಅವನು ಮಾಡಿಸ್ತಾನೆ. ನಮ್ಮ ಕರ್ತವ್ಯ, ನಾವು ಭಾರತ ಭೂಮಿಗೆ ಬಂದಿದ್ದಕ್ಕಾಗಿ ಸ್ವಲ್ಪ ಆದರೂ ನಾವು ನಂಬಿದ ಸಿದ್ಧಾಂತ 10-6 ಜನ ತಿಳ್ಕೊಳ್ಳಿ, ಅವನಾಗಿ ಪ್ರೀತಿನ ತಿಳ್ಕೊಂಡ್ರೆ ತಿಳ್ಕೊಳ್ಳಿ, ಇಲ್ಲ ನಿನ್ನ ಇಷ್ಟಪ್ಪ. ನಿನ್ನ ವಿಜಯೇಂದ್ರ ಸ್ವಾಮಿಗಳು ಎಂಥ ದೊಡ್ಡ ಮಟ್ಟದ ವಿಜಯೇಂದ್ರ ಸ್ವಾಮಿಗಳು, ಅಪ್ಪ ಇದೀಕ್ಷದ ಬಂದು ಕೇಳಿದ, ಸ್ವಾಮಿ ನನ್ನ ಏನು ಮಾಡಂತೀರಿ? ನಿಮ್ಮ ಸರಿ ವಾದ ಮಾಡಿ ವಾದ ಮಾಡಿ ಮಾಡಿ ಸಾಯಿದ್ವಿ, ಪ್ರತಿಸಾರ್ಥ ನೀವು ಗೆಲ್ಲೋದು ನಾನು ಸೋಲೋದು ಸಹಜ ಆಗಿದೆ. ಏನು ಅಂತ್ಯಕಾಲದಲ್ಲಿ ಅಂತ ನಾನು ಯಾವ ಚಿಂತನೆ ಮಾಡಲಿ ಅಂದಾಗ, ನಿನ್ನ ಮಾರ್ಗ ನಿಂಗೆ ಸರಿ, ನನ್ನ ಮಾರ್ಗ ನನಗೆ ಸರಿ, ನೀನು ಅದೇ ಹಾದಿಯಲ್ಲಿ ಹೋಗು, ಎಷ್ಟು ಅರ್ಥ ಆದರೂ ಮಾಡ್ಬೋದು ಇದಕ್ಕೆ ಇದು. ಸೊ ನಾವೆಲ್ಲರನ್ನು ಪ್ರೀತಿ ಮಾಡೋಣ, ಎಲ್ಲರಿಗೂ ನಮ್ಮ ಆಚಾರರ ಸಿದ್ಧಾಂತ ಮುಟ್ಟುವಂತೆ ಮಾಡೋಣ, ಅದು ಹರಿದಾಸ ಸಾಹಿತ್ಯದ ದ್ವಾರ ಮುಟ್ಟುವಂತೆ ಮಾಡೋಣ, ಎಲ್ಲರನ್ನು ಪ್ರೇಮ ಮಾಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಎಲ್ಲರೂ ನಾನು ಹೇಳ್ತಿರಲ್ಲ ನೀವಿಲ್ಲಿ ಕೊಡಬೇಕು, ನಾನು ಪರಿಮಳ ಸದಾನಂದ ಅಲ್ಲಿ ಕೊಡಬೇಕು. ನಾನು ಮನಸ್ಸುಪೂರ್ತಿ ಆ ಕನಸು ಕಾಣ್ತಾ ಇದ್ದೀನಿ ನಾನು. ಒಬ್ಬೊಬ್ಬ ತಾಯಂದರು ಒಬ್ಬೊಬ್ಬ ವ್ಯಕ್ತಿ ಏನಾಗಬೇಕು ಅಂತ, ಅದೊಂದು ಜ್ಞಾನದ ನಿಧಿ ಆಗಬೇಕು. ಒಬ್ಬೊಬ್ಬರು ಹೆಳವನ ಕಟ್ಟೆ ಗಿರಿಯಮ್ಮ ಆಗಬೇಕು, ನೀವು ಆ ಲೆವೆಲಿಗೆ ನೀವು ಮುಟ್ಟಬೇಕು. ನಾವು ನಿಮ್ಮ ದಾಸರಾಗಬೇಕು, ಅದು ಅದು ನಮಗೆ ಬಂತಂದರೆ ನಮ್ಮ ಜೀವನದ. ನಾವು ಹೀಗೆ ಕೂತಿವೆ 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 ಅಂದರೆ ಒಂದಲ್ಲ ಒಂದು ದಿವಸ ನಾವು ದಮಕದ ಕೆಳ ಬೀಳೋದು ಖಾಯಂ, ನೀವು ಮೇಲೆ ಇರೋದು ಖಾಯಂ. ಇದು ಸತ್ಯ. ನನಗೆ ನಿರ್ಣಯ ಮಾಡ್ಕೊಂಬಿಟ್ಟಿನಿ. ಆದರೆ ಇಷ್ಟೇ ವೆಂಕಟರಮಣ ಕೇಳ್ತಾ ಇರ್ತೀನಿ, ಮಹಾರಾಯ ಎಂದು ಈ ಅಹಂಕಾರ ಕೊಟ್ಟುಬಿಡ್ತಿದ್ದೋ, ನಾನು ಎಂದು ಮುಣುಗಿಸ್ತಿದ್ದೋ ಮುಣಿಸ್ಬೇಡ. ಅದಕ್ಕೆ ನಮಸ್ಕಾರ ನಮಸ್ಕಾರ ಬೇಡ ತಾಯಿ ನಮಸ್ಕಾರ. ನೀವು ನಮಸ್ಕಾರ ಮಾಡಿದಷ್ಟೆಲ್ಲ ನಮ್ಮ ಕಾಲು ಹಿಡಿದು ಎಳೆದು ಬಿಡ್ತೀವಿ ಎಂದೊಂದು ದಿವಸ ನಾವು ಹಿಂದೆ ಬೀಳ್ತೀವಿ. ಸೊ ಏನೇ ಆಗೋಲ್ದಕ್ಕೆ
ಬಹಳ ಆನಂದಕರವಾದ್ದು. ನಿನ್ನೆ ನನ್ನ ಮಿತ್ರರು ಹೇಳಿರಲ್ಲ, ನನ್ನ ಜೀವನದಲ್ಲಿ ಅಂಥ ಆಲೋಚನೆ ಬಂದಿದ್ದಿಲ್ಲ ಅಂತ. ಅದೊಂದು ಜ್ಞಾನದ ನಿಧಿ ಅದು. ನಾನು ಆತಗೆ ಏನು ಅಂದರೆ ಅಪ್ಸೆಟ್ ಆಗ್ಬಿಡ್ತೇನೆ, ಏ ನೀನು ಹಾಗೆಲ್ಲ ಅನ್ಬಾರ್ದು ಅಂತ ಆತೇ ಇದ್ದಿದ್ದು ಸಹಜ. ನಮ್ಮ ಜ್ಞಾನ ಬಹಳ ಕೆಳಮಟ್ಟದ್ದು ನಂತ ಆತಂದು ಆನ್ ದ ಸ್ಪಾಟ್ ಆನ್ ದ ಸ್ಫೂರ್ತಿ. ಯಾಕೆ ಅಷ್ಟಾವಧಾನಿ ಅಲ್ವಾ ಅವನು. ಸಂಸ್ಕೃತದಲ್ಲಿ ಸಂಸ್ಕೃತ ಶ್ಲೋಕಗಳು ರಚನೆ ಮಾಡ್ತಾನೆ ಟಕ 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 ಆಶವಾಗಿ. ದಾಸರು ಒಂದು ಹಾಡು ಕೊಟ್ಬಿಡ್ರಿ, ಈಗ ಈಗಿಂದಿಲೇ ತಿನ್ನೆಲ್ಲ ಅನುವಾದ ಮಾಡಿ ಈಗಲೇ ಕೊಟ್ಬಿಡ್ತಾನೆ, ಮುಂದೆ ಹಾಡ್ತಾನೆ ಅದನ್ನು ಹಾಡಿಬಿಡ್ತಾನೆ. ಆಮೇಲೆ ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಅಷ್ಟಾವಧಾನ ಮಾಡ್ತಾನೆ, ತೆನಗಿನಲ್ಲೇ ಅಷ್ಟಾವಧಾನ ಮಾಡ್ತಕ್ಕಂಥ ವ್ಯಕ್ತಿ. ನೀನು ಎಷ್ಟು ಸುಂದರವಿತ್ತು, 40 ಭಗವಂತನ ಜ್ಞಾಪಕವನ, 40 ಬಾರಿ ಪ್ರಸನ್ನ ವೆಂಕಟದಾಸರು ಏನು ಪ್ರಯೋಗ ಮಾಡಿದ್ದಾರೆ? ಶ್ರೀನಿವಾಸ 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 ಅಂತ ಯಾಕೆ ಪ್ರಯೋಗ ಮಾಡಿದರು? ಏನೋ ನನಗೆ ಸ್ವಾಮಿ ಏನು ಸ್ವಲ್ಪ ಕೊಟ್ಟಿದ್ದ ಅದನ್ನು ಹೇಳಿದೆ ನಾನು. ಅಂತ ಹೇಳಿದ 4 ಹಿಡಿ ಆಮೇಲೆ 0 ಏನಿರೋದಿಲ್ಲ. 0 ಅಲ್ಲ ಅದು, ಶೂನ್ಯ ಅದು. ಶೂನ್ಯ ಅಂದ್ರೆ ಶೂನ್ಯನಾಮಕ ಪರಮಾತ್ಮ, ಅವ್ರಿಗೆ ಹೆಸರೇ ಪ್ರಳಯಕಾಲದಲ್ಲಿರ್ತಕ್ಕಂಥ ಪರಬ್ರಹ್ಮನಿಗೆ ಹೆಸರು ಶೂನ್ಯ ಶೂನ್ಯ ಅಂತೇಳಿ. ಯಾಕೆ ಅವನಿಗೆ ಶೂನ್ಯ ಅಂದರೆ ವಿಶ್ವವನ್ನೆಲ್ಲ ಶೂನ್ಯ ಮಾಡ್ತಾನಾದ ಕಾರಣ ಅವನಿಗೆ ಶೂನ್ಯ, ಜಗತ್ತೆಲ್ಲ ಶೂನ್ಯ ಮಾಡಿಬಿಡ್ತಾನೆ. ತಾನೊಬ್ಬರೇ ಉಳ್ಕೊತಾನೆ, ತಾನೂ ರಮೆ, ರಮೆಯನ್ನು ಬಿಟ್ಟುಬಿಟ್ಟು ತಾನು ಬಿಟ್ಟುಬಿಟ್ಟು ಮತ್ತಾರೂ ಇರೋದಿಲ್ಲ. ಅಂದರೆ ಕಾಲ ಇರೋದಲ್ಲೇನು, ದೇಶ ಇರೋದಲ್ಲೇನು, ದೇಶ ಸ್ಪೇಸ್ ಇಲ್ಲದೆ ಇದ್ದರೆ ಎಲ್ಲಿ ಮಲ್ಕೋತಾನೆ? ಆ ಸ್ಪೇಸು ಆ ಕಾಲ ಅವು ನಮ್ಮ ಗಣನೆಗೆ ಬರೋದಿಲ್ಲ, ನಮ್ಮ ಲೆಕ್ಕಕ್ಕೆ ಬರೋದಿಲ್ಲ ಅದು. ನೀವು ನೋಡ್ತೀರಾ ಈಗ ನಮಗೆ ಇಲ್ಲಿ ಕಾಲ ಆದ ಅಂತ ಹೇಗೆ ಗೊತ್ತಾಗ್ತದೆ? ಟೈಮ್ ನುಡ್ಕೋತಾ ಇರ್ತೀವಿ, ಮುಳ್ತಿರುತ್ತಾ ಇರ್ತದೆ. ನೀ ಎಲ್ಲ ಒಳಗೆ ಅಪ್ಪನ ನಾಭಿಕಮಲದಲ್ಲಿ ನಾವೆಲ್ಲ ಒಳಗಿರ್ತೀವಿ. ನಮಗಿರುವಾಗ ನಮಗೆ ಏನು ಕಾಲ ಆಗ್ತದೆ, ರಾತ್ರಿ ಮಲಿಕೊಂಡಾಗ ಟೈಮ್ ಗೊತ್ತಾಗ್ತಾನೆ. ಇವತ್ತು ಮಿತ್ರರು ಬಂದರು, ಅಪ್ಪ ಹಣ ಕಾಣ ಏನ, ನಾವು ಆನಂದವಾಗಿ ನಿದ್ದೆ ಮಾಡ್ತಾ ಇದ್ದೀವಿ ಇಬ್ಬರು ಟುಟಕ್ರೆ, ಇದೇನು ಮಾಡ ನಮಗೆ ಆ ನಿದ್ದೆಯ ಸಮಯದಲ್ಲಿ ಸಾಮಾನ್ಯವಾಗಿ ಈ ಟೈಮೇ ಗೊತ್ತಾಗಲ್ಲ ಅಂದರೆ ಪ್ರಳಯ ಕಾಲದಲ್ಲಿ ಭಗವಂತನ ಉದರದಲ್ಲಿ ಮಲಿಕೊಂಡ ನಮಗೆ ಸಮಯದ ಗಣನೆ ಹೇಗೆ ಬರ್ತದೆ? ಅದು ಕಾರಣ ಕಾಲ ಸ್ಥಗಿತ ಅಂದರೆ ನಮಗೆ ಕಾಲದ ಗಣನೆ ಗೊತ್ತಿಲ್ಲ, ಭಗವಂತನಿಗೆ ಕಾಲದ ಗಣನೆ ಇರ್ತದೆ. ಆ ಕಾಲ ಇರ್ತದೆ ಇರೋದಿಲ್ಲ ಅಂತ ಅನ್ಬೋದು. ಅದು ಕಾರಣ ನಿತ್ಯ ವಸ್ತುಗಳಲ್ಲಿ ಕಾಲ ಆಕಾಶ ಇವೆಲ್ಲ ನಿತ್ಯವಾದವು. ಜೀವಿಗಳು, ಜೀವಿ ಪರಮಾತ್ಮ ರಮ, ಕಾಲ ದೇಶ ಇವು ಏನದಿವು. ಆಮೇಲೆ ವೇದಗಳು ಅಂದರೆ ವೇದ ಅಂದರೆ ಶ್ರುತಿಗಳು ಅಂತ ಅರ್ಥ. ಇವು ನಿತ್ಯವಾದದ್ದು, ಶಾಶ್ವತವಾದದ್ದು. ಆದರೆ ನಮ್ಮ ದೃಷ್ಟಿ ಅವು ಬರೋದಿಲ್ಲ, ಆದ ಕಾರಣ ಅವು ಇಲ್ಲದಂತೆ ಕಾಣಿಸ್ತದೆ ಅಷ್ಟೇ. ಅನಿತ್ಯ ಅಂತ ಅನಿಸ್ಕೊಬೋದಲ್ಲ. ಓಕೆ, ಅಂಥ ಆ ಶೂನ್ಯನಾಮಕ ಪರಮಾತ್ಮನ ಪರಮಾನುಗ್ರಹ ನಿಂಗೆ ಆಗ್ತದೆ. ಏನು ಮಾಡಿದರೆ 4 ಹಿಡ್ಕೊಂಡ್ರೆ ಯಾವುದದು? ನೀ ಅದೇನು ಹೇಳ್ತಿ, ಪುರಾಣ ಆಯ್ತಿದ್ದು, ಬರೇ ಪುರಾಣ, ಏನು ಪ್ರಯೋಜನ ಇಲ್ಲ ಇದನ್ನು. ಹಾಂ, ನೀವು ಆ ಲೆವೆಲಿಗೆ ಹೋಗಬೇಕು. ಧರ್ಮ ಅರ್ಥ ಕಾಮ ಮೋಕ್ಷ, ಅದನ್ನು ಅದು ಎಷ್ಟು ಸುಂದರವಾಗಿ ವಿವರಣೆ ಕೊಟ್ಟರು. ಆ ಧರ್ಮ ಆಗಿರಬೇಕು, ಅರ್ಥ ಆಗಿರಬೇಕು, ಕಾಮ ಆಗಿರಬೇಕು, ಮೋಕ್ಷ. ಸೊ ಈ 4 ನಿನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಅಂತಂದರೆ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಭಗವಂತ ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಧರ್ಮ ಅಂದ್ರೇನು, ಅರ್ಥ ಅಂದ್ರೇನು, ಕಾಮ ಅಂದ್ರೇನು, ಮೋಕ್ಷ ಅಂತ ಏನು ಹೇಳಿದ್ದಾನೆ, ಅದನ್ನು ಹಿಡ್ಕೊಂಡು ಅಂದರೆ ಶೂನ್ಯನಾಮಕ ಪರಮಾತ್ಮ ಆ 0 ಏನಿದ್ದಾನಲ್ಲ ಅದಕ್ಕೆ 0 ಎಂಬುದಕ್ಕೆ ಬಹಳ 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 ಅರ್ಥಗಳು. ಉಪನಿಷತ್ತುಗಳು ಗುರು ಗೋವಿಂದ ದಾಸರ ಗುರುಗಳು ತಂದೆ ವೆಂಕಟೇಶ, ತಂದೆ ವೆಂಕಟೇಶ ವಿಠಲರು, ತಂದೆ ವೆಂಕಟೇಶ ವಿಠಲರು ಶೂನ್ಯ ಅಂಬೋದರ ಮೇಲೆ ಒಂದು ದೊಡ್ಡ ಕೀರ್ತನೆ ಮಾಡಿದ್ದಾರೆ. ಎಷ್ಟು ಅರ್ಥ ಕೊಡ್ತಾರೆ ಅದಕ್ಕೆ ಅಂದರೆ ಅದ್ಭುತವಾದ ಅರ್ಥ ಕೊಡ್ತಾರೆ. ಅವನು ಶೂನ್ಯ ಯಾವುದರಿಂದ ಶೂನ್ಯ, ಶೂನ್ಯವನ್ನು ಗಣನೆ ಮಾಡಲಿಕ್ಕೆ ಬರೋದಲ್ಲ, ಹೌದಲ್ವಾ? ಗಣನೆ ಮಾಡ್ತೀರಾ? ಅಗಣ್ಯ ಕೌಂಟ್ ಮಾಡ್ಲಿಕ್ಕಾಗ್ತಾನ? ನೋ ಭಗವಂತ ಅದಕ್ಕೆ ಮತ್ತೆ ಬಗಲ ಒಂದಿಟ್ಟು ಬಿಡ್ರಿ, ಅದಕ್ಕೆ ನಂಬರ್ ಬಂದೋಯ್ತು, ಅದಕ್ಕೆ ಸಂಖ್ಯೆ ಬಂತು. ಶೂನ್ಯ ಅಗಣ್ಯ, ಅದು ಲೆಕ್ಕ ಮಾಡ್ಲಿಕ್ಕೆ ಬರೋದಲ್ಲ. ಭಗವಂತನ ಗುಣ ನಮ್ಮ ಊಹೆಗೆ ನಿಲುಕದೆ ಇರತಕ್ಕಂಥದ್ದು ಅಗಣ್ಯ. ಅದು ಅವನ ರೂಪ ಏನನ್ನ ಚಿಂತನೆ ಮಾಡ್ರಿ. ಸೊ ಅಂಥ ಶೂನ್ಯನಾಮಕ ಪರಮಾತ್ಮನ ಪರಮಾನುಗ್ರಹ ನಿಮ್ಮ ಮೇಲೆ ಆಗ್ತದೆ. ಬಹಳ ಅದ್ಭುತವಾದ ಪ್ರಸನ್ನ ವೆಂಕಟದಾಸರಿಗೆ ಬಹಳ ಆನಂದ ಆಗಿರ್ತಾರೆ. ಪ್ರಸನ್ನ ವೆಂಕಟದಾಸರು ಇರ್ತಾರೆ, ನಮಗೆ ಕಾಣಿಸ್ತಾ ಇಲ್ಲ ಇಲ್ಲಿ, ಅವ್ರು ಬಂದಿರ್ತಾರೆ, ತಪ್ಪಲೇ ಬಂದಿರ್ತಾರೆ. ಅವರು ಮೈ ಮರೆತು ಶವಾಶ್ ಶವಾಶ್ ನನ್ನ ಹೃದಯ ಅರ್ಥ ಮಾಡಿಕೊಂಡೆಯ ನೀನು ಅಂತ ಚಪ್ಪಾಳ ತಟ್ಟಿರ್ತಾರೆ, ಹೌದಲ್ವಾ? ಹಾಗೆ 40 ಬಾರಿ ಯಾಕೆ ಪ್ರಯೋಗ ಮಾಡಿದ್ರು ಮತ್ತೊಮ್ಮೆ ಹೇಳ್ರಿ. ಒಂದು ನಮಗೆ 3 ಬಂಧನ, ಮೊದಲನೇ 3 ಬಂಧನ ಯಾವುವು? ಸತ್ವ. ಒಬ್ಬರಾದ್ರೆ ಗಂಡಸ ಮಕ್ಕಳು ಹೇಳ್ಯೋ ಕೇಳಿಸ್ತಾ ಇಲ್ವಾ? ಇದೇರಮ್ಮ ತಾಯಿ. ಓಕೆ, ಆ ಸತ್ವ ರಜ ತಮ ಈ ಮೊದಲನೆಯ 3 ಬಂಧಕಗಳು. ದಯವಿಟ್ಟು ಆದಮೇಲೆ ನಮ್ಮ ಸಾರ್ ಹೇಳ್ತಿರೋದು, ನಿತ್ಯ ಸುಪ್ರಭಾತ ಕಾರ್ಯಕ್ರಮದಲ್ಲಿ ಇದು ಪಾಠ ಇದ್ದಂತೆ. ಸುಪ್ರಭಾತ ಕಾರ್ಯಕ್ರಮ ಅಲ್ಲ ಇದು, ಪಂಡಿತರ ಉಪನ್ಯಾಸ ಅಲ್ಲ ಇದು, ಪಾಠ. ಆದ ಕಾರಣ ನೀವೇನು ಮಾಡಬೇಕು,
ಅಲ್ಲ ಇದು ಮಧ್ಯಾಹ್ನದ್ದು ಬರ್ತಾರೆ ಸರ್ ಅವರು. ಹಾಂ, ಅದೇ ಹೇಳ್ತಿರೋದು ನಾನು. ನಾಳೆಯಿಂದ ಬರುವಾಗ ಒಂದು ಕಾಗದ, ಒಂದು ಪುಸ್ತಕ, ಒಂದು ಪೆನ್ನು ತಂದ್ಕೊಳ್ರಮ್ಮ, ಅವಾಗ ಬರ್ಕೊಳ್ತೀರಿ. ಬರ್ಕೊಂಡು ನಿಮಗೆ ನೀವು ಕಂಠಸ್ಥ ಇಟ್ಕೊಂಡು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳೋದು ನಮಗೆ ಸಂತೋಷ ಅಲ್ಲ. ಕನಿಷ್ಠ ಪುಸ್ತಕ ನೋಡಿ ಹೇಳಿದ್ರೂ ಸಂತೋಷವಾಗಿರ್ತದೆ. ಅದ ಕಾರಣ ಹಾಗೆ ಜ್ಞಾಪಕ ಇಟ್ಕೊಂಬಂದ್ರೆ ಆಗೋದಲ್ಲಿ ಇನ್ನೊಂದು ಸರ್ ನೋಡ್ಕೊಂಬರ್ರಿ ಪ್ಲೀಸ್, ಆಮೇಲೆ ನೋಡ್ಕೋಬಹುದು ನೀವು. ನಾನು ಈ ಮಾತು ನಮ್ಮ ಭಜನಾಮಂಡಲಿ ತಾಯಂದ್ರಿಗೆ 8 ಸಾಲ ಹೇಳಿರೋ ಹೇಳಿರಿ, ಸುಮ್ಮನೆ ಮಾತ್ರ ಕ್ಯಾರಿ ಬ್ಯಾಗ್ ತರ್ತೀರಿ ಅದು ಏನಂತೀಯ ಅದನ್ನ ವ್ಯಾರಂಟಿ ಬ್ಯಾಗ್. ಆ ವ್ಯಾರಂಟಿ ಬ್ಯಾಗ್ ಬರೀ ಆ ವ್ಯಾರಂಟಿ ಬ್ಯಾಗ್ ತರ್ತೀರ ಅದ್ರ ಏನೇನು ಇಟ್ಕೊಂಡಿರ್ತೀರೋ, ಏನೋ ಸ್ನೋನೋ ಪೌಡ್ರೋ ಅಥವಾ ಇನ್ನೇನು ಲಿಪ್ಟಿಕೋ ಪೌಡ್ರಿ ಏನು ನಂಗೆ ಗೊತ್ತಿಲ್ಲ, ಅವೆಲ್ಲ ಬಿಡ್ರಿ. ಆ ಒಂದೊಂದು ಬ್ಯಾಗ್ ಮಾಡಿಕೊಡ್ರಿ, ಅದು ಕೂಡ ಅರಶಿನದು ಬ್ಯಾಗ್ ಮಾಡಿಕೊಡ್ರಿ. ಒಂದು ಏನು ಒಂದು 50 ರೂಪಾಯಿ ಖರ್ಚು ಮಾಡಿದ್ರೆ ಬಂದ್ಬಿಡ್ತದೆ. ಅದಕ್ಕೆ ಜಿಪ್ ಹಾಕಿಸ್ಕೊಡ್ರಿ. ಅದರೊಳಗೆ ಒಂದು ಪ್ಯಾಕೆಟ್ನಲ್ಲಿ ಬಂದು ಒಂದು ತಾಳ, ಒಂದು ಚಿಟಿಗಿನೋ, ಏ ಒಂದು ಪುಸ್ತಕ, ನಿಮ್ಮ ಭಜನೆಗೆ ಬೇಕಾದ ಪುಸ್ತಕ. ಎರಡನೇದರಲ್ಲಿ ಹಾಗೆ ಒಂದು ತುಳಸಿ ಮಣಿನೋ ಯಾವುದು ನಿಮ್ಗೆ ಜಪ ಮಾಡ್ಲಿಕ್ಕೆ ಬೇಕಾಗಿದ್ದು ಇಟ್ಕೊಳ್ರಿ. ಮೂರನೇದ್ರಾಗ ಒಂದು ನೋಟ್ಬುಕ್ಕ, ಒಂದು ಪೆನ್ ಕಂಪಲ್ಸರಿ ಇರಬೇಕು. ಎಲ್ಲಿ ಯಾರು ಏನು ಹೇಳಿದ್ರು ಅದನ್ನು ಬರ್ಕೊಂಬೋದು, ಅಭ್ಯಾಸ ಮಾಡಿದ್ರೆ ಸಾರ್ಥಕ ಆಗ್ತದೆ. ಓಕೆ ಹರಿ ಸರ್. ಸೊ ಮೊದಲನೇ ಮೂರು ಬಂಧಕಗಳು ಯಾವುವು? ಸತ್ವ ತಮಸ್, ಈ ಮೂರು. ಈ ಮೂರರ ಸಂಪರ್ಕದಿಂದ ಮತ್ತೆ ಏನು ಬೆಳೆದಿಂದಿರ್ತದೆ ಅದು? ಇನ್ನು 24 ಬಂದು ನಿಂದಿರ್ತಾವೆ. ಅವು ಯಾವ ಗೊತ್ತದಲ್ಲ, 24 ತತ್ವಗಳ ಸಂಪರ್ಕ ಆಗ್ತಾರೆ. ಈ 24 ಒಂದು 3 27 ಆಯಿತು. ನಂತರದಲ್ಲಿ ಹೇಳ್ರಿ ಹರಿಷಡ್ ಯಾವಾಗ ಬಂತೋ, 27 ಬಂದು ಸೇರ್ಕೊಂತೀವೋ ಹರಿಷಡ್ ವರ್ಗಗಳು ನಮ್ಮ ಮುತ್ತಿ ಬಿಡ್ತಾವೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ, ಹರಿಷಡ್ ವರ್ಗಗಳು. ಈ ಹರಿಷಡ್ ವರ್ಗಗಳ ಸಂಪರ್ಕದಿಂದ ಏನು ಮಾಡ್ತೀವಿ ನಾವು? ಪಂಚಮಹಾಪಾತಕಗಳನ್ನು ಮಾಡ್ತಾನೇ ಇರ್ತೀವಿ, ಯಾವುದೋ ಒಂದು ಪಾಪಗಳನ್ನು ಮಾಡ್ತಾ ಇರ್ತೀವಿ. ಅದರ ದ್ವಾರ ಹುಟ್ಟು ಸಾವು, ಹುಟ್ಟೋದು ಸಾಯೋದು, ಹುಟ್ಟೋದು ಸಾಯೆಂಬೋ ಸಂಕುಲೆಗೆ ಸಿಗೇ ಬೀಳ್ತೀವಿ. ಇದರಿಂದ ಪಾರಾಗಬೇಕಾದ್ರೆ ಪ್ರಸನ್ನ ವೆಂಕಟದಾಸರು ಹೇಳ್ತಾರೆ, ಬಿಡನೋ ನಿನ್ನಂಗ್ರಿ ಶ್ರೀನಿವಾಸ, 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 ಶ್ರೀನಿವಾಸ ಅಂದ್ರಯ್ಯ ಅಂದರೆ ಉದ್ಧಾರ ಆಗ್ತೀರಿ, ಇಲ್ಲದಿದ್ರೆ ಆಗೋದಿಲ್ಲ ಅಂತ ಸ್ಪಷ್ಟ ಮಾಡ್ತಾರೆ. ಬಿಡನೋ ನಿನ್ನಂಗ್ರಿ ಶ್ರೀನಿವಾಸ, ಎನ್ನ ದುಡಿಸಿಕೊಳ್ಳಲು ಶ್ರೀನಿವಾಸ. ಆಮೇಲೆ ಚರಣಗಳು ಎಷ್ಟು ಪ್ರಯೋಗ ಮಾಡಿದ್ದಾರೆ? 9. ಪಲ್ಲವಿ ನೋಡ್ರಿ, ಬಿಡನೋ ನಿನ್ನಂಗ್ರಿ ಪಲ್ಲವಿ. ಎರಡನೇದು ಯಾವುದು? ಬಡಿಯೋ ಬೆನ್ನಲಿ. ಮೂರನೇದು ಅಲ್ಲಮ್ಮ, ಪಂಜು ಹಿಡಿಯುವನು. ಆಮೇಲಕ್ಕೆ ಸತ್ತಿಗೆ ಚಾವರ ಹೇಳಿದಂತ ಅಲ್ಲಿ ನಿನ್ನ ನಾಮ ಹೋಳಿಗೆ ಹೇಸಿ ಅಲ್ಲ ಬೀಸಿ ಕೊಲ್ಲಲವರೆ ಹೇಸಿ ನಾನಾದರೆ ತಿಂಗಳವನಲ್ಲ ಶ್ರೀನಿವಾಸ. ಆಮೇಲಕ್ಕೆ 9 ಆಯ್ತಾ ಇಲ್ಲ ಸರಿ, 9 ನಿನ್ನವ ನಿನ್ನ 9 ಕರೆಕ್ಟ್ ಅಲ್ಲ ಪ್ರಸನ್ನ ವೆಂಕಟದಾಸರು. 9 ಚರಣ ಪಲ್ಲವಿ ಚರಣೆ ಬಂದು ಒಂದು ಅದು, ಯಾಕಂದ್ರೆ ನಮ್ಮ ಸಂಪ್ರದಾಯ ಬಂದು ಚರಣ ಇಲ್ಲ ಪಲ್ಲವಿ ಇಲ್ಲದಲೇ ಕೀರ್ತನೆ ಇರೋದಿಲ್ಲ. ಆದ ಕಾರಣ ಪ್ರಸನ್ನ ವೆಂಕಟದಾಸರು ಅವರು ಚರಣದಷ್ಟೇ ವಿಸ್ತಾರವಾದ ಒಂದು ಪಲ್ಲವಿಯನ್ನು ಮಾಡಿದ್ದಾರೆ, ಒಂದೇ ಪಲ್ಲವಿ. ಅದಕ್ಕಂತ ಪುರಂದರದಾಸರಿಗೆ ಅವ್ರು ಹತ್ತಿರ ಆಗ್ತಾ ಇರೋ ಕಾರಣ ಒಂದು ನಮ್ಮಲ್ಲಿ ಒಂದು ವಿಮರ್ಶೆ ಅದೇ, ಒಂದು ಆಲೋಚನೆ ಅದೇ. ಏನು ಗೊತ್ತಾ, ಪುರಂದರದಾಸರ ಕಾಲಕ್ಕೆ ಇನ್ನು ಅನುಪಲ್ಲವಿ ಬಂದಿಲ್ಲ ಅಂತ ಹೇಳಿ, ಬರೀ ಪಲ್ಲವಿ ಮಾತ್ರ ಇತ್ತು ಅಂತ ಒಂದು ಚಿಂತನೆ. ಪಲ್ಲವಿಯಿಂದ ಕೂಡಿದ್ದು ಮಾತ್ರ ಪುರಂದರದಾಸರ ಹಾಡು. ಪಲ್ಲವಿ ಅನುಪಲ್ಲವಿ ಬಂದು ಸೇರಿಕೊಂತು ಅಂತಂದರೆ ಅದು ಸ್ವಲ್ಪ ಆಲೋಚನೆ ಮಾಡಬೇಕು. ಇಲ್ಲ, ಸಾಹಿತ್ಯ ಬಹಳ ಶುದ್ಧವಾಗಿತ್ತು ಅಂದರೆ ಆ ಅನುಪಲ್ಲವಿಯನ್ನು ಕೂಡ ಪಲ್ಲವಿಯಲ್ಲಿ ಸೇರಿಸಬೇಕು ಅಂತಂಬ ಒಂದು ಆಲೋಚನೆಯನ್ನು ನಮ್ಮ ವಿಮರ್ಶಕರೆಲ್ಲ ಇದನ್ನು ಮಾಡ್ತಾ ಇರ್ತಾರೆ. ಸೊ ಪ್ರಸನ್ನ ವೆಂಕಟದಾಸರು ಪುರಂದರದಾಸರಿಗೆ ಸ್ವಲ್ಪ ಹತ್ತಿರದವರಾದ ಕಾರಣ, ನಂತರ ಇಮಿಡಿಯೇಟಾಗಿ ಬಂದವರಾದ ಕಾರಣ ನಾವು ಅವರನ್ನು ಪಲ್ಲವಿ ಮಾತ್ರ ರಚನೆ ಮಾಡಿದ್ದಾರೆ. 9 ಚರಣಗಳು, ಈ 9 ಮೆಟ್ಟಲು ಏರಿಕೊಂಡು ಹೋದಿ ಅಂದರೆ ಆ ಪಲ್ಲವಿಪ್ರಾಯನಾಗಿರತಕ್ಕಂಥ ಆ ಪರಬ್ರಹ್ಮನ ದಿವ್ಯ ದರ್ಶನ ಆಗ್ತಾರೆ. ಆ ನವವಿಧ ಭಕ್ತಿಗಳನ್ನು ನಿನ್ನ ಜೀವನದಲ್ಲಿ ಅಳವಡಿಸಿಕೋ ಅಂತ ಹೇಳಿರ್ತಕ್ಕಂಥ ಧೀಮಂತ ವ್ಯಕ್ತಿಗಳು. ಇನ್ನೊಂದು ಅದ್ಭುತವಾದ ಸಂದೇಶ ಹೇಳ್ತೀನಿ ನಿಮಗೆ. ಪ್ರಸನ್ನ ವೆಂಕಟದಾಸರು ಒಬ್ಬರು ಬಿಟ್ಟುಬಿಟ್ರೆ ಇಡೀ ಹರಿದಾಸ ಸಾಹಿತ್ಯವನ್ನೆಲ್ಲ ಜಾಲಾಡಿಸಿದರೂ ಕೂಡ ನವಭಕ್ತಿಗಳ ಬಗ್ಗೆ ವಿವರಣೆ ಕೊಟ್ಟವರು ಯಾರಿಲ್ಲ. ವಿಜಯರಾಯರು ಕೊಡಬೇಕಾಗಿತ್ತು, ಅದು ಅದು ಕೊಟ್ಟಿಲ್ಲ ಅಂತ ನನಗೆ ಅಂಬೋ ಧೈರ್ಯ ಇಲ್ಲ. ಯಾಕಂದರೆ ಕಳ್ಕೊಂಡಿದ್ದು ಬಹಳ, ಸಿಕ್ಕಿದ್ದು ಸ್ವಲ್ಪ. ಎಷ್ಟು ಕೀರ್ತನೆಗಳು ಹೋಗ್ಯಾವೋ, ಎಷ್ಟು ಸುಳಾದಿಗಳು ಕಳೆದು ಹೋಗ್ಯಾವೋ, ಆ ಕಳೆದು ಹೋದ ಸುಳಾದಿಯಲ್ಲಿ ಒಂದೊಂದು ಕೀರ್ತನ, ಒಂದೊಂದು ಶ್ರವಣ ಕೀರ್ತನ, ಶ್ರವಣ ಭಕ್ತಿ, ಕೀರ್ತನ ಭಕ್ತಿ, ಇವಕ್ಕೆ ಒಂದೊಂದಾಗಿ ಸುಳಾದಿ ಮಾಡಿರ್ಬೋದು. ಆದರೆ ಇವತ್ತು ಉಪಲಬ್ಧ ಇರತಕ್ಕಂಥ ಭಾಗ್ಯ ಪ್ರಸನ್ನ ವೆಂಕಟದಾಸರಿಂದ ಮಾತ್ರ ನಮಗೆ ಸಿಗುತ್ತದೆ. ಅವರು 9 ನವವಿಧ ಭಕ್ತಿಗೆ 9 ಕೀರ್ತನೆಗಳೇ ಮಾಡಿದ್ದಾರೆ. ಬಹಳ ಸುಂದರವಾಗಿ ಮಾಡಿರ್ತಕ್ಕಂಥ ಮಹಿತಾತ್ಮರು. ಸೊ 9 ಮೆಟ್ಟಲುಗಳನ್ನು ಏರಿದರೆ ಪರಬ್ರಹ್ಮನ ದರ್ಶನ ಆಗ್ತದೆ ಅಂತ ಹೇಳ್ತಾ
ತಾವು ಭಗವಂತ ನಮ್ಮ ಪರವಾಗಿ ಭಗವಂತನ ಪ್ರಾರ್ಥನೆ ಮಾಡ್ತಾರೆ, ಎಲ್ಲ ತಮ್ಮ ಮೇಲೆ ಹಾಕ್ಕೋತಾರೆ ಅಷ್ಟೇ. ಜ್ಞಾನಿಗೂ ನಮಗೂ ವ್ಯತ್ಯಾಸ ಏನು? ನಾವು ಪರೋಪದೇಶಿಯೇ ಪಾಂಡಿತ್ಯ, ಇನ್ನೊಬ್ಬರಿಗೆ ಹೇಳಕ್ಕೆ ಬೇಕಾದಷ್ಟು ಬರ್ತದೆ ನಮಗೆ. ನಿನ್ನ ಜೀವನದಲ್ಲಿ ಎಷ್ಟು ಅಳವಡಿಸಿಕೊಂಡಿದ್ದೆಂದರೆ ಏನಿರೋದಲ್ಲ, ಏನೇನಿರೋದಲ್ಲ. ಪ್ರಸನ್ನ ವೆಂಕಟದಾಸರು, ದಾಸರು ಇವರು ಹೇಗೆ ಅಂದರೆ, ತಾವು ನಿಮಗೆ ಹೇಳೋದು ನಮಗೆ ಹೇಳೋದಲ್ಲ, ಮೊದಲು ತಮ್ಮೇಲೆ ಹೇಳಿಕೊತಾರೆ. ನಾನು ಎಲ್ಲಿ ವಿಜಯೇಂದ್ರರು, ಎಲ್ಲಿ ವಾದಿರಾಜರು? ಊಹ ಮಾಡಲಿಕ್ಕಾಗ್ತದಾ? ವಾದಿರಾಜ ಅವರೀತಿಯಿಂದ ನೀಯನ್ನ ಸಲಹುವಿ ಶ್ರೀ ವಿಭೂ ಹಯವದನ. ಅಮ್ಮ ಯಾರು ನೋಡಿಬಿಟ್ರೆ ಈಗ ವಾದರಾಜ ಮಾಡಿದ್ದ ಇದು ಅಂತ ಅನಿಸ್ತದೆ. ಆ ಬಾಲ್ಯದಿಂದ ಬ್ರಹ್ಮಚಾರಿ, ಸುಮಾರು 110 ವರ್ಷ ಸನ್ಯಾಸಾಶ್ರಮದಲ್ಲಿ ಬಾಳಿದ ಮಹಿತಾತ್ವರು, ಹಯವದನ ಬಂದು ಅವ್ರ ತೈಮ್ ಮೈ ಮೇಲೆ ಆಡಿಕೊಂಡಿದ್ದಾನೆ. ಅಂತಹ ವ್ಯಕ್ತಿಗಳು ಕಂಡ ಕಾಮಿನಿಯರಿಗೆ ಮೋಹಿಸಿ ಇವೆಲ್ಲ ಊಹ ಕೂಡ ಮಾಡಲಿಕ್ಕಬಾರದು. ಹಾಗೆ ವಿಜಯೇಂದ್ರ ಹೇಳ್ತಾರೆ, ಸ್ವಾಮಿ ಸುಕೃತಂ ತಿಲಮಾತ್ರ ತುಲ್ಯಮೀಷ ಕ್ರಿಯತೆ ನೈವ ಮಯೈಕ ವತ್ಸರೇಪಿ. ಎಂಥ ಭಯಂಕರವಾದ ಮಾತಾಡ್ತಾರೆ. ನನ್ನನ್ನು ಅಚ್ಯುತ ಮುಕುಂದ ಮಾಧವ ಗೋವಿಂದ ನಹಿ ಕೀರ್ತಯತೀಹ ಮೇ ಕುಜಿಹ್ವ ಅಪಿತು ದುರ್ಲಿಂಗ ಭಗಾಂಕಿತಾನ್ ಕುಶಬ್ದಾನ್. ಅಮ್ಮ ಏನು ವಿಜಯೇಂದ್ರರು! ಅವರು ನಮ್ಮ ಪರಂಪರೆಯ ಪ್ರಕಾರ ರುಜುಗಣಸ್ಥರು ಅಂತ ಹೇಳ್ತೀವಿ ನಾವು. ಅಂತ ರುಜುಪುಂಗವರಾಗಿರ್ತಕ್ಕಂಥ ರಮಯಾಪ್ಯಗಣಯ್ಯ ವಸ್ತುಜಾತಂ ದ್ವಿವಿಧಂ ಪ್ರಾಹುರವಂದ ಬುದ್ಧಿವಾದ ತವ ಸದ್ಗುಣ ಜಾತಮೇಕಮನ್ಯತ್ ಮಮ ದುರ್ವಾದರು ದುರಂತ ಪಾಪ ಜಾತಂ. ರಮೆಗೆ ಲೆಕ್ಕ ಮಾಡಲಿಕ್ಕಾಗದೇ ಇರತಕ್ಕಂಥದ್ದು ಎರಡು ಈ ವಿಶ್ವದಲ್ಲಿ, ಒಂದು ನಿನ್ನ ಗುಣಗಳು, ಒಂದು ನನ್ನ ಪಾಪರಾಶಿ. ಇದು ಆಡಿದ ವ್ಯಕ್ತಿ ಯಾರು? ವಿಜಯೇಂದ್ರರು. ಅವರನ್ನು ತಮ್ಮಗಾಗಿ ಹೇಳಿಕೊಂಬುದಲ್ಲ, ನಿನಗೆ ಹೇಳೋದಕ್ಕಿಂತ ಮೊದಲು ತಮ್ಮ ಪರವಾಗಿ ಹೇಳಿಕೊಂಡು ಮಗು ಅನುಸರಿಸು. ನೋಡು ನಾನೇ ಹೀಗಂತೀನಿ ಅಂದರೆ ಸ್ವಲ್ಪ ನೀನೇನು ಮಾಡಬೇಕು ಆಲೋಚನೆ ಮಾಡಿಕೋ. ಇದು ಅವರು ಪ್ರಸನ್ನ ವೆಂಕಟದಾಸರು 9 ಚರಣಗಳಲ್ಲಿ ಎಲ್ಲವನ್ನು ತಮ್ಮ ಮೇಲೆ ಹಾಕೋತಾರೆ, ಹಾಕಿಕೊಂಡು ನಮಗೆ ಉಪದೇಶ ಮಾಡ್ತಾರೆ. ಹೀಗಿರು ಅಂತೇಳಿ, ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳೆಲೋ ಶ್ರೀನಿವಾಸ ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ. ನುಡಿ ಅಂದರೆ ನಿನ್ನ ಮಾತು ಸತ್ಯ ಅಲ್ಲ, ಜಿತ ಅದು ಪಾಠದಲ್ಲಿ ಜೀತ ಅಂತ ಕೆಲವರು ಮಾಡಿದ್ದಾರೆ. ಅದು ನನ್ನ ದೃಷ್ಟಿಯಲ್ಲಿ ಮಾತ್ರ ಮೊನ್ನೆ ಆ ಪುಸ್ತಕ ಬರೆಯುವಾಗ ಚಿಂತನೆ ಮಾಡಿ ಪ್ರಸನ್ನ ವೆಂಕಟದಾಸ ನಂಗೆ ಏನು ಪ್ರೇರಣೆ ಮಾಡಿದ್ರು, ಜಿತ ಅಂದರೆ ಸತ್ಯ ಅಂತ. ನಿನ್ನ ನುಡಿಯೇ ಜಿತಲ್ಲೋ, ನಿನ್ನ ಮಾತು ಅಸತ್ಯ. ನಾವು ಆಡಿದ ಮಾತು ಅಸತ್ಯ ಆಗ್ಬೋದು, ಆದರೆ ಭಗವಂತ ಒಂದು ಮಾತು ಆಡಿದ ಅಂದರೆ ಅಸತ್ಯ. ಯಾಕೆ? ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ. ಅದಕ್ಕಿಂತ ಮುಂಚೆ ಬಿಡೋನೋ ನಿನ್ನಂಗ್ರಿ ಶ್ರೀನಿವಾಸ ಎನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನ ನುಡಿಯೇ ಜಿತಲ್ಲೋ ಶ್ರೀನಿವಾಸ ನನ್ನ ನಡೆ ತಪ್ಪು ಕಾಯೋ. ನನ್ನ ನಡೆ ತಪ್ಪು ಕಾಯಿ, ನನ್ನ ಪಾಪಗಳನ್ನು ನಾ ಮಾಡುವ ದೋಷಗಳನ್ನು ರಕ್ಷಣೆ ಮಾಡುವಂತಂತಾರೆ. ಅದು ಕಾರಣ ನಿನ್ನಗೊಂದು ನುಡಿ ಅದ, ನಿನ್ನ ಮಾತು ಏನು ಗೊತ್ತಾ, ಯಾರ್ಯಾರು ನನ್ನ ಪಾದವನ್ನು ಆಶ್ರಯಿಸ್ತಾರೋ ಅವ್ರು ಎಂಥ ಪಾಪಿಯಾದರೂ ಅವ್ರು ನಾನು ಉದ್ಧಾರ ಮಾಡ್ತೀನಿ ಅಂತ ನಿನ್ನ ಮಾತದ, ಅದು ಸತ್ಯ. ಮತ್ತು ನಾನು ತಪ್ಪು ಮಾಡಿದ ನನ್ನನ್ನು ನೀನು ಉದ್ಧಾರ ಮಾಡು ಅಂತ ಆ ಪ್ರಾರ್ಥನೆ ಭಾಳ ಸುಂದರವಾದ. ಸೊ ನಿನ್ನ ನುಡಿಯೇ ಜಿತಲ್ಲೋ ಅಂಬೋದೇ ಇಟ್ಕೊಂಬೋಣ. ಇಲ್ಲಿ ಹೇಳ್ತಾರೆ, ಇದೊಂದು ಮಾತು ಹೇಳಿಬಿಟ್ಟು ಮುಗಿಸೋಣ. ಶ್ರೀನಿವಾಸ ಅಂದ ಏನಯ್ಯ ನೀನು, ಬಿಡೋನೋ ನಿನ್ನಂಗ್ರಿ ಶ್ರೀನಿವಾಸ ಅರ್ಥ ಆಗ್ತಲ್ವ, ನಿನ್ನ ಕಾಲು ಬಿಡೋದಲ್ಲ ಅಂತಂದರು. ಅಲ್ಲೇನು ಸ್ವಲ್ಪ ಏನಾಯ್ತು ಗೊತ್ತಾ, ಸ್ವಾತಂತ್ರ್ಯ ಆಪಾದನೆ ಆಯ್ತು, ನಾನು ನಿನ್ನ ಕಾಲು ಕಟ್ಟಿಕಿಡ್ಕೋತೀನಿ. ಅಮ್ಮ ನನ್ನ ಕಾಲು ಅಷ್ಟು ಬಿಡೋದು ಇಟ್ಕೊಂಬಿಡ್ತೀಯಾ ಅಂದ್ರೆ ನೀನೇ ಸ್ವಂತ ಇಟ್ಕೊಂಬಿಡ್ತೀಯಾ, ನಾನು ನಿಮಗೆ ಪ್ರೇರಣೆ ಮಾಡೋದಕ್ಕಾಗಲ್ಲ, ಅಷ್ಟು ಸ್ವಾತಂತ್ರ್ಯ ಅದ ನನಗೆ, ನನ್ನ ಹತ್ರ ಬಂದು ನನ್ನ ಕಾಲು ಹಿಡ್ಕೊಳ್ತಕ್ಕಂಥ ಯೋಗ್ಯತೆ ನಿಂಗದ ಅಂತ ಪ್ರಶ್ನೆ ಮಾಡಿದೆ ಸ್ವಾಮಿ. ನಾನೇನು ಹಾಗೆ ಅಂದಿಲ್ಲ, ನೋಡು ನೀನು ನಾನು ಏನು ಪ್ರಯೋಗ ಮಾಡಿ ನೋಡ್ಕೋ. ನೀನು ಪ್ರಸನ್ನ ವೆಂಕಟದಾಸ ಹೇಳ್ತಾರೆ, ಏನು ಪ್ರಯೋಗ ಮಾಡಿದ್ದೆ, ನನ್ನ ಹಿಡಿತಿ ಅಂತೀಯಲ್ಲ, ನನ್ನ ಕಾಲು ಬಿಡೋನೋ ನಿನ್ನಂಗ್ರಿ ಅಂತೀಯಲ್ಲ, ಅಷ್ಟು ಧೈರ್ಯವಾಗಿ ನಿನ್ನ ಕಾಲು ಬಿಡೋದಲ್ಲ ಅಂತೀಯಲ್ಲ. ನಾನು ಶ್ರೀನಿವಾಸ ಅಂತಿದ್ದೀನಿ. ನಾನು ಶ್ರೀನಿವಾಸ ಶಬ್ದಕ್ಕೆ ಅರ್ಥ ಏನು ಸ್ವಾಮಿ? ನನ್ನ ಕೇಳ್ತೀಯಲ್ಲ ನೀನು, ನೀನೇ ಶಬ್ದಗಳನ್ನು ಹುಟ್ಟಿಸಿದವನು, ನೀನೇ ಶಬ್ದಗಳಿಗೆ ಅರ್ಥ ಹೇಳೋನು ನೀನೇ. ಶ್ರೀ ಅಂದರೆ ಇಂದ್ರಿಯಗಳು, ಶ್ರೀ ಅಂದರೆ ಇಂದ್ರಿಯಗಳು, ಉಪನಿಷತ್ತು ಹೇಳತಕ್ಕಂಥ ಮಾತಿದು. ಶ್ರೀ ಇಂದ್ರಿಯಗಳು 11 ದಶೇಂದ್ರಿಯಗಳು ಮನಸ್ಸು ಇವೆಲ್ಲವೂ ಶ್ರೀ. ಯಾಕೆ ಶ್ರೀ ಗೊತ್ತಾ? ಉಪನಿಷತ್ತು ಎಷ್ಟು ಸುಂದರವಾದ ಕಲ್ಪನೆ ರೀ ಅದು. ಅದಕ್ಕೆ ಯಾಕೆ ಶಬ್ದಕೋಶ ಶ್ರೀ ಅಂತ ಅಂದರೆ, ಇದಕ್ಕೆ ಸಮಾನವಾದ ಸಂಪತ್ತು ಅದನ್ನು ಹೇಳ್ರಿ. 8 ಕೋಟಿ ರೂಪಾಯಿ ಇದ್ದರೆ ಈ ಪ್ರಾಪರ್ಟಿ, 20 ಕೋಟಿ ಇರುವಲ್ದಾಗ ಕಣ್ಣೇ ಇಲ್ಲ ತೊಗೊಂಡು ಏನು ಮಾಡ್ತೀನಿ ಅವನಂತ ತೊಬ್ಬೆಂಕಿ ಹೆಚ್ಚಾಯಿದೆ. ಕಣ್ಣೇ ಇಲ್ದವನು ಅವನು ಈ ಇದಕ್ಕೆ ಬೆಲೆ. ಇವತ್ತಂತೂ ನಮಗೆಲ್ಲರಿಗೂ ಗೊತ್ತದ, ಮಾರ್ಕೆಟ್ನಲ್ಲಿ ಕಿಡ್ನಿಯ ವ್ಯಾಪಾರ ನಡೀತಾ ಇದೆ. ಒಂದೊಂದು ಕಿಡ್ನಿ, ಒಂದೊಂದು ಅವಯವ, ಮಾನ ಭಗವಂತ ನಮಗೆ ಕೊಟ್ಟಿರ್ತಕ್ಕಂಥ ಅವಯವಗಳು ಅವು ಎಷ್ಟು ಬೆಲೆ ಬಾಳ್ತಕ್ಕಂಥವು.
ಅದರಲ್ಲಿ ಇಂದ್ರಿಯಗಳು ಎಷ್ಟು ಪವರ್ ಇದೆ ಅದು ಕಾಣ. ನಿಜವಾದ ಸಂಪತ್ತು ಯಾವುದು, ಭಗವಂತ ಕರುಣಿಸಿಕೊಟ್ಟ ನಿಜವಾದ ಸಂಪತ್ತು ಯಾವುದು ಅಂದರೆ ನಮ್ಮ ದಶೇಂದ್ರಿಯಗಳು ಮನಸ್ಸು, ಏಕಾದಶೇಂದ್ರಿಯಗಳು ನಿಜವಾದ ಸಂಪತ್ತು. ಅದು ಕಾಣ ಉಪನಿಷತ್ತಂತೂ ಅದು ಶ್ರೀ. ಈ ಶ್ರೀಯಲ್ಲಿ ನಿವಾಸ, ಬರೇ ವಾಸ ಅಲ್ಲ, ನೀ ನಿತರಾಂ ವಸತಿ, ಚೆನ್ನಾಗಿ ವಾಸ ಮಾಡ್ತಾನಂತೆ. ಚೆನ್ನಾಗಿ ಯಾಕೆ ವಾಸ ಮಾಡ್ಬೇಕಂದ್ರೆ ಕಂಪ್ಲೀಟ್ ಅದನ್ನು ಕಂಟ್ರೋಲಿಂಗ್ ಪವರ್ ಅವನಾಗಿದ್ದಾನೆ. ಅದನ್ನು ಬಿಟ್ಟು ಕದಲದಲ್ಲ, ಒಂದು ಕ್ಷಣನೂ ಅದನ್ನು ಬಿಟ್ಟು ಹೋಗಲ್ಲ. ಯಾವಾಗಲೂ ಅದರ ರಕ್ಷಣೆ ಮಾಡ್ಕೋತಾ, ಅದಕ್ಕೆ ಪ್ರೇರಣೆ ಮಾಡ್ತಾ, ಅದನ್ನು ಉದ್ಧಾರ ಮಾಡ್ತಕ್ಕಂಥ ವ್ಯಕ್ತಿ. ಅದು ಕಾರಣ ನಾನು ಹೇಳಿ, ಶ್ರೀನಿವಾಸ ನೀನು ನನ್ನ ಇಂದ್ರಿಯಗಳಲ್ಲಿ ನಿಂತುಕೊಂಡು ವ್ಯಾಪಾರ ಮಾಡುವವನು, ಮತ್ತು ನೀನೇ ನಂಗೆ ಪ್ರೇರಣೆ ಮಾಡಿದ್ದು, ಹಿಡ್ಕೋ ಗಟ್ಟಿ ಕಾಲು ಹಿಡ್ಕೋ ಗಟ್ಟಿ ಕಾಲು ಹಿಡ್ಕೊ ಅಂತಂದು. ಮೊದಲು ಮನಸ್ಸಿಗೆ, ಆಮ್ಯಾಕೆ ನನ್ನ ಬುದ್ಧಿಗೆ ಹೇಳ್ಕೊಟ್ಟೆ, ನಾನು ಕಾಲು ಹಿಡ್ಕೋ ಕಾಲು ಹಿಡ್ಕೊ ಅಂತಂದು. ಆ ಮನಸ್ಸಲ್ಲಿ ನನ್ನ ಮನಸ್ಸು ಹೇಳ್ದೆ ವೆಂಕಟವನ ಕಾಲು ಹಿಡ್ಕೊಂತಂತು, ಕಾಲು ಹಿಡ್ಕೊ ಅಂತಂದು ಕೂಡ ನನ್ನ ಕೈ ಎರಡು ಕೈಗಳಿಗೆ ಕೂಡ ಪ್ರೇರಣೆ ಮಾಡಿದ್ದು ಗಟ್ಟಿ ಹಿಡ್ಕೊತೀನಿ ನಾನು. ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ, ನಂದೇನದಿಲ್ಲಿ ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ, ನಾನು ಅಂದಿಲ್ಲ, ನನ್ನ ಸ್ವಾತಂತ್ರ್ಯ ಆಪಾದನೆ ಮಾಡಿಕೊಂಡಿಲ್ಲ, ನೀನೇ ಪ್ರೇರಣೆ ಮಾಡಿದ್ದಿ. ಹೌದಾ, ನನ್ನ ಕಾಲು ಯಾಕೆ ಹಿಡ್ಕೊತೀವಿ ಅಂತ ನಾವು ಸ್ವಾಮಿ, ನನ್ನ ಕಾಲು ಯಾಕೆ ಹಿಡ್ಕೊತೀವಿ, ಯಾರದನ್ನು ಹಿಡ್ಕೋ ಬೇರೆ ಸೌಕಾರದು, ನಿನ್ನ ಕಾಲು ಯಾಕೆ ಹಿಡ್ಕೊತಾರೆ ಶ್ರೀನಿವಾಸ. ಅದಕ್ಕೆ ಆನ್ಸರ್ ಅದೇ, ನನ್ನ ಕಾಲು ನೀ ಯಾಕೆ ಹಿಡ್ಕೊತೀವಿ, ಅದು ಶ್ರೀನಿವಾಸ ಅದ ಕಾರಣ ಹಿಡ್ಕೊತೀನಿ. ಏನು ಶ್ರೀನಿವಾಸ, ನಮ್ಮಮ್ಮನೇ ಅಲ್ಲಿ ಬಿದ್ದುಕೊಂಡಿದ್ದಾಳೆ, ನಾನೇನಯ್ಯ ಇರೋದಿದ್ದು, ಯಾರು ಜಗನ್ಮಾತೆ ಜಗದಂಬೆ ಇವತ್ತು ಜಗತ್ತಿಗೆ ಸಂಪತ್ ಪ್ರದಾಯಿನಿ. ಯಾವ ಸಂಪತ್ತು, ಬೇರೆ ಬೇರೆ ಸಂಪತ್ತು ಅದು ಇರೋದಾಗಿ, ಈ ಸಂಪತ್ತು ಕೂಡ ಅಂದ್ಕೊಳ್ರಿ. ಇವತ್ತೇನು ಪ್ರಪಂಚ ಎಲ್ಲ ಬದುಕ್ತಾ ಇರೋದು ದುಡ್ಡಿನ ಮೇಲೆ, ಆ ದುಡ್ಡು ಎನ್ನುವ ಸಂಪತ್ತಿಗೆ ನಿಯಾಮಗಳು ಅಭಿಮಾನಿಯಾದ ಪ್ರದಾತಳಾದ ಆ ತಗತ್ತಾಯಿಯೇ ನಿನ್ನ ಪಾದಾರವಿಂದದಲ್ಲಿ ಹಿಡ್ಕೊಂಡಿದ್ದಾಳೆ, ಶ್ರೀಗೆ ನಿವಾಸವಾಗಿ ಕೂತ್ಕೊಂಡದೆ ಅಲ್ಲೇ ಅವಳಿರ್ತಾಳೆ 24 ಗಂಟೆ, ಅದನ್ನು ಬಿಟ್ಟು ಕದಲೋದಿಲ್ಲ. ಅವಳೇ ಇದ್ದಾಳೆ ಅಂದರೆ ನಾನು ಬರೋದು ಬೇಡವಾ, ನಿನ್ನ ಪಾದದಲ್ಲಿ ಏರದ ಅಂತ ನಂಗೆ ಅರ್ಥ ಆಗಿಬಿಟ್ಟದ. ನಾನು ಯಾಕೆ, ನಮ್ಮಮ್ಮ ಹಿಡ್ಕೊಂಡಿದ್ದಾಳೆ. ನಮ್ಮಮ್ಮ ಹಿಡ್ಕೊಂಡಿದ್ದು ನೋಡಿ, ವಾಯುದೇವರು ಬ್ರಹ್ಮದೇವರು ಸಕಲ ದೇವತೆಗಳು ನಿನ್ನ ಗಟ್ಟಿಯ ಕಾಲನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ದಾರೆ. ಅದು ಕಾರಣ ಅವರ ಮಾರ್ಗದರ್ಶನದಲ್ಲಿ ನಾನು ಕೂಡ ಅಲ್ಲಿ ನಿನ್ನ ಕಾಲು ಹಿಡ್ಕೊಂಡ್ರೆ ನನಗೂ ಎಲ್ಲ ತರಹದ ಸಂಪತ್ತುಗಳು ಪ್ರಾಪ್ತವಾಗ್ತದೆ ಎಂಬ ಭಾವನೆಯಿಂದ ಬಿಡೆನೋ ನಿನ್ನಂಗ್ರಿ ಶ್ರೀನಿವಾಸ. ಆಮೇಲೆ ಮುಂದೆ ಹೇಳ್ತಾರೆ ಸ್ಪಷ್ಟವಾಗಿ, ನೀನೇ ಪ್ರೇರಣೆ ಮಾಡಿ ನನ್ನ ಕಾಲು ಹಿಡ್ಕೊ ಅಂತ ಹೇಳಿದಿ. ಇದು ನನ್ನ ಕಾಲು ಸಂಪತ್ತು ಭರಿತವಾದದ್ದು, ಇದು ಹಿಡ್ಕೊಂಡ್ರೆ ನಿನ್ನ ಜನ್ಮ ಧನ್ಯ ಆಗ್ತದೆ ಅಂತ ನೀನೇ ನಂಗೆ ಪ್ರೇರಣೆ ಮಾಡಿದಿ, ಅದನ್ನು ಹಿಡ್ಕೊಂಡಿದ್ದೀನಿ. ಬಿಡೋನು ನಿನ್ನ ಶ್ರೀನಿವಾಸ, ಎನ್ನ ತುಡಿಸಿಕೊಳ್ಳಲು ಶ್ರೀನಿವಾಸ, ನನ್ನ ದಾಸರನ್ನಾಗಿ ಮಾಡಿಕೊಪ್ಪ, ನಿನ್ನ ಸೇವಕರನ್ನಾಗಿ ಮಾಡಿಕೋ, ನಿನಗಾಗಿ ಆತ್ಮಾರ್ಪಣೆ ಮಾಡಿಕೊಳ್ಳತಕ್ಕಂಥ ಅರ್ಹತೆಯನ್ನು ನನಗೆ ಕೊಡು ಅಂತ ಸ್ಪಷ್ಟ ಕೇಳ್ತಾ ಇದ್ದಾರೆ. ಎಂಥ ಅದ್ಭುತವಾದ ಕೀರ್ತನೆ ಇದು, ತಿಂಗಳಾನಗಟ್ಟಲೆ ಹೇಳತಕ್ಕಂಥ ಕೀರ್ತನೆ. ಎಲ್ಲ ಹೇಳೋಕ್ಕಾಗಲ್ಲ, 9 ದಿವಸದಾಗ ಏನು ಮಾಡೋದ, ಈ ಮೊದಲನೇ ನುಡಿ ಮಾತ್ರ ಒಂದೊಂದು ದಿವಸ ಹೇಳ್ಕೊತಾವನು. ಆಮೇಲಕ್ಕೆ ಪಂಜು ಹಿಡಿಯುವೆನು ಶ್ರೀನಿವಾಸ, ಸತ್ತಿಗೆ ಚಾಮರ ಶ್ರೀನಿವಾಸ. ಆಮೇಲಕ್ಕೆ ಅವೆರಡು 1 ದಿವಸ ಚಿಂತನೆ ಮಾಡೋ, ಒಂದೋ ಒಂದೋ 2 ದಿವಸ, ಮೂರನೇದು ಹೇಳಿದಂಥ ಅಲ್ಲಿ ಹೇ ಎಂಬುದು ಒಂದು ದಿವಸ ಚಿಂತನೆ ಮಾಡೋ. ಎಲ್ಲರಿಗೆ ಸಮಸ್ಯೆ ಬರೋದಲ್ಲಿ, ತಿಂಗಳವನಲ್ಲ ಶ್ರೀನಿವಾಸ, ವತ್ಸ ರಂಗಳವನಲ್ಲ ಶ್ರೀನಿವಾಸ, ಅದು ಹೇಗೆ ಅರ್ಥ ಮಾಡಬೇಕು ಅಂತೇಳಿ ಅದರ ಬಗ್ಗೆ ಮತ್ತೊಮ್ಮೆ ಚಿಂತನೆ ಮಾಡೋಣ. ಒಟ್ಟು 9 ದಿವಸದಲ್ಲಿ ಪ್ರಸನ್ನ ವೆಂಕಟದಾಸರ ಈ ಕ್ಷೇತ್ರದಲ್ಲಿ ಅವರ ಪಾದಾರವಿಂದಕ್ಕೆ ಇದನ್ನು ಸಮರ್ಪಣೆ ಮಾಡಬೇಕು ಅಂತ ಬಹಳ ಉತ್ಕಟ ಇಚ್ಛೆಯಿಂದ ಅವರಿಗೆ ಪ್ರೀತಿಯಾಗಿ ಒಮ್ಮೆ ಅವರು ಶ್ರೀನಿವಾಸನ ನನ್ನ ಬಗ್ಗೆ ರೆಕಮೆಂಡ್ ಮಾಡಿದ್ರಂದರೆ ಸ್ವಾಮಿ ಕೂಸ್ ಪರವಾಗಿಲ್ಲ ಅಂದ್ರೆ, ಬೆಟ್ಟದ ಒಳಗೆ ಗರ್ಭಾಲಯದಲ್ಲಿ ಪ್ರವೇಶ ಮಾಡಿದ ಪ್ರಸನ್ನ ವೆಂಕಟದಾಸರು ನೋಡ್ರಿ, ಮಳೆ ಬಂತಂತೆ, ಜನ ನಿಂತು ಬಿಡ್ತೀವಿ ಅಲ್ಲೇ, ಜನ ಖಾಲಿಯಾಗಿತ್ತೋ ಏನು ಪಾಪ. ಪ್ರಸನ್ನ ವೆಂಕಟದಾಸರಿದ್ದಾರೆ, ಅರ್ಚಕರಿಗೆ ಸ್ವಲ್ಪ ಅಷ್ಟೊತ್ತಿಗೆ ಅವ್ರಿಗೆ ಪರಿಚಯ ಆಗಿತ್ತೇ ಇರೋ ಪ್ರಸನ್ನ ವೆಂಕಟದಾಸರು, ಯಾಕಂದರೆ ಭಾಳ ವರ್ಷ ಇದ್ದಾಳೆ, ಒಂದೊಂದು 2 ವರ್ಷ ತನಕ ಅಲ್ಲಿ ಪ್ರಸನ್ನ ವೆಂಕಟದಾಸರು ಇದ್ದಾರೆ. ಅದು ಕಾರಣ ನಿತ್ಯ ಪ್ರಸಾದಕ್ಕೆ ದೇವ್ರ ದರ್ಶನಕ್ಕೆ ಬರ್ತಾ ಇದ್ರು. ಆ ಮುಗ್ಧತೆ ಆ ಮಗು ಹುಡುಗನ ಮುಂದೆ 16 ವರ್ಷ ಹರಿದಾಸರ ಪರಂಪರೆಯಲ್ಲಿ ಗೋಪಾಲದಾಸ್ ಪ್ರಸನ್ನ ವೆಂಕಟದಾಸರ ನಂತರ ಆ ಚಿಕ್ಕ ವಯಸ್ಸಿನಲ್ಲಿ ಭಗವದ್ ಅಪರೋಕ್ಷ ಹೊಂದಿರತಕ್ಕಂಥ ವ್ಯಕ್ತಿಗಳು ಅಂದರೆ ಪ್ರಸನ್ನ ವೆಂಕಟದಾಸರು ಮೊದಲನೆಯವರು, ಎರಡನೇದು ಗೋಪಾಲದಾಸ ಚಿಕ್ಕ ವಯಸ್ಸಿನಲ್ಲಿ, ಭಾಳ ಚಿಕ್ಕ ವಯಸ್ಸಿನಲ್ಲಿ. ಆದರೆ ಇಷ್ಟೇ ಆಶ್ಚರ್ಯ, ಗೋಪಾಲದಾಸರಿಗೆ ವಿಜಯದಾಸರಿಂದ ಅಂಕಿತ, ಪ್ರಸನ್ನ ವೆಂಕಟದಾಸರಿಗೆ ನೇರವಾಗಿ ಭಗವಂತನಿಂದ ಅಂಕಿತ. ಇದು ಭಾಳ ಅದ್ಭುತವಾದ ಆಚಾರ್ಯರ ಪರಂಪರೆಯಲ್ಲಿ, ದಾರಿದಾಸರ ಪರಂಪರೆಯಲ್ಲಿ ಯತಿಗಳು ಒಂದು ಬಿಟ್ಟುಬಿಟ್ರೆ ಉಳಿದವರೆಲ್ಲರಿಗೂ ಕೂಡ ಅವರವರ ಗುರುಗಳಿಂದ ಅಂಕಿತ ಪಡೆದಂತೆ ನಮಗೆ ಸಾಕ್ಷಿಯಾವೆ. ಸ್ವಪ್ನದಲ್ಲೋ ಗುರುಗಳಿಂದೋ ಹೀಗೆ ಬಂದರೆ, ಆದರೆ ನೇರವಾಗಿ ಭಗವಂತನೇ ಬಂದು ಬಾಯನ್ನು ಆ ಒಳಗಿರುವಾಗ ಅವರಿಗೆ ನಾರದರು ಅಂದರೆ ಇಷ್ಟಂತೆ, ಪುರಂದರದಾಸರು ಅಂತ ಇಷ್ಟಂತೆ. ಯಾರಿಗೆ? ಪ್ರಸನ್ನ ವೆಂಕಟದಾಸರಿಗೆ. ಆ ಪುರಂದರದಾಸರು ಆ ಗರ್ಭಾಲಯ ವೆಂಕಟವಣ್ಣನ ಪಾದದಿಂದ ಬಂದಂತಾಯ್ತಂತೆ. ನೋಡ್ತಾ ಇದ್ದಾರೆ, ನೋಡ್ತಾ ಇರುವಾಗ ಅಲ್ಲೇ ಚೇಂಜ್ ಆಗಿಬಿಡ್ತವ್ರಿಗೆ.
ಅವ್ರು ಬಂದರು. ಅದ್ರ ಹಿಂದೆ ಒಂದು ತೇಜಸ್ಸು ಸ್ವಾಮಿಯ ನಡ್ಕೋಂತ ಬಂದಂತೆ. ಪುರಂದರದಾಸರೇನೋ ಸ್ವಾಮಿ ಅನುಗ್ರಹ ಮಾಡ್ರಿ ಅಂತ ಹೇಳುವಂತೆ ತಕ್ಷಣದಲ್ಲಿ ಶ್ರೀನಿವಾಸ ಬಾಯಿ ತೆಗೀತಂದಂತೆ. ಆಗ ಪ್ರಸನ್ನ ವೆಂಕಟದಾಸರು ಬಾಯಿ ತೆಗೆದಾಗ ಆ ನಾಲಿ ಹಿಂಗೆ ಕೈಯಲ್ಲೇ ಒಬ್ಬ ಪರಬ್ರಬ್ಬರ ಕೈಯಿಂದ ಆ ನಾಲಿಗೆ ಹಿಡಿಬೇಕಾದ್ರೆ ಅದು ಎಂಥ ನಾಲಿಗೆ ಆಗಿರ್ಬೇಕು, ಅದು ಹಿಂಗೆ ಎಳೆದು ಎಳೆದು ಅದ್ರ ಮೇಲೆ ಪ್ರಸನ್ನ ವೆಂಕಟ ಅಂತ ಬರೆದು ಬಿಟ್ಟ. ಮುಗಿದಾಯ್ತು. ತಪ್ಪು ನೋಡದೆ ಬಂದಯ್ಯ ನನ್ನಯ್ಯ ತಂದೆ, ತಪ್ಪು ನೋಡದೆ ಬಂದಯ್ಯ ತಪ್ಪು ನೋಡದೆ ನನ್ನಯ್ಯ ತಂದೆ, ತಪ್ಪು ನೋಡದೆ ಬಂದಯ್ಯ ತಪ್ಪು ನೋಡದೆ ಬಂದಯ್ಯ ನನ್ನಯ್ಯ ತಂದೆ, ತಪ್ಪು ನೋಡದೆ ಬಂದಯ್ಯ ತಪ್ಪು ನೋಡದೆ ಬಂದಯ್ಯ ನನ್ನಯ್ಯ ತಂದೆ, ತಪ್ಪು ನೋಡದೆ ಬಂದಯ್ಯ. ಅಪ್ಪ ತಿರುವೆಂಗಳೇಶನೇ ನಿರ್ದೋಷನೇ, ಅಪ್ಪ ತಿರುವೆಂಗಳೇಶನ ನಿರ್ದೋಷನೇ, ಅಪ್ಪ ತಿರುವೆಂಗಳೇಶನ ನಿರ್ದೋಷನೇ, ಅಪ್ಪ ತಿರುವೆಂಗಳೇಶನ ನಿರ್ದೋಷನೇ. ತಪ್ಪು ನೋಡದೆ ಬಂದಯ್ಯ ನನ್ನಯ್ಯ ತಂದೆ, ತಪ್ಪು ನೋಡದೆ ಬಂದಯ್ಯ. ಅಪ್ಪ ಅಪ್ಪ ಅಂಬ ಶಬ್ದ ಹಾಕ್ತಾರೆ ನೋಡ್ರಿ. ಅಪ್ಪನೇ ಮತ್ತೆ ಕ್ಷಮಿಸೋದು, ನಮ್ಮ ತಪ್ಪು ಯಾರು ಕ್ಷಮಿಸ್ಬೇಕು? ಯಾರು ನಿನ್ನ ನಮ್ಮಪ್ಪ, ನಿಜವಾದ ಅಪ್ಪ ನೀನು. ಅದು ಕಣ್ಣನ್ನ ತಪ್ಪು ನೋಡದೆ ನನ್ನನ್ನು ಉದ್ಧಾರ ಮಾಡಿ. ಇಂಥ ಕೀರ್ತನೆಗಳ ರಾಶಿಯನ್ನು ಕೊಟ್ಟಿರತಕ್ಕಂಥ ಮಹಿತಾತ್ಮರು ಪ್ರಸನ್ನ ವೆಂಕಟದಾಸರು ಅವರ ದಿವ್ಯ ಸನ್ನಿಧಾನದಲ್ಲಿ ಇವತ್ತೇನು ಸುಪ್ರಭಾತ ಮಾಡಿಕೊಂಡಿವಿ. ನಿನ್ನೆ ಇವತ್ತು ಹೀಗೆ 9 ದಿವಸನೂ ಇಂಥ ಯೋಗ ಮತ್ತೆ ಬರಲಾರದು. ಈ ನಿಮ್ಮ ಜೀವನ ಏನೋ ನಂಗೆ ಗೊತ್ತಿಲ್ಲ, ನಿನ್ನ ಬಗ್ಗೆ ನಾನು ಸತ್ಯವಾಗಿ ಹೇಳ್ತೀನಿ. ಇಷ್ಟು ಇವತ್ತು ಎಷ್ಟು ಆನಂದ ಆಗಿದೆ ಅಂದರೆ ನಾನು ಇಲ್ಲಿಗೆ ಬರೋ ಸ್ಥಿತಿಯಲ್ಲಿದ್ದಿಲ್ಲ, ಕಲ್ಪನೆಯಲ್ಲಿ ಹೇಳ್ತಾ ಇಲ್ಲ. ನಾನೇ ಎಕ್ಸಾಂಪಲ್ ನಿಮ್ಮೆಲ್ಲರಿಗೆ. ಗುರುರಾಜರನ್ನು ಆಶ್ರಯಿಸಿದರೆ, ಅವರ ಸೇವೆ ಮಾಡಿದರೆ ನಮಗೆ ಅನುಗ್ರಹ ಆಗ್ತಾರೆ ಅನ್ನುವುದಕ್ಕೆ ಸಾಕ್ಷಿ ಆರೋದು ನಾನು, ಪ್ರತ್ಯಕ್ಷ ಸಾಕ್ಷಿ. ಮೊನ್ನೆ ದಿವಸ ನನ್ನ ಪರಿಸ್ಥಿತಿ ಹೇಗಿತ್ತು ಅಂದರೆ ಹೇಳಬೇಕಾದ್ರೆ 15 ನಿಮಿಷ ಬೇಕಾಗ್ತಿತ್ತು. ಇಷ್ಟು ಕಾಲುಗಳು ಹಿಡ್ಕೊಂಡು ಹೋಗಿಬಿಟ್ಟಿತ್ತು. ಏನು ಪೈನ್, ಜ್ವರ, 103 ಟೆಂಪರೇಚರ್, ಅದು ಕಮ್ಮಿ ಆಗ್ತಾ ಇಲ್ಲ. ನನ್ನ ಮಗಳು ಓ ಅಂತ ಯುದ್ಧ ನನ್ನ ಸರಿಗೆ. ನೀನು ಹೋಗಬೇಡ, ನಿನ್ನ ಆರೋಗ್ಯ ಕೆಟ್ಟರೆ ನನ್ನ ಮಿತ್ರ ಅದು, ನಾವು ಅಣ್ಣತಮ್ಮಂದ್ರೆ ಅದು ಕಾರಣ ನಮಗೇನು ಭಯ ಇಲ್ಲ, ಪರಿಬಳ ಕೊಡ್ತಾರೆ ನೀವು ಹೀಗೆ ಅಂತಾರೆ. ನಿಮಗೆ ಆರೋಗ್ಯ ಕೆಟ್ಟರೆ ಪರಿಬಳ ಕೊಡ್ತಾರ, ವ್ಯಾಸನ ಕೊಡ್ತಾರ, ಅಥವಾ ರಮಾಕಾಂತ ಕೊಡ್ತಾನ? ಇಲ್ಲ, ನಮಗೆ ನೀನು ಬೇಕು, ನೀನು ನಮ್ಮ ಮಾತು ಕೇಳು, ಹೋಗಬೇಡ. ನೀನು ಹೋದ್ರೆ ಸ್ಟ್ರೈನ್ ಆಗಿಬಿಡ್ತದೆ, ಅಲ್ಲಿ ಹೋಗ್ತಿದ್ದಿ, ಅದು ಮಾಡಿದ್ವಿ, ಇದು ಮಾಡ್ಬೇಕಂತಿದ್ದಿ, ಉಪನ್ಯಾಸ ಹೊಡಿತಿದ್ದಿ, ಬೇಡ ಅಂತಂದು. ನಾನು ಒಂದೇ ಮಾತು ಹೇಳಿ ಸತ್ಯವಾಗಿ ಹೇಳ್ತೇನೆ, ನನ್ನ ಮಗ ಸಿಟ್ಟಲಿಂದ ಮಾತಾಡಿದೆ ಅವತ್ತು. ನನ್ನ ಮೇಲೆ ಎಂದೆಂದೆಂದು ಅವನು ಗಟ್ಟಿ ಓದಿರೋದಲ್ಲ, ಅದನ್ನು ಹೇಳಿದೆ. ಸತ್ರ ಇದರಾಗೆ ಸಾಯ್ತೀನಿ, ಬದುಕಿದ್ರೆ ಇದಕ್ಕಾಗಿ ಬದುಕ್ತೀನಿ, ನೀವು ನನ್ನ ಬಗ್ಗೆ ಕಾಳಜಿ ಮಾಡಬೇಡ್ರಿ. ನಮ್ಮ ಅಪ್ಪನ ಹತ್ರ ಹೋಗಬೇಕು, ರಾಯರ ಹತ್ರ ಹೋಗಬೇಕು, ರಾಯರ ಸೇವೆ ಮಾಡಬೇಕು. ಏನು ಸಪ್ತಾಹ ನನ್ನನ್ನು ಉದ್ಧಾರ ಮಾಡ್ತಾರೆ. ಅದನ್ನು ಬಿಟ್ಟೆ ಅಂದರೆ ಇಲ್ಲೇ ಸತ್ರ ಏನು ಮಾಡ್ತೀನಿ ನೀನು, ಅಲ್ಲೇ ನಮ್ಮೂರಾಗಿ ಸಪ್ತಾಹಕ್ಕೆ ಹೋಗಲಿಲ್ಲ. ಕೊನೆಗೆ ಸಪ್ತಾಹಕ್ಕೆ ಬಂದು ಇಲ್ಲಾದರೂ ಏನಾದರೂ ಆದರೆ ಏ ಪರವಾಗಿಲ್ಲಪ್ಪ, ಅಪ್ಪಣಾಚಾರ ಸಪ್ತಾಹದಲ್ಲಿ ಹೊರಟರು, ಭಾಳ ಬೇಷ್ ಜೀವನ ಧನ್ಯ, ಅದಕ್ಕಿಂತ ಏನು ಬೇಡ. ಹೀಗೆ ಹೇಳಿದೆ. ಈ ಮರ ದಿವಸ ಅವ್ನು ತಣಗಾಗಿಬಿಟ್ಟ ಅವನು, ದಾರಿ ಯಾವಾಗ ಆತ ಹೇಳಿಕೊಳ್ಳಿ ಸುಮ್ಮನೆ ಆಗಿಬಿಟ್ಟ. ನಮ್ಮಪ್ಪ ಅದನ್ನು ನಡೆಸಿಕೊಟ್ರಿ. ಒಂದೇ ಕಾರಣ ಏನು ಗೊತ್ತಾ, ಇದಕ್ಕೆಲ್ಲ ನನಗೆ ಭಾಳ ಅಪೇಕ್ಷೆ ಅದ, ಅದು ಅನುಕೂಲ ಆದರೆ ಇಲ್ಲೇ ಬರಿತೀನಿ ಕೂತ್ಕೊಂಡು. ಜಿರಾಕ್ಸ್ ಪರಿಮಳಾಚಾರ ಅದನ್ನು ಜಿರಾಕ್ಸ್ ಮಾಡಿಸಿ ಒಂದ್ಸಲ, ಅವನಿಂದ 5 ಹಾಡುಗಳು ಇಲ್ಲ, ಜಿರಾಕ್ಸ್ ಮತ್ತೆ ಮಾಡಿಕೊಟ್ರೆ ಸಪ್ತಾಹದ ಕಾಣಿಕೆಯಾಗಿ ಒಂದು ಎಲ್ಲರಿಗೆ ನಮ್ಮ ಮಹಿಳೆಯರಿಗೆಲ್ಲ ಹಂಚೋಣ. 5 ಹಾಡು ದಾಸರ, 5 ಕೀರ್ತನೆಗಳು. ಎಂಥ ಅಂದರೆ ಮಂತ್ರ ಸದೃಶ, ಅದೇ ನನ್ನನ್ನು ರಕ್ಷಣೆ ಮಾಡಿತು. ಶರಣು ಶರಣು ಧನ್ವಂತ್ರಿ ತಮೋ ಗುಣನಾಶ, ಶರಣು ಆರ್ತ ಜನ ಪರಿಪಾಲಕ ದೇವಾ ಶರಣು, ಇದು ಒಂದು ಮಂತ್ರ, ವಿಜಯರಾಯರ ಮಂತ್ರ ಇದು. ಇದನ್ನು 108 ಸಲ ಜಪ ಮಾಡಿದರೆ ರೋಗ ಹೋಗ್ತಾರೆ. ಮತ್ತೆ ಚಿದ್ದೇ ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ, ಮತ್ತೆ ಚಿದ್ದೇಹದ ಒಳಗೆ ಜ್ವರನೊಳು 27 ಹರನೊಳಗಿರುವನು, ಮತ್ತೆ ಶ್ರೀರಮಣಿಕರ ಕಮಲ, ಇದು ಒಂದು ಮಂತ್ರ, ಇದೊಂದು ಮಹಾಮಂತ್ರ. ಎನ್ನ ಭಿನ್ನಪ ಕೇಳು ಧನ್ವಂತ್ರಿ ದಯ ಮಾಡು ಸಣ್ಣವಾನಿವ ಕೇವಲ, ಇದು 3ನೇ ಮಂತ್ರ. 4ನೇ ಮಂತ್ರ ಇವರ ಪಾಲಿಸಿದ ಅದು ಇಡಬಹುದು, ಅಥವಾ ನರಸಿಂಹ ಪಾಹಿ ಲಕ್ಷ್ಮೀ ನರಸಿಂಹ ನರಸಿಂಹ ನಮಿಪೇ ನಾನಿನ್ನ, ಇದು
ಆಮೇಲಕ ಇವನ ಪಾಲಿಸಿದರೆ ನಿನಗೆ ಪುಣ್ಯ, ಅವನಿಯೊಳೆಂದಿಗೂ ನಾನೇ ಧನ್ಯ, ನಟ್ಟ ಮುಳ್ಳು ಕಿತ್ತಿದಂತೆಡೆ ಮಾಡು ಈ ಹಾಡು. ಅಪಮೃತ್ಯು ಪರಿಹರಿಸು ಅನಿಲದೇವ, ಸಾಧನ ಶರೀರವಿದ ನೀದಯದೆ ಕೊಟ್ಟದ್ದು ಎಂಬುದು. ಆಮೇಲಕ ಲಾಸ್ಟ್ಗೆ ರೋಗಹರಣೆ ಕೃಪ ಸಾಗರ ಶ್ರೀಗುರು ರಾಘವೇಂದ್ರ ಪರಿಪಾಲಿಸು. ಈ ಹಾಡುಗಳನ್ನು ನಮ್ಮ ಹಿರಿಯರು ನಮ್ಗೆ ಆಗ ರಕ್ತದಲ್ಲಿ ಕಲಿಸಿದರು, ಅದನ್ನು ಹೇಳಿಕೊಂಡಿವೆ. ಅದೇ ನನಗೆ ಔಷಧ ಆಯಿತು, ಈಗ ಬಂದೀನಿ. ನಿನ್ನೆ ಸ್ವಲ್ಪ ಸ್ವಲ್ಪ ಏನೋ ಅಂತ ಇದಿತ್ತು, ಅದು ಅಜೀರ್ಣ ಆದಾಗ ಆಗಿತ್ತು. ಇವತ್ತಿಗೆ ಫ್ರೆಶ್ ಅಂದರೆ ಫ್ರೆಶ್ ಇದ್ದೀವಿ. ಎಷ್ಟು ಸ್ವಲ್ಪ ಇಷ್ಟೊತ್ತು ಕೂತ್ಕೊಂಡ್ರೆ ಕಾಲು ಸುಲಿ ಆದಾಗಿರ್ತೇನೆ. ಕಾಲು ಸುಲಿ ಇರೋದು ನಾನು ಆಲ್ರೆಡಿ, ಕಾಲು ಸುಲಿ ನನಗಿತ್ತು. ಇದು ಒಂದೇ ಸಾಕ್ಷಿ, ಸಪ್ತಾಹದ ಪ್ರಭಾವ ಎಷ್ಟದೆ. ಸಪ್ತಾಹ ನಮ್ಮನ್ನು ಪಾಲುಗೊಂಡ್ರೆ ಏನಾಗುತ್ತದೆ, ನಮ್ಮ ಜೀವನ ಏನು ಧನ್ಯ ಆಗ್ತದೆ. ಸೊ ಆ ಧನ್ಯತೆಯನ್ನು ಮನಸ್ಸಲ್ಲಿಟ್ಟುಕೊಂಡು ಮತ್ತೆ ಪುನಃ ಈ 5 ದಿವಸ 7 ದಿವಸ ನಾವು ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಹರೇ ಶ್ರೀನಿವಾಸ. ಈಗ ನನ್ನ ಇರ್ತದ ಅಲ್ಲ, ಆತ ಕೂಡ ಹೇಳ್ತಾನೆ ಇವತ್ತು ಹೇಳಬೇಕು. ಆ ನಂತರದಲ್ಲಿ ಈಗ ನನ್ನ ಮಿತ್ರ ಸದಾನಂದ ಶಾಸ್ತ್ರಿಗಳ ಅಮೃತವಾಣಿಯನ್ನು ನಾನು ದಯಮಾಡಿ ಅಷ್ಟೋತ್ತರಕ್ಕೆ ಯಾರಾದರೂ ಹೋಗೋರಿದ್ದರೆ ನೀವು ಕರೆಕ್ಟಾಗಿ ಟೈಮ್ ನೋಡಿಕೊಂಡು ಕರೀತಾರಂತೆ, ಆಗ ಅಲ್ಲಿ ಹೋಗ್ಬೋದು. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಗರಯ್ಯ ಸುಜನರುಡೆಯ ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು ಪುರಂದರ ವಿಠಲನೆ ಬೆಳಗಾಯಿತು ಏಳು ನಾರಾಯಣ. ಇದನ್ನು ನಿತ್ಯ ಹೇಳ್ಕೊಳ್ತಾ ಇದ್ದೇವೆ. ಭಗವಂತನಿಗೆ ಬೆಳಿಗ್ಗೆ ನಮ್ಮ ಸಾರ್ ಹೇಳಿದಂತೆ ಹರಿದಾಸರು ನಮಗಿಂತಲೂ ಉತ್ತಮರಾದ ಭಕ್ತವರೇಣ್ಯರು ಹರಿದಾಸರು ಯತಿಗಳು ತಾರತಮ್ಯ ಪ್ರಕಾರೇಣ ತತ್ವಾಭಿಮಾನಿ ದೇವತೆಗಳು ಅವರೆಲ್ಲರ ಮುಂದೆ ಎಲ್ಲರ ತಾಯಿ ಎನಿಸಿಕೊಂಡ ಮಹಾಲಕ್ಷ್ಮೀ ದೇವಿ ಇವರೆಲ್ಲರೂ ಭಗವಂತನನ್ನು ಎಬ್ಬಿಸ್ತಾರೆ ಅಂತ ಹೇಳಿದರು. ದಾಸರ ಹೇಳ್ತಾರೆ, ಅರಳು ಮಲ್ಲಿಗೆ ಜಾಜಿ ಪರಿಮಳದ ಪುಷ್ಪಗಳ ಸುರರು ತಂದಿಗರು ಅಂತ ಹೇಳ್ತಾರೆ. ಭಗವಂತನಿಗೋಸ್ಕರ ಪುಷ್ಪಾಂಜಲಿಯನ್ನು ತಗೊಂಡೋಗಿ ಸಮರ್ಪಣೆ ಮಾಡಬೇಕು. ಆದರೆ ಆ ಮಲ್ಲಿಗೆ ಹೂವುಗಳ ಪೈಕಿ ಶ್ರೇಷ್ಠವಾಗಿ ಹೆಣ್ಮಕ್ಕಳು ಚೆನ್ನಾಗಿ ಇಷ್ಟಪಡ್ತಕ್ಕಂಥದ್ದು ಮಲ್ಲಿಗೆ. ಅದರಲ್ಲೂ ಜಾಜಿ ಮಲ್ಲಿಗೆ ಇನ್ನೂ ಪರಿಮಳ ಭರಿತವಾದ್ದು ಅಂತಾರೆ. ಮೈಸೂರು ಮಲ್ಲಿಗೆ, ಮೈಸೂರು ಜಾಜಿ ಮಲ್ಲಿಗೆ ಇನ್ನೂ ಅದಕ್ಕಿಂತಲೂ ಬಹಳ ಶ್ರೇಷ್ಠವಾದ್ದಾಗಿರಬಹುದು. ಇವು ಹೇಗಿರಬೇಕು ನಾವು ತಗೊಂಡೋಗಿರುವು ಅಂದರೆ, ಅರಳು ಅರಳಿರಬೇಕಂತೆ. ಯಾರೋ ಹೇಳಿದರು, ನಮ್ಮ ಸ್ಕೂಲಲ್ಲಿ ನಮ್ಮ ಫ್ರೆಂಡ್ ಒಬ್ಬ ಆತಿದ್ದಾನೆ ವಾಸುದೇವ ಶಾಸ್ತ್ರಿ ಅಂತ, ಆತ ಒಂದು ಮಾತು, ದೇವನಿಗೆ ಮೊಗ್ಗಲು ವೇಕೂಡು ಸಾರ್, ಮೊಗ್ಗಲು ವೇಸ್ತೇ ಮೂಗು ಪಿಲ್ಲಳು ಬಿಡ್ತಾರೋ ಅಂತಂದಿದ್ದ. ಮೊಗ್ಗಗಳು ಬರೀ ಮೊಗ್ಗು ದೇವರಿಗೆ ಹಾಕಿಬಿಟ್ರೆ ಅರ್ಚನೆ ಮಾಡುವಾಗ ಮೂಕು ಹುಡುಗರು ಹುಟ್ಟುತ್ತಾರೆ ಸರ್ ಅಂದರೆ ಸರಿಯಾಗಿ ಮಾತು ಬರೆದು ಮಕ್ಕಳು ಹುಡುತಾರ ಅಂತ ಒಂದು ಮಾತು ಅಂದಿದ್ದ. ಅವು ಅರಳಿರಬೇಕಂತೆ. ಇದಿಷ್ಟೇ, ಭಗವಂತನನ್ನು ಪೂಜೆ ಮಾಡುವಾಗ ನಮ್ಮ ಮನಸ್ಸು ಹೇಗಿರಬೇಕು, ಅರಳಿರಬೇಕು, ಉತ್ಸಾಹ ಭರಿತವಾಗಿರಬೇಕು, ಆನಂದ ಭರಿತವಾಗಿರಬೇಕು ಅಂತ ಅರ್ಥ. ನಿರ್ಲಕ್ಷ್ಯ, ನಾವು ಪೂಜೆ ಮಾಡ್ತೀವಿ, ಪೂಜೆ ಮಾಡಿದಾಗ ಎಲ್ಲ ಭಾವನೆಗಳು ಎಂದು ಮಾಡಿದ ಅನುಭವ ನಮಗೆ ಇರ್ತದಮ್ಮ, ಬೇರೆಯವ್ರನ್ನ ಕುರಿತು ಹೇಳ್ಕೋಬೇಕು ಕೆಲಸನೇ ಇಲ್ಲ. ನಾನು ಪ್ರತ್ಯಕ್ಷೋದಾಹರಣ ಅಂದ್ರಲ್ಲ ಆರೋಗ್ಯ ಸಿಕ್ಕೋದಕ್ಕೆ ಅಂತ, ಅದು ಅವರ ಅನುಭವ ಅಷ್ಟೇ ಅಲ್ಲ, ಪ್ರತಿಯೊಂದಕ್ಕೆ ನಾವೇ ಉದಾಹರಣ. ಪೂಜೆ ಶ್ರದ್ಧೆಯಿಂದ ಮಾಡ್ತೀವಿ, ಆನಂದದಿಂದ ಮಾಡ್ತೀವಿ, ಭಕ್ತಿಯಿಂದ ಮಾಡ್ತೀವಿ, ಕಣ್ಣೀರು ಸುರಿಸ್ತಾ ಮಾಡ್ತೀವಿ, ನಿರ್ಲಕ್ಷ್ಯದಿಂದ ಮಾಡ್ತೀವಿ, ಯಾ ಕಡೆ ದ್ಯಾಸ್ ಇಟ್ಕೊಂಡು ಮಾಡ್ತೀವಿ, ಏಂಟಿ ಮೇಲೆ ಹಲ್ಲು ಕಡ್ಕಂತ ಮಾಡ್ತೀವಿ, ಯಾವನ್ನೋ ಕರೆಸ್ಪಾಂಡೆಂಟನ್ನೋ ಸ್ಕೂಲಾಗಿನೋಣ್ಣೋ ಇನ್ನೊಬ್ಬರನ್ನ ಆಫೀಸರ್ನೋ ಇನ್ನೊಬ್ಬರನ್ನ ಸಿಟ್ಟು ಮಾಡ್ಕೊಂತ ಹಾಳಾಗಿ ಹೋಗ ಅಂತಂದು ಕೇಶವಾಯ ನಮಃ ನಾರಾಯಣಾಯ ನಮಃ ಅಂತಲೂ ಮಾಡಿರ್ತಂತೆ. ಏನು ಅಬದ್ಧಲ್ಲ ಮೌ ಈ ಮಾತಂದರೆ, ಹಾನ್ ಏನಿಲ್ಲ, ನಿಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳ್ರಿ.
ಅದಕ್ಕೆ ಉದಾಹರಣೆ ನಿಮಗೆ ಸಿಕ್ಕಿಬಿಡ, ಅತ್ತಿ ಏನೋ ಅಂದಿರ್ತಾಳ ಸಿಟ್ಟು, ಗಂಡ ಏನೋ ಅಂದಿರ್ತಾನೆ ಸಿಟ್ಟು, ಸೀರೆ ಥರದಲ್ಲಿ ಅಂದಿರ್ತಾನೆ ಸಿಟ್ಟು, ಹಬ್ಬಕ್ಕೆ ಆ ಸಿಟ್ಟು ಪೂಜೆ ಮಾಡುವಾಗ ಅದಕ್ಕೆ ಜ್ಞಾಪ ಬರ್ದಾಗಿರ್ತದೆ ನಮ್ಮ ಏನು ನಾವೇನು ಪಾಪ ಅಷ್ಟು ಮೇಲಕ್ಕೆ ಹೋಗಿಬಿಟ್ಟಿವೆ, ಅಷ್ಟು ಯೋಗಿ ಪುಂಗವರಾಗಿಬಿಟ್ಟಿವೆ ನಾವು ಮನುಷ್ಯವ್ರು ನಾವು. ಅದನ್ನು ನನ್ನ ಉದ್ದೇಶದಲ್ಲಿ ತಳಹದಿಯನ್ನು ಬಿಟ್ಟು ಇರುವ ಸ್ಥಿತಿಯನ್ನು ಬಿಟ್ಟು ಇವತ್ತು ನಾನು ಕೈ ಜೋಡಿಸಿ ಮಹಾಪಂಡಿತರಾದಂಥವರಿಗೆ ಆಚಾರ್ಯ ಶಾಸ್ತ್ರವನ್ನು ನುಂಗಿ ನೀರು ಕುಡಿದು ಅದನ್ನೆಲ್ಲ ಜೀರ್ಣ ಮಾಡಿಕೊಂಡು ಇನ್ನೇನೇನೋ ಮಾಡಿದಂಥ ಪುಣ್ಯಾತ್ಮರಾದಂಥವರಿಗೆ ನಾನು ಅವರು ಪಾದ ಮುಟ್ಟಿ ತಲೆ ಅಲ್ಲಿ ಕಾಲಿಗಿಟ್ಟು ಪ್ರಾರ್ಥನೆ ಮಾಡೋದೇನೆಂದರೆ ಇವತ್ತಿನ ಸ್ಥಿತಿಗೆ, ಇವತ್ತಿನ ಜನಾಂಗ ಇದ್ದಾರಲ್ಲ ಇವರಿಗೆ ಆ ಶಾಸ್ತ್ರ ಈಗಿನ ಕಾಲಕ್ಕೆ ಹೇಗೆ ಅಡಾಪ್ಟ್ ಮಾಡ್ಕೋಬೇಕು ಆ ಇವತ್ತಿನ ಅದಕ್ಕೋಸ್ಕರ ಇವತ್ತು ಮೊನ್ನೆ ರಾಯಚೂರು ಪ್ರಹ್ಲಾದ್ ಅವರು ಬಂದಿದ್ದರು, ಆತ ಇಳಿದು ಒಳ್ಳೆ ಪ್ಯಾಂಟ್ ಹಾಕೊಂಡು ಈ ಕಲರ್ ಕಲರ್ ಶರ್ಟ್ ಹಾಕೊಂಡು ಇಳ್ದ, ಎಂಥ ಆಚಾರವಂತ ಅಂದರೆ ಭಯಂಕರ ಆಚಾರವಂತ, ಒಳ್ಳೆ ಆಚಾರವಂತ, ಆದ್ರೂ ಪ್ಯಾಂಟ್ ಪ್ಯಾಂಟೇ ಆಚಾರ ಆಚಾರ. ಇವತ್ತಿನದರಲ್ಲಿ ಅದನ್ನು ಹೇಗೆ ಅನುಸಂಧಾನ ಮಾಡ್ಕೋಬೇಕು ಅನ್ನೋದನ್ನು ಹೇಳ್ಕೊಡಿ. ಏನು ಸರ್ ಹೌದಾ, ಈ ಕಡೆ ತಿರುಗಿದಾಗ ಏನು ದೊಡ್ಡ ಲೆವೆಲ್ ಆಯ್ತು ಅಮ್ಮ ಇದು, ಯಾರು ರಾಷ್ಟ್ರಪತಿ ಪ್ರಧಾನಮಂತ್ರಿ ಲೆವೆಲ್ ಆಯ್ತು ಇದು, ಅವ್ರಿಗೇನು ಸುತ್ತ ಇಟ್ಟಿರ್ತಾರೆ ಯಾರ್ಯಾರಿಗೆ ಸಿಕ್ಕಿದ್ದು ಅವ್ರಿಗೆ ಸಿಗಲಿ ಅಂತ ಎಲ್ಲರೂ ಮುಚ್ಚಿ ಇಟ್ಟಿರ್ತಾರಲ್ಲ. ಈ ಸೊಂದು ಇವತ್ತಿನ ಲೆವೆಲ್ನಲ್ಲಿ ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ನಮ್ಮ ಸಾರ್ ಅದಕ್ಕೆ ಹೇಳ್ತಿರ್ತಾರೆ ನೋಡ್ರಿ, ನೀವು ಮಡಿ ಮಡಿ ಅಂತಂದು ಒದ್ದಾಡ್ಕೊಂಡು ಅದು ಮಾಡ್ಬೇಕು, ಹೀಗೆ ಇರ್ಬೇಕು ಹಾಗೆ ಇರ್ಬೇಕು ಇನ್ನೇನು ಆಗಿರ್ಬೇಕು ಅದು ಇಂಥ ಸೀರೆ ಆಗಬೇಕು ಅಂಥದ್ದಾಗಿರ್ಬೋದು ಗೋವಿದ ಬ್ಯಾಡ್ ಬಿಡಪ್ಪ ಅಂತ ಎಲ್ಲ ಬಗಲಿಗಿಟ್ಟು ನಾವು ಇತ್ತಂಗೆ ಇರುವೇನೆ ಹರಿ ಅಂತ ಚಿಡ್ಬೇಕು ಕುತ್ಕೊಂಡ್ವಿ. ಆಗಲ್ಲ, ಮಾಮೂಲು ಸೀರೆ ಆಗಲಮ್ಮ, ಅದನ್ನು ಒಗೆದದ್ದು ಸೀರೆ ಇರ್ತದಲ್ಲ ಸ್ವಲ್ಪ ಅಲ್ಲಿ ಹಾಕೇಳ್ರಿ, ಅದ್ರನ್ನ ಸ್ನಾನ ಮಾಡಿರಿ, ನೀವು ಮಾಮೂಲಾಗೆ ಅಡುಗೆ ಮಾಡಿರಿ. ಅದಕ್ಕೋಸ್ಕರ ಕಸಬರಿ ಹಿಡ್ಕೊಂಡು ಹೇಳಿದ್ರಲ್ಲ ಪ್ರಸನ್ನ ವೆಂಕಟದಾಸರೇ ನಿಮಗೆ ಸುಮ್ಮ ಪ್ರಸನ್ನ ವೆಂಕಟದಾಸರು ಬ್ಯಾಡ ಬ್ಯಾಡ ಅಂದ್ರೆ ಎದ್ದು ಕುತ್ಕೊಂತಾರೆ, ಯಾಕಂದ್ರೆ ಕೈಯ ಕಸಬರಿಗೆ ಇಟ್ಕೊಂಡು ಎದ್ದೇಳ್ತೀಯ ಇಲ್ಲ ಅಂದರೆ ಪಾಪ ಏನು ಮಾಡ್ಯಾರ, ಏ ಬ್ಯಾಡ ತಾಯಿ ನಾ ಲಕ್ಷಣವಾಗಿ ಎದ್ದೇಳ್ತೀನಮ್ಮ ಅಂತ ಕೆಲಸ ಮಾಡಬೇಡ ಅಂತ ಆನಂದವಾಗಿ ಎದ್ದು ಕುತ್ಕೊಂತಾರೆ. ಪರಿಪರಿ ಕೆಲಸದೋಳಿದೊಂದು ಕೆಲಸವೆಂದು ಕೃಷ್ಣ ಎನ್ನಬಾರದೆ, ಕೃಷ್ಣ ಎಂದರೆ ಕಷ್ಟ ಒಂದಿಷ್ಟಿಲ್ಲ ಕೃಷ್ಣ ಎನ್ನಬಾರದೆ. ನೀನು ಏನೋ ಏನೋ ಕೆಲಸಗಳು ಮಾಡಿ, ಅದ ಕೆಲಸಗಳಲ್ಲಿ ಇದು ಒಂದು ಅಂದರೆ ಆ ಕೆಲಸಗಳ ಜೊತೆಯಲ್ಲಿ ಇದು ಒಂದು, ಆ ಕೆಲಸಗಳಲ್ಲಿ ಇದು ಒಂದು, ಅದರ ಜೊತೆಗೆ ಇದು ಅಂತ ಎರಡು ರೀತಿಯಲ್ಲಿ ಮಾಡಬಾರದು ಮಾಡ್ಬೋದು ಅಂತ ಸುಲಭವಾಗಿ ಸುಲಭವಾದ ಪದ್ಧತಿಯನ್ನು ಅವ್ರು ಹೇಳ್ತಾರೆ. ಸುಲಭವಾದ ಪದ್ಧತಿಯನ್ನು ಹೇಳಿಕೊಟ್ರೆ ಅಲ್ಲೇ ನಿಂದಿರ್ರಿ ಅಂತ ಅವರ ಉದ್ದೇಶ ಅಲ್ಲ, ಅಲ್ಲಿಗೆ ಬಂದವರು ಆಮೇಲೆ ಎಲ್ಲಿಗೆ ಹೋಗ್ಯಾರಂದರೆ ಇವತ್ತು ಅಷ್ಟು ಸಾಧನೆ ಮಾಡಿಕೊಂಡು ಹೆಣ್ಮಕ್ಕಳು ಅಭಿವೃದ್ಧಿಯನ್ನು ಹೊಂದಿದ್ದಾರೆ. ಆದ ಕಾರಣ ನಿರ್ಲಕ್ಷ್ಯದಿಂದಲೋ ಇನ್ನೊಂದಿನಿಂದಲೋ ಸಿಟ್ಟಿನಿಂದಲೋ ಏನೇನೋ ರೂಪಕವಾಗಿ ನಾವು ಮಾಡ್ತಿರ್ತೀವಿ, ಆದರೂ ಅದಲ್ಲ ಮನಸ್ಸು ಅರಳಿರಬೇಕು. ದಾಸರ ಹಾಡುಗಳಂತವು, ಒಂದ್ಸಾರಿ ನಾನು ಮಂಚದಲ್ಲಿ ಕುತ್ಕೊಂಡು ನಮ್ಮ ಮನೆಯಲ್ಲೇ ಹಾಡು ದಾಸರ ಹಾಡು ಪುರಂದರದಾಸರ ಹಾಡುಗಳೇ ಹೇಳ್ಕೊತಾ ಇದ್ದೀನಿ, ಆನಂದ ಆಯಿತು, ಕಣ್ಣಲ್ಲಿ ನೀರು ಬರ್ತಿದ್ದು. ಅವಾಗವಾಗ ಅದಂಥ ನಾಟಕಗಳು ಮಾಡ್ತೀನಿ ನಾನು. ಬಂತು ನಮ್ಮ ಫ್ರೆಂಡ್ ಆಂಜನೇಯಲು ಅಂತ, ನಮ್ಮ ಸ್ಕೂಲಲ್ಲಿ ಟೀಚರೇ ಸಾಂಸ್ಕೃತ್ ಟೀಚರ್, ಬಂದ ಲಟಕ್ಕೆ ನೀವು ಬಾಗಿಲು ಹಾಕಿದ್ದಲ್ಲ ನಾನು ಒಳಗೆ ಬಂದು ಏನಪ್ಪ ಹೇಳಿಸ್ತಾವ್ ನಾವು ಅಂದ, ನಾ ಪೆಂಡ್ಲಾಮ್ ಊರಿಗೆ ಪೈ ಹಿಂದೆ ಅಂದೆ, ಏನು ಹೇಳಬೇಕು ನಾನು ಹೇಳ್ತೀವಿ ಊರಿಗೆ ಹೋಗಿ ಸಪ್ಪ, ಅದಕ್ಕೋಸ್ಕರ ದುಃಖ ಆಯಿತು ಅರ್ಥ ಆಯ್ತು ನೀ ಅದು ಇನ್ನೇನು ಅರ್ಥ ಆಗಲ್ಲ ಪಾಪ ನಕ್ಕಂಡು ಹೋಗಿಬಿಟ್ಟ. ಮನಸ್ಸು ಅರಳಬೇಕು, ವಿಕಸನ ಹೊಂದಿರಬೇಕು. ಅರಳು ಮಲ್ಲಿಗೆ ಜಾಜಿ, ಈ ಅರಳು ವಿಕಸಿಸಿದ ಮಲ್ಲಿಗೆ ಏನದು ನಮ್ಮ ಹೃದಯ, ಅದು ಎಂಥದ್ದಂತೆ ಜಾ ಜಿ, ಅದರ ಲಕ್ಷಣ ಅದು. ಜ ಅಂದರೆ ಹುಟ್ಟೋದು, ಜಿ ಅಂದರೆ ಜೀವಿಸೋದು ಅಂತ ಅರ್ಥ. ಅದು ಮನಸ್ಸು ದೇವರ ಮೇಲೆ ಹುಟ್ಟಬೇಕು ಮಾಡಬೇಕಮ್ಮ ಮನಸ್ಸು, ಯಾಕೋ ನನಗೆ ಮನಸ್ಸಾಗ್ತಾ ಇಲ್ಲ ಅಂತೀವಿ, ಮನಸ್ಸು ಹುಟ್ಟಿರಬೇಕು. ಹುಟ್ಟಿದ ಮನಸ್ಸು ಲಟಕ್ಕನ ಸತ್ತಿರಬಾರ್ದು, ಆ ಮನಸ್ಸು ಹುಟ್ಟಿದ್ದು ಬುಡುಕಿನ ಸಾಯಬಾರ್ದು, ಅದು ಅದು ಜೀವಂತವಾಗಿರಬೇಕು. ಬರೋವಾಗ ಮನಸ್ಸು ಬರಬೇಕು ಸುಪ್ರಭಾತಕ್ಕೆ ಹೋಗಬೇಕು ಅಂತ ಅಂಬೋ ಮನಸ್ಸಿದಲ್ಲ, ಆ ಮನಸ್ಸು 7 ದಿವಸ ಜೀ ಹೇಗಿರಬೇಕು
ಆವಾಗ ನೀವು ಜಾಜಿಯನ್ನು ತಂದಂತ ಲೆಕ್ಕ. 7 ದಿವಸನೂ ಹೋಗಬೇಕು ಅಂತ ಅನಿಸ್ಬೇಕು. ನಿನ್ನೇನು ಇಂಗ್ಲೀಷ್ನಾಗ ಹೇಳಿದ್ರಪ್ಪ ಕನ್ನ. ಇವಾಗ ಇಡೀ ಕಾರ್ಯಕ್ರಮಗಳು ಕನ್ನಡದಲ್ಲಿ ನಡೀತಾವೆ. ನನಗೆ ನಿನ್ನ ತಮಾಷೆಗೆ ಒಂದು ಐಡಿಯಾ ಬಂತು. ಇಡೀ ಕಾರ್ಯಕ್ರಮಗಳು 7 ದಿವಸ ಇಲ್ಲಿ ಬರೀ ಕನ್ನಡದಲ್ಲೇ ನಡೆಯೋದು. ಆಸ್ಟ್ರೇಲಿಯಾದವರು ಅದೇ ಅಮೆರಿಕಾದವರಿಗೆ ನಿನ್ನ ಇಂಗ್ಲೀಷ್ನಾಗ ಹೇಳಿದ್ರು. ಅದೇ ನಮ್ಮವರೇ ಇರಲಪ್ಪ, ಅವರು ಕನ್ನಡದವರೇ ಅಲ್ಲ. ಆದರೆ ಪ್ರತಿ ಅವ್ರಿಗೇನಂದರೆ ಇಂಗ್ಲೀಷ್ನಾಗ ಹೇಳಿದ್ರೆ ಭಾಳ ಸಂತೋಷ. ನನಗೆ ಭಾಳ ಸಿಟ್ಟು ಬಂದಾಗ ಇಂಗ್ಲೀಷ್ನಾಗ ಬೈತೀನಿ ನನ್ನ ಸ್ಟೂಡೆಂಟ್ಸನ್ನು. ಭಾವೋದ್ವೇಗ ಬಂದಾಗ ಇಂಗ್ಲೀಷ್ನಾಗ ಹೇಳ್ತೀವಿ. ನಮ್ಮ ಟಿ ವಿಗಳಾಗೆಲ್ಲ ಚಾನಲ್ಗಳಾಗ ಇವರು ಇಂಟರ್ವ್ಯೂ ಮಾಡ್ತಿರ್ತಾರಲ್ಲಮ್ಮ ತೆಲುಗಿನಾಗ. ಆ್ಯಂಡ್ ಐ ಹ್ಯಾವ್ ಗಾನ್ ಟು ದೇರ್ ಮಳಿ ಅಕ್ಕ ನುಂಚಿ ಆ್ಯಂಡ್ ಸೆಲೆಕ್ಟೆಡ್ ಇಟ್ ಆ್ಯಂಡ್ ಫಸ್ಟ್ ಮೈ ಫಿಲ್ಮ್ ಬಾಸ್ ಇನ್ ಸುಡ್ಗಾಡಿ. ಇವ್ರು ತೆಲುಗು ಬೆಂಕಿ ಹಚ್ಚ, ಇವರು ತೆಲುಗು ಮರಿಯು. ಇದು ತೆಲುಗು ಡ್ರಾಮಾಗಳಿದ್ದಂತೆ, ತೆಲುಗಿನಾಗ ಡ್ರಾಮಾಗಳು ಬರೀ ಪದ್ಯಗಳಲ್ಲೇ ಮಾತಾಡ್ಕೊಂತಾರೆ ನಮ್ಮ ತೆಲುಗು ಡ್ರಾಮಾಗಳಪ್ಪ. ಅದೇನುಂಗಾಕ ಅಂಬೋದು ಒಂದು ಪದ್ಯ ಹೇಳೋದು, ಎಟ್ಲಂಟಿವೇನಿ ಅಂಬೋದು ಇನ್ನೊಂದು ಪದ್ಯ ಹೇಳೋದು. ಈ ತಟಕ ತಟ್ಟು ತುಂಡುಗಳು ಮಾತ್ರ ಮಾತುಗಳು, ಬರೀ ಎಲ್ಲ ಪದ್ಯಗಳೇ. ಅದರಂತೆ ಇಂಗ್ಲೀಷ್ನಾಗ ತೆಲುಗಿನಾಗ ಇಂಟರ್ವ್ಯೂಗಳು ಮಾಡ್ತಿರ್ತಾರೆ ಬರೀ ಇಂಗ್ಲೀಷೇ, ಕನ್ನಡದಾಗ ಇಂಟರ್ವ್ಯೂ ಬರೀ ಇಂಗ್ಲೀಷೇ ಇರ್ತದೆ. ಆದರೂ ಇಂಗ್ಲೀಷ್ನಲ್ಲಿ ಹೇಳಿದಾಗ ನೋ ಇಟ್ ಈಸ್ ಓನ್ಲಿ ಮೆಂಟ್ ಫಾರ್ ಅಜ್ ಎಂಬೋ ಸಂತೋಷ ಅವ್ರಿಗಾಗಿರ್ತದೆ. ಇದು ಅಲ್ಲಿನವರಿಗಲ್ಲ, ಇದು ಕೇವಲ ನಮಗಾಗಿ ಹೇಳ್ತಿದ್ದಾರೆ ಅಂತ ಒಂದು ಸಿಗ್ನಿಫಿಕೆನ್ಸ್, ಒಂದು ದೃಷ್ಟಿ ಅವರಿಗೆ. ಎಲ್ಲಿ ಅಮೆರಿಕಾ ಆಸ್ಟ್ರೇಲಿಯಾ ಇತ್ಯಾದಿಗಳು ಇರ್ತಕ್ಕಂಥವ್ರಿಗೋಸ್ಕರನೇ ಮಾತಾಡಿದ ಒಂದು ಆನಂದ ಅವ್ರಿಗೆ ಆಗಿರ್ತದೆ. ಆ ಉದ್ದೇಶದಿಂದ ಅವರು ಇಂಗ್ಲೀಷ್ನಾಗ ಹೇಳಿದ್ರು ಎಂಬೋ ಉದ್ದೇಶವನ್ನು ನಾನು ತಗೊಂಡೆ, ಸಂತೋಷಪಟ್ಟೆ. ಆದ ಕಾರಣ 7 ದಿವಸನೂ ಬರಬೇಕೆಂಬೋ ಜಾ ಹುಟ್ಟಿದಂಥ ಮನಸ್ಸು ಜೀವಂತವಾಗಿ ಇರಬೇಕು. ಅರಳು ಮಲ್ಲಿಗೆ ಜಾ ಜಿ ಪರಿಮಳದ ಪುಷ್ಪಗಳ, ಅದು ಪರಿಮಳ ಭರಿತವಾಗಿ ಆಗಿರಬೇಕು. ಮನಸ್ಸು ಹುಟ್ಟುತ್ತದೆ, ಜೀವಂತವಾಗಿ ಇರ್ತದೆ. ಏನು ಸಪ್ತಾಹಕ್ಕೆ ಹೋಗಬೇಕು, ಸುಪ್ರಭಾತಕ್ಕೆ ಹೋಗಬೇಕು. ಈ ಮನಸ್ಸು ಹುಟ್ಟಿದೆ, ಜೀವಂತವಾಗಿ ಇದೆ. ಯಾಕೆ ಹೋಗಬೇಕು? ಹೋಗಬೇಕು. ಪರಮಣಾಚಾರ್ಯರು ಹೇಳ್ತಾರೆ, ಅಪ್ಪಣಾಚಾರ್ಯರು ಬಂದಾರೆ ಆದ ಕಾರಣ ಹೋಗಬೇಕು ಅಲ್ಲ. ಅಲ್ಲಿಗೋದ್ರೆ ಇಲ್ಲಿಗಿಂತಲೂ ಒಳ್ಳೆ ಕಾಫಿ ಕೊಡ್ತಾರೆ, ಕೊಟ್ಟಿರ್ಬೋದಪ್ಪ. ಅದೊಂದು ಲಕ್ಷಣ. ಏನೇ ನಮ್ಮ ಮನೆಯ ಕಾಫಿ ಇದ್ದಿದ್ದೆ, ರಾಯರ ಕಾಫಿ ಯಾವಾಗ ಸಿಗಬೇಕು ನೋಡು. ನಮ್ಮವ್ರು ಅನ್ಕೊಂಬಾಗಿದ್ರೆ ಏ ರಾಯರ ಪ್ರಸಾದ್ ಕಾಫಿ ಕೂಡ ರಾಯರ ಪ್ರಸಾದೇನಾ? ಆಗಲ್ಲಪ್ಪ, ಸಂತೋಷ. ರಾಯರ ಪ್ರಸಾದ ಅಂತದ್ದು ಬರ್ಬೋದು. ಇದಕ್ಕಲ್ಲಂತೆ ಪರಿಮಳದ ಕಾಫಿ ಪರಿಮಳ ಅಲ್ಲ, ಪರಿಮಳ ಅಂದರೆ ಜ್ಞಾನದ ಪರಿಮಳ. ಬರೀ ಹೋಗಬೇಕು ಅಂತ ಬರೋದು, ಇಲ್ಲಿ ಕುತ್ಕೊಂಡು ನಿದ್ದೆ ಮಾಡ್ಕೊಂಡು ಕೂಡೋದಲ್ಲ. ಏ 7 ದಿವಸನೂ ಹೋದ್ನೆ, ಆಚಾರ್ಯ ಹೇಳಿದಂತೆ ಮಾಡೀನಿ, 7 ದಿವಸ ಹೋಗಿನಿ. ಹೋಗಿ ಏನು ಸಂಪಾದಿಸ್ಕೊಂಡಮ್ಮ? ಏ ಭಾಳ ಹೇಳಿದ್ರಿ ಬಾಬಾ ಬಾಬಾ ಬಾಬಾ. ಏನು ಆಚಾರ್ಯ ಬಾಯಿಲಿಂದೇ ಕೇಳಬೇಕು ಅಪ್ಪಣಾಚಾರ್ಯರು ಛಾ ತೂ ಏನು ಹೇಳಿದ್ರು, ಏನೇನೋ ಹೇಳಿದ್ರು. ಎಲ್ಲಿ ಸಾಧ್ಯ ಅವೆಲ್ಲ ಇಟ್ಕೊಳ್ಳೋಕ್ಕಾಗುತ್ತೇನೆ? ಅವ್ರನ್ಕೋ ಓದ್ಕೊಂಡವರು ಸಾಧನೆ ಮಾಡ್ಯಾರ, ಏನು ಸಾಮಾನ್ಯ ಸಾಧನೆ ಅವ್ರದ್ದು. ನಮ್ಮ ಕೈಲಿ ಎಲ್ಲ ಆಗ್ತದೆ. ಅಯ್ಯ ರಾಮಚಂದ್ರ, ಇದಕ್ಕೆ ನಾವು ಹೋಗಿರೋದು. ಪರಿಮಳದ ಪುಷ್ಪಗಳ ಜ್ಞಾನ ಭರಿತವಾಗಿರಬೇಕು. ಅದಕ್ಕೆ ನಮ್ಮ ಸಾರು 50 ಸಾರಿ ಹೇಳ್ತಿರ್ತಾರೆ, ನೀವು 50, 100, 150 ಅಂತ ಮಾಡೋದಲ್ಲ, ಒಂದರ ನಿಡ್ಕೊಂಡ್ರೆ ಸಾಕು. ತಮಾಷೆ ಏನಂದರೆ ಈ ಸಾತ್ವಿಕ ಗುಣಗಳವಲ್ಲಮ್ಮ, ಸಾತ್ವಿಕ ಮಾರ್ಗದಲ್ಲಿ ನಾವು ನಡೆಯುವ ಗುಣಗಳಿವೆಯಲ್ಲ, ಇವು ಒಂದು ಗುಣವನ್ನು ನಾವು ಅವಲಂಬಿಸಿದರೆ, ಗಟ್ಟಿಗಿಡ್ಕೊಂಡ್ರೆ ಸಾಕು, ಎಲ್ಲ ಅದ್ರ ಜೊತೆಗೆ ಬಂದು ಸೇರ್ಕೊಂಬಿಡ್ತಾವೆ. ಅವೆಲ್ಲ ಅಕ್ಕ ತಂಗಿಯರಿದ್ದಂತೆ, ಏ ನಮ್ಮಳೆ ಇದ್ದಾಳವಳು ಅಂತ ಬಂದು ತೂರ್ಕೊಂಬಿಡ್ತಾವೆ ಇಷ್ಟವಾಗಿ. ಕೆಟ್ಟ ಗುಣಗಳು ಅಷ್ಟೇ, ಒಂದು ಬಂತು ಅಂದೆ ಏ ನಮ್ಮದಲ್ಲ ಅಂತ ಎಲ್ಲವೂ ಬಂದು ಸೇರ್ಕೊಂಬಿಡ್ತಾವೆ. ಆದ ಕಾರಣ ಒಂದನ್ನು ಗಟ್ಟಿಗಿಡ್ಕೋಬೇಕು, ಎಲ್ಲ ಬಂದು ಸೇರ್ಕೊಂತಾವೆ. ಜ್ಞಾನ ಪರಿಮಳದ ಪುಷ್ಪಗಳ ಜ್ಞಾನ ಭಕ್ತಿ ಇದರಿಂದ ಕೂಡಿದ ಅರಳು ಮಲ್ಲಿಗೆ ಮನಸ್ಸು. ಮನಸ್ಸಿರಬೇಕು, ಆ ಮನಸ್ಸು ಹುಟ್ಟಬೇಕು, ಅದು ಭದ್ರವಾಗಿರಬೇಕು, ಅದು ಜ್ಞಾನಪೂರ್ಣವಾಗಿ ಇರಬೇಕು. ಏನೋ ಒಂದು ಉದ್ದೇಶ ಇಟ್ಟುಕೊಂಡು ಹೋಗಬೇಕು, ಸುಮ್ಮನೆ ಓದಿವಿ ಬಂದಿವಿ ಅಮ್ಮ ಅಂತಿರಬಾರ್ದು. ಅದು ಯಾರು ತರಬೇಕು?
ಸುರರು ತಂದಿಗರಯ್ಯ ಸುಜನರೊಡೆಯ. ಆ ತತ್ವ ಚಿಂತನೆ ಇರಬೇಕು, ನಾನು ಹೋದೆ ಎಂಬ ಭಾವನೆ ಇರಬಾರ್ದು. ನನ್ನೊಳಗಿರುವ ಭಗವಂತನ ಆಜ್ಞೆ ಮೇರೆಗೆ ಪ್ರವರ್ತಿಸುವ ಹೇ ತತ್ವಾಭಿಮಾನಿ ದೇವತೆಗಳೇ, ನೀವು ನನ್ನನ್ನು ಅರಿಗೆ ಅಲ್ಲಿಗೆ ಕರ್ಕೊಂಡು ಹೋಗ್ರಿ. ಮನೋಭಿಮಾನಿ ರುದ್ರದೇವರೇ, ಇಂದ್ರಕಾಮರೇ, ನನ್ನಲ್ಲಿದ್ದು ಆ ಪ್ರೇರಣೆ ಮಾಡಿ ಭಗವಂತನ ಆಜ್ಞೆ ಮೇರೆಗೆ ನನ್ನ ಯೋಗ್ಯತೆ ಮೇರೆಗೆ ಅಲ್ಲಿ ಕರ್ಕೊಂಡೋಗಿ ಕೂಡಿಸಿರಪ್ಪ ಅಂತ ಅವ್ರನ್ನ ಬೇಡ್ಕೋಬೇಕು. ಬೇಡ್ಕೊಂಡು ಆ ಕೃತಜ್ಞತೆ ಅವ್ರಿಗೆ ಕೊಡಬೇಕು. ಸುರರು ತಂದಿಗರಯ್ಯ ಸುಜನರೊಡೆಯ, ನೀನು ಸುಜನರ ಒಡೆಯ, ಸಜ್ಜನರಿಗೆ ಪ್ರಭುವಾದಂಥವನು ನೀನು. ಅರವಿಂದ ಲೋಚನನೆ ಕೋಳಿ ಕೂಗಿತು ಕೇಳು. ಅರವಿಂದ ಲೋಚನ, ಅರವು ಅಂದ್ರೆ ಜ್ಞಾನ, ಜ್ಞಾನದಿಂದ ತಿಳುಕೊಳ್ಳತಕ್ಕವನು ಭಗವಂತ. ಅಂಥ ಜ್ಞಾನಪೂರ್ಣವಾದ ಕಣ್ಣುಗಳಿಗೆ ಕಾಣಿಸ್ತಕ್ಕಂಥವನು, ಅಂಥ ಕಣ್ಣುಗಳನ್ನು ಉಳ್ಳವನು ಅಂತರ್ಥ. ನೋಡ್ತಿದ್ದಾರೆ ಅಂದ್ರೆ ಅವರ ಕಣ್ಣುಗಳು ಅವನಿಗಿವೆ ಅಂತರ್ಥ. ಕೋಳಿ ಕೂಗಿತು ಕೇಳು, ಈ ಬುದ್ಧಿ ಎನ್ನುವ ಕೋಳಿ ಕೂಗ್ತಾ ಇದೆ ಕೇಳು. ಭಗವಂತನ ಹತ್ರಕ್ಕೆ ಹೋಗಿರ್ತೀವಿ ನಾವು, ಜ್ಞಾನಪೂರ್ಣವಾಗಿರ್ಬೇಕು. ಜ್ಞಾನ ಇಲ್ಲ ಅಂದರೆ ಅರ ಜ್ಞಾನದಿಂದ ಪೂರ್ಣವಾದ ದೃಷ್ಟಿ ಅಲ್ಲಿಲ್ಲ ಅಂದರೆ ಆ ದೃಷ್ಟಿ ಪ್ರಯೋಜನ ಇಲ್ಲ. ಶ್ರೀನಿವಾಸನ ಸನ್ನಿಧಿಗೆ ಅಷ್ಟು ದೂರದಿಂದ ಹೋಗಿ ಅಲ್ಲಿಗೋಗಿ ದೇವರನ್ನು ನೋಡುವಾಗ ದೇವರು ಬಿಟ್ಟರೆ ಇನ್ನೊಂದಿರಬಾರ್ದು, ಅಲ್ಲಿ ಕೂಡ ಬೇರೆ ಮನಸ್ಸು ನೋಡ್ತಿರ್ತೀವಮ್ಮ. ನಾನು ಮಾಡೋದು ಮಾತ್ರ ಹೇಳ್ತೀನಿ, ಬೇರೆ ಅದನ್ನು ಹೇಳಕ್ಕೆ ಹೋಗೋದಲ್ಲ. ನಾನು ಅಲ್ಲಿಗೆ ಹೋದಾಗ ಬಗಲಿನವರು ನೂಕ್ತಿರ್ತಾರೆ, ಹಿಂದಿನವರು ತಳ್ತಿರ್ತಾರೆ, ಮುಂದಿನವರು ಅಡ್ಡ ಬರ್ತಿರ್ತಾರೆ, ಅವರು ಪದಂಡ 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 ಅಂತ ನೂಕ್ತಿರ್ತಾರೆ. ನಾನು ಯಾರ ಕಡೆಗೂ ಹೋಗೋದಲ್ಲ, ಇರೋದು ಕ್ಷಣ ಅಂತ ನನಗೆ ಗೊತ್ತು. ಆಪಾದ ಮೌಳಿ ಪರ್ಯಂತವಾಗಿ ಸ್ವಾಮಿ ರೂಪ ಎಲ್ಲಿ ಕಾಣ್ತದೆ ಅಂತ ಕಾದ್ಕೊಂಡಿರ್ತೀನಿ. ಕಂಡ ತಕ್ಷಣ ನಮ್ಮಪ್ಪ ಅಪಾದ ಮೌಳಿ ಪರ್ಯಂತವಾಗಿ ಕಂಡು ಸಂತೋಷಪ್ಪ ಸಂತೋಷ ಸಂತೋಷ ಅಂತ ಹೇಳ್ಕೊಳ್ತೀನಿ ನಾನು. ಯಾಕಂದ್ರೆ ನನ್ನ ಮನಸ್ಸಿಗೆ ಹೇಳ್ಕೊಬೋದು, ಆತ ಹೇಳೋದಲ್ಲ, ನನ್ನ ಮನಸ್ಸಿಗೆ ಹೇಳ್ಕೋಬೇಕು ಸಂತೋಷ ಪಡು ದರಿದ್ರದ್ದೇ ಅಂತ. ಈ ಮನಸ್ಸು ಏನು ಮಾಡ್ತದೆ ಅಂದರೆ ಬುಡಕ್ಕನ ಇನ್ನೊಬ್ರು ತಲೆ ಅಡ್ಡ ಬಂತ ಅನ್ಕೋ, ಮತ್ತೆ ಈ ಮನಸ್ಸಿಗೆ ದೇವರನ್ನ ರೂಪ ಎಲ್ಲ ನೋಡ್ಬೇಕು ಅಂತ ಮನಸ್ಸು ಹುಟ್ಟದಪ್ಪ. ಪರಮಳಾ ಸರ್ ಹುಟ್ಟದ ಇಲ್ಲ ಹೇಳು. ಅಲ್ಲ ನಾನು ಹೇಳ್ತೀನಿ ಅಂತ ಪುಟ್ಕೊಂಡು ಹೂ ಅನ್ಬೇಡ. ಅವ್ರಿಗೆಲ್ಲ ನೋಡ್ಬೇಕು ಅನಿಸ್ತದೆ. ಅವ್ನ ತಲೆ ಒಂದೇ ನೋಡಿದ್ವಿ, ಕಾಲೊಂದೇ ನೋಡಿದ್ವಿ, ಕೈ ಒಂದೇ ನೋಡಿದ್ವಿ, ಮನಸ್ಸಿಗೆ ತೃಪ್ತಿ ಆಗೋದಲ್ಲ. ಎಲ್ಲ ನೋಡಿದ್ರೆ ಅನ್ಸುತ್ತ ಒಂದು ಸಲ ಅದಕ್ಕೆ ತೃಪ್ತಿ ಆಗಬೇಕು. ಇಲ್ಲ ಅನ್ಕೊಳ್ರಿ, ಮತ್ತೆ ಅಡ್ಡ ಬಂತು ಮತ್ತೆ ನೋಡ್ಬೇಕು ಅಂತ ಅನಿಸ್ತ ಅನ್ಕೊಳ್ರಿ. ಅವಾಗ ಏನು ಮಾಡ್ತೀವಿ, ಮತ್ತೆ ಮ್ಯಾಲೆ ಇರ್ತೀವಿ, ಈಗಂತೀವಿ ಬಗಲ್ನವ್ರು ಈಗ ಅನ್ಕೊಂಡು ನೋಡ್ಲಕ್ಕೆ ಹೋಗ್ತೀವಿ, ಅವ್ರು ಕೂಡ ಬಯಸ್ಕೊಂತೀವಿ, ಇವ್ರು ಕೂಡ ನೂಕಿಸ್ಕೊಂತೀವಿ. ಅಷ್ಟಲ್ಲ, ದರ್ಶನ ಮಾಡ್ಕೊಂಡು ಹಿಂದಕ್ಕೆ ಬರುವಾಗ ಮತ್ತೆ ಬಗ್ಗಿ ನೋಡ್ಲಿಕ್ಕೆ ಹೋಗ್ತೀವಿ, ಏ ಹೋಗ್ತೀವಿ ಅಲ್ಲ ಕೋಡಿ ಅಂತ ಅವ್ರು ನೂಕಿಸ್ಕೊಂತಾರೆ. ನಿಮ್ಮ ಅಭಿಪ್ರಾಯ ಹೇಗಿದೆ ನನಗೆ ಗೊತ್ತಿಲ್ಲ, ನೂಕಿಸ್ಕೊಂಡ್ರೆ ಮಾತ್ರ ನನಗೆ ಸರಿಯಾಗೋದಿಲ್ಲಮ್ಮ. ನೀವೇನನ್ನಾನ್ರಿ, ಯಾಕೆ ಸರಿ ಹೋಗೋದಿಲ್ಲ ಅಂದರೆ ನಾನೇನು ಸುಡ್ಗಾಡು ಮಡಿಯಲ್ಲಿದ್ದೀನಿ, ನಾನು ಬ್ರಾಹ್ಮಣೋತ್ತಮ ಸುಟ್ಟು ಸುಡ್ಗಾಡು ಅಂತಲ್ಲ. ದೇವ್ರ ಹತ್ರಕ್ಕೆ ಬಂದಾಗ ನಡಿ ಹತ್ಲಾಗ ಅಂತ ಅನ್ಸ್ಕೊಂಡಾಗ ಆಯ್ತಲ್ಲ ಅಂತ ನನ್ನ ಮನಸ್ಸಿಗೆ. ಇದು ಅಜ್ಞಾನೇ ಇರ್ಬೋದು, ನಾನೇನು ಅಜ್ಞಾನ, ನಾನು ಮಹಾಜ್ಞಾನಿ ಅಂತ ನಾನೇನು ಹೇಳೋದಿಲ್ಲ. ದೇವ್ರ ಹತ್ರಕ್ಕೆ ಬಂದಾಗ ಸಂತೋಷದಿಂದ ನನ್ನ ನಾನು ಸಂತೋಷ ಪಟ್ಕೊಂಡು ಆನಂದವಾಗಿ ಸ್ವಾಮಿ ಆನಂದ ಆಯ್ತಪ್ಪ ಆನಂದ ಆನಂದ ಅಂತ ಹೋಗ್ಬೇಕು ಹೊರತು ಏ ಹೋಗ್ತೀಯ ಇಲ್ಲ ಅಂತ ಅನಿಸ್ಕೊಂಡು ಹೋಗ್ಬಾರ್ದು. ಇವತ್ತಿನವರೆಗೂ ನನ್ನ ಮನಸ್ಸಿನಲ್ಲಿ ನೆನೆಸ್ಕೊಂಡ್ರೆ ಸಾಕು, ದೇವರುಗಳಿಗೆಲ್ಲ ಮಂಗಳಾರತಿ ಮಾಡುವಾಗ ನಾನು ಏನು ಮಾಡ್ತೀನಿ ಅಂದರೆ, ಕೃಷ್ಣನಿಗೆ ಮಂಗಳಾರತಿ ಮಾಡುವಾಗ ದ್ವಾರಕಕ್ಕೆ ಹೋಗ್ತೀನಿ, ಇಲ್ಲಿ ಉಡುಪಿಗೆ ಬಂದು ಎರಡು ಕಡೆ ಮಂಗಳಾರತಿ ಮಾಡ್ತೀನಿ. ರಾಮ ಅಂದಾಗ ನಮ್ಮ ತಿರುಪತಿ ಹರಿಕಥೆಗಳಿಗೆ ಹೋಗಿ ಅಭ್ಯಾಸ ಅಲ್ಲಿ ರಾಮದೇವ್ರಿಗೆ ಮಾಡ್ತೀನಿ, ಹಂಪಿಯಲ್ಲಿ ರಾಮದೇವ್ರಿಗೆ ಮಾಡ್ತೀನಿ, ಅಲ್ಲಿ ಭದ್ರಾಚಲ ರಾಮನಿಗೆ ಮಾಡ್ತೀನಿ, ಶ್ರೀನಿವಾಸ ಅಂದಾಗ ಈ ಶ್ರೀನಿವಾಸನ ಇದರಂತೆ ಹೋಗ್ತಿರ್ತೀನಲ್ಲ. ಯಾಕೆ ಹೇಳಿದೆ ಮತ್ತೆ ಅದಿರಲಿ, ಮನಸ್ಸಿಗೆ ತೃಪ್ತಿ ಆಗಬೇಕು ಅಂತ ಹೇಳಿದೆ. ಮನಸ್ಸಿಗೆ ತೃಪ್ತಿ ಆಗಬೇಕು. ಅಲ್ಲಿ
ಅದ್ರೂಪವನ್ನು ಕಂಡಾಗ ಆನಂದವಾಗಿ ಆನಂದ ಅನ್ಕೊಂಡು ಹಿಂದಕ್ಕೆ ಹೋಗಬೇಕು. ಅದರಂತೆ ಆಗದಂತೆ ಮಂದಿ ಕೂಡ ಏನು ನೂಕಿಸ್ಕೊಂಡು ನಡೆಯತ್ಲಾಗ ಅನಿಸ್ಕೊಂಡು ಹೋಗಬೇಕು ಅನ್ನೋದು ಯಾಕೋ ನನ್ನ ಮನಸ್ಸಿಗೆ ಅಲ್ಲಿ ಹಿಡಿಸೋದಿಲ್ಲ. ದೇವರೇ ಹೋಗು ಅಂದಂತೆ ಅವ್ರ ಪ್ರತಿನಿಧಿಗಳು ತಾನೇ ಅಲ್ಲಿ ನಿಂತಿರೋದು. ಯಾಕಂದ್ರೆ ತೃಪ್ತಿ ಆಗಿರಬೇಕು, ಅದು ಕ್ಷಣಕಾಲ ದರ್ಶನ ಆಗಿರಲಿ, ಬಂದಿರಬೇಕು ಆನಂದದಿಂದ ಬಂದಿರಬೇಕು. ಆ ಆನಂದ ಅಲ್ಲಿ ಬೇಕಾಗಿರೋ ಅಲ್ಲಿ ಬೇರೆಯವ್ರ ಕಡೆ ಮನಸ್ಸಿಟ್ಟಿವೆ ಅಂತ ಇಟ್ಕೊಳ್ರಿ. ಅಷ್ಟು ಆ ಕ್ಷಣಕಾಲದ ದರ್ಶನದಲ್ಲಿ ಬೇರೆಯವ್ರ ಕಡೆ ಮನಸ್ಸಿಟ್ಟು ಇನ್ನು ನಾನು ಬೇಡ. ಯಾಕೆ ನಾನು ಈ ಮಾತು ಹೇಳ್ತಿದ್ದೀನಿ ಅಂದರೆ ಅಲ್ಲಿ ನಾನು ಕಣ್ಣಾರ ನೋಡಿ ನಮ್ಮ ಅಲ್ಲಿ ಬರೋದು ಅವ್ರು ನೂಕ್ತಾರೆ, ನೂಕಿದಾಗ ಏ ಕನ್ನಡ ಸುಮ್ಮನಿರ ಅಂತ ಅಂದ್ಬಿಡೋದು. ಸುಮ್ಮನಿರು ಅಂತಂದ್ರೆ ಅವ್ರು ಬಲ್ಸಿಟ್ಟು ಏ ಹೋಗಯ್ಯ ಅಂತ ಮನೆ ಮುತ್ತೆ ನೂಕ್ತಾರೆ. ನೂಕಿದಾಗ ಅವ್ರ ಕೂಡ ಜಗಳ ಆಡ್ಕೆ ಅಂತ ಕೊಡೋದು. ಎಷ್ಟೊತ್ತು? 3 ನಿಮಿಷ ಜಗಳ. ಈ 3 ನಿಮಿಷ ಜಗಳಾಡೋ ಬದಲು ಭಗವಂತನೇ ನೋಡಿದ್ದೆ. ಜಗಳಾಡಿ ಹೊರಗೆ ಬಂದ ಮೇಲೆ ಅದಲ್ಲ, ಅವ್ರು ಕೂಡ ಜಗಳಾಡಿ ಯಾಕೆ ನೂಕ್ತಿ ಅಂತ ಜಗಳಾಡಿ ಹೊರಗೆ ಬಂದ ಮೇಲೆ ಒಂದ್ಸಾರಿ ಬೇಕಾದ್ರೆ ಟ್ರೈ ಮಾಡ್ರಿ. ನಿಮ್ಗೆ ಅನುಭವ ಇರಿದಾಗ ಹೋಗ್ಬೋದು, ನನಗೇನು ಅನುಭವ ಇಲ್ಲ ಬಹುಶಃ ಅಂತ ನನ್ನ ಊಹ. ಹೊರಗೆ ಬಂದ ಮೇಲೆ ಮನಸ್ಸು ಎಷ್ಟು ಖಜೀಲ್ ಖಜೀಲ್. ಆ ಇದು ಜ್ಞಾಪಕ ಬಂತು ಕರೆಕ್ಟ್. ನಾನು ಎಲ್ಲರಿಗೂ ಇದರಂತೆ ಮಾಡುವಾಗ ಗಣಪತಿಗೆ ಮಂಗಳಾರತಿ ಮಾಡ್ತೇನೆ. ಗಣಪತಿಗೆ ಮಂಗಳಾರತಿ ಮಾಡುವಾಗ ಕಾಣಿಪಾಕಂಗೆ ನನ್ನ ಮನಸ್ಸು ಹೋಗ್ತದೆ. ಅಲ್ಲಿನ ಅನುಭವ ನನ್ನ ಮನಸ್ಸಿಗೆ ಬಂದು ಇವತ್ತಿಗೂ ಮನಸ್ಸು ಖಜೀಲ್ ಅನ್ನಿಸ್ತದಮ್ಮ. ಕಾಣಿಪಾಕಕ್ಕೆ ಹೋಗ್ತೀನಲ್ಲ ಮನಸ್ಸು ಮಂಗಳಾರತಿ ಮಾಡ್ಲಿಕ್ಕೆ, ಕಾಣಿಪಾಕಂಗೆ ಹೋದಾಗ ಅಲ್ಲಿ ಏನಾಯ್ತು ಅಂತಂದರೆ ಏನು ಹೀಗಿದ್ದಾರೆ ಜನ ಏನು ಎಲ್ಲರ ತಲೆ ನಡುವೆ ಇದರಂತೇ ಕೆಟ್ಟ ಬುದ್ಧಿ ಉಚ್ಚಿತು ನನಗೆ. ಇನ್ನೊಂದ್ಸಾರಿ ನೋಡೋಣ ಅಂತ ಅನ್ಕೊಂಡೆ. ಇನ್ನೊಂದ್ಸಾರಿ ನೋಡೋಣ ಅಂದ್ರೆ ಒಂದು ಹೆಜ್ಜೆ ಹಿಂದಿಟ್ಟು ಅವನು ಒಂದು ಹೆಜ್ಜೆ ಹಿಂದಕ್ಕೆ ಬಂದು ನೋಡಿದೆ ಪದವಯ ಅಂತ ನಾನು ನೂಕಿಬಿಟ್ಟ. ಮನಸ್ಸಿಗೆ ಭಾಳ ನೋವಾಯಿತು, ಏನಪ್ಪ ಗಣಪ್ಪ ಇದರಂತೆ ಕುಚ್ಚಿಗೆಡಿದು ನೂಕಿಸಿಬಿಟ್ಟಲ್ಲ ಅನ್ಕೊಂಡೆ ನಾನು ಅನ್ಕೊಂಡೆ ನಾನು ಅನಿಸ್. ಇವತ್ತಿನವರೆಗೂ ನನ್ನ ಹೃದಯದಿಂದ ಆ ಭಾವನೆ ಹೋಗ್ತಾ ಇಲ್ಲ. ಇನ್ನೊಂದ್ಸಾರಿ ಕಾಣಿಪಾಕಂಗೆ ಹೋಗಿ ಆ ಗಣಪ್ಪನ್ನ ಯಾರು ಇಲ್ದಾಗ ಹೋಗಿ ಸಕ್ರಮವಾಗಿ ನೋಡೋ ತಂಕನ್ನ ಈ ಜೀವ ಖಜೀಲ್ ಖಜನ್. ಗಣಪತಿಗೆ ಮಂಗಳಾರತಿ ನಾನು ಮಾಡದೇ ಆಗಲ್ಲ. ಗಣಾನ ಅಂತ್ವಾ ಗಣಪತಿ ಕುಂಭಾಮೇ ಕವಿಂಗವಿ ನಾಭುಪಸ್ರಸ್ವ ಜ್ಯೇಷ್ಠ ರಾಜನ್ ಬ್ರಹ್ಮಣಾನ್ ಬ್ರಹ್ಮಣಸ್ಪತಾನಸ್ಮಣ್ ನೋಜಿಸೇದ ಸಾಧ ನಮ್ಮ ಅಂದರೆ ನುಮ್ಮಂಥದ್ದು. ಇದಕ್ಕಾಗಿ ಹೇಳ್ತಾ ಇದ್ದೀನಿ, ಇನ್ನು ಯಾವತ್ತಾಗಲಿ ದಯವಿಟ್ಟು ಇದು ಮನಸ್ಸಿನಲ್ಲಿಟ್ಟುಕೊಂಡು ತಿಮ್ಮಪ್ಪನ್ನ ಅಪಾದಮೌಳಿ ಪರ್ಯಂತ ಒಂದು ಸಾರಿ ನೋಡಿ. ಯಾಕೆಂತಂದರೆ ನೀವು 50 ಸಾರಿ ನೋಡ್ರಮ್ಮ, 50 ಸಾರಿ ನೀವು ಏನು ನಾನು ಇವತ್ತು ತಿರುಪತಿಗೆ 50 ಸಾರಿ ಹೋಗಿ ಬಂದೀವಿ. ಹ್ಞೂ ಸಂತೋಷ, ನಮ್ಮಮ್ಮ ತಾಯಿ ನೀನು ದೊಡ್ಡಾಕಿ ಆಯ್ತಾ, ಕಣ್ಣು ಮುಚ್ಕೋ, ಯಂಕಪ್ಪನ ಮನಸ್ಸಿನೇ ತಂದ್ಕೋ. ಸುಮ್ಮನೆ ಔಟ್ಲೈನ್ ಕಾಣಿಸ್ತಾನಷ್ಟೇ, ಆತನ ಕಣ್ಣು ಹೇಗಿದೆ, ಮೂಗು ಹೇಗಿದೆ, ತುಟಿ ಹೇಗಿದೆ, ಗಲ್ಲ ಹೇಗಿದೆ, ಉಪ್ಪು ಏನೂ ಅರ್ಥ ಆಗೋದಲ್ಲಮ್ಮ. ನಿಜವಾಗಿ ಪರಬ್ರಹ್ಮನ ಸ್ವರೂಪವೇ ಶ್ರೀನಿವಾಸನ ಸ್ವರೂಪ. ಪರಬ್ರಹ್ಮ ಹೇಗಿದ್ದಾನೋ ನಾವೇ ನೋಡಿವೇನಮ್ಮ, ನೋಡಿಲ್ಲ. ಆದರೆ ಅವನ ಲಕ್ಷಣ, ಅವನ ಆನಂದ ಆಗಾಗ ಸ್ವಲ್ಪ ನಮ್ಮ ಯೋಗ್ಯತೆಗೆ ತಕ್ಕಂತೆ ಅವನು ಕೊಡ್ತಾ ಇರ್ತಾನೆ. ಆದ ಕಾರಣ ದಯವಿಟ್ಟು ಆನಂದೊಂದೇ ಅನುಭವಿಸ್ರಿ. ಒಂದು ಸಲ ನೋಡ್ರಿ, ಆನಂದ ಆಯ್ತಪ್ಪ ಅನ್ಕೊಳ್ರಿ, ಹೊರಗೆ ಬಂದುಬಿಡ್ರಿ, ಸಾಷ್ಟಾಂಗ ಹಾಕ್ಬಿಡ್ರಿ, ನೋಡ್ರಿ ಆ ದರ್ಶನ. ನನಗಂತೂ ಇವತ್ತು ತಿಮ್ಮಪ್ಪ ನೆನೆಸ್ಕೊಂಡ್ರೆ ಆನಂದೇ ಆನಂದ ಹೊರತು ಖಜೀಲ್ ಅನ್ಸೋದಲ್ಲ ನನಗೆ. ಅದರಂತೆ ಅರಳು ಮಲ್ಲಿಗೆ ಜಾ ಜಿ ಪರಿಮಳದ ಪುಷ್ಪಗಳ ಸುರರು ತಂದಿಗರಯ್ಯ ಸುಜನರೊಡೆಯ ಅರವಿಂದ ಲೋಚನನೆ ಕೊಳಿ ಕೂಗಿತು ಕೇಳು ಪುರಂದರ ವಿಠಲನೆ ಬೆಳಗಾಯಿತು. ಅವನನ್ನ ಪುರಂದರ ವಿಠಲ ಅಂತಲೇ ನಾವು ನೆನಬೇಕು. ಪುರ ಅಂದ್ರೆ ಇದೆ, ಪುರ ಅಂದರೆ ಶರೀರ ಅಲ್ಲ. ನಮ್ಮ ಭಾಗವತದಲ್ಲಿ ಪುರಂಜನ ಉಪಾಖ್ಯಾನ ಅಂತ ಒಂದು ಉಪಾಖ್ಯಾನ ಇದೆ, ಅದರಲ್ಲಿ ಅವನ ಜೀವ, ಅವನದು ಪುರ, ನವದ್ವಾರ ಅವನ ಪುರಕ್ಕೆ. ಆ ಪುರದಿಂದ ಹೊರಟು ಬಂದು ಬೇಟೆ ಇತ್ಯಾದಿಗಳನ್ನ ಆಡಿಕೊಂಡು ಆ ಮೃಗವನ್ನು ಅಟ್ಟಿಕೊಂಡು ಹೋಗೋದು ಕಥೆ ಕೇಳ್ತೀವಿ. ಅವನು ನಾವೇ, ಬೇರೆ ಯಾರೋ ಅಲ್ಲ. ಅವನು ಬರ್ತಾನೆ, ನೀರಡಿಕಾಗುತ್ತೆ, ಮೃಗ ತಪ್ಪಿಸ್ಕೊಂಡು ಹೋಗುತ್ತೆ, ಬಾಯಲ್ಲಿ ಬರ್ತಾನೆ, ಬಗ್ಗಿ ನೋಡ್ತಾನೆ, ಇದ್ದಕ್ಕಿದ್ದಾಗ ಬಾಯಿಗೆ ಹೊತ್ಕೊಂಬರ್ತಾನೆ, ತಲೆ ಕೆಟ್ಟಿತ್ತೆ ಅನ್ಕೊತ, ತಲೆ ಸುತ್ತಿದ್ದೇನೆ, ಬಿಡೋವಾಗ ಏನು ಮಾಡ್ತಾನೆ ಒಂದು, ಅದೇನಂತಾರೆ ಸರ್ ನೀವು, ಊಡಲು ಅಂತೀವಲ್ಲ, ಊಳ ಬೇರು, ಬೇರು ಅಂದ್ರೆ ಕೆಳಗಿರೋದಪ್ಪ,
ಇಳೆ ಬಿದ್ದಿದ್ದವ್ರು ಏನಂತೀರಮ್ಮ, ನಾವಂತೀವಿ ಕರ್ನೂಲ್ ಜಿಲ್ಲಾದವ್ರು ಇವ್ರು ಅಂಬೋದಲ್ಲ. ಅದಕ್ಕೇನೋ ಒಂದು ಹೆಸರು ಹಂಗಲ್ಲ, ಅದೇ ಹೇಳ್ಕೊಂಡು ನಾವು ಏನೋ ಹೋಗ್ರ ಆಮೇಲೆ ಡಿಕ್ಷನರಿ ನೋಡ್ಕೊಳ್ರಿ. ಮರ್ರಿಚೆಟ್ಟು ನೆಗ್ರೋದ ವೃಕ್ಷಕ್ಕೆ ಜೋತು ಬಿದ್ದಿರ್ತಾವಲ್ಲ, ಹಳೆ ಊಳನ ಏನೋ ಹೇಳಿದ್ರಪ್ಪ ಅದಕ್ಕೆ ಪದಕ್ಕೆ ಊಡಲ್ ಊಡಲ್ ಅಂತ ತೆಲುಗಿನಾಗ ಅಂತೀವಿ ನಾವು. ಅದ್ರ ನಿಡ್ಕೊಂಡ ಕೆಳಗೆ ಬೀಳ್ತಿದ್ದ, ಅದ್ರ ನಿಡ್ಕೊಂಡ ಕೆಳಗೆ ಬಗ್ಗೆ ನೋಡ್ತಾನೆ, ಕೆಳಗೊಂದು ಮೊಸಳೆ ಮಕರ ಅದು ಬಾಯಿ ತಕ್ಕಂಡದ, ಇವನು ಬಿದ್ದರೆ ಟಿಫನ್ ಮಾಡಿ ಬಿಡೋಣ ಅಂತಂದು ಮೇಲೆ ನೋಡ್ತಾನೆ. ಆ ಅಟ್ಕೊಂಡು ಬಂದ ಹುಲಿ ಅದಲ್ಲ, ಆ ಹುಲಿ ಅಟ್ಕೊಂಡು ಬಂದಿತ್ತು, ಅದು ಮೇಲೆ ಗಡ್ರ ಗಡ್ರ ಗಡ್ರಗ್ ಅಂತ ನೋಡ್ತಿದ್ದದ. ಮೇಲೆ ಬಂದ್ರೆ ಇವನು ನುಂಗೋನು ಅಂತಂದು ಹುಲಿ, ಕೆಳಗೆ ಬಿದ್ದರೆ ಟಿಫನ್ ಮಾಡೋನು ಅಂತ ಮೊಸಳೆ. ಇಷ್ಟು ಪರಿಸ್ಥಿತಿಯಲ್ಲಿ ಜರ್ಜರಿತವಾಗಬೇಕು ಮನಸ್ಸು. ನಮ್ಮ ಸಂಸಾರ ಅದೇ ಪರಿಸ್ಥಿತಿಯಲ್ಲೇ ಇರೋದು. ಆದರೆ ಅವಾಗೇನಾಯಿತು, ಇವನು ಬಿದ್ದು ಆ ಕದಿಲ್ತಲ್ಲ ಆ ಊಡ ಮೇಲೆ ಒಂದು ಜೇನು ತಟ್ಟಿಟ್ಟಿತ್ತು, ಜೇನು ಹುಳ ಒಂದು ಹುತ್ತ ಇಟ್ಟಿದ್ವು, ಅದು ಕದಿಲ್ತು, ಒಳಗಿರುವ ಜೇನು ಅದು ಹೊಡಿತು, ತೊಟ್ಟು 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 ಕೆಳಗೆ ಬೀಳ್ತಿತ್ತು. ಬೀಳ್ತಿದ್ರೆ ಈ ಕೆಲಸಕ್ಕೆ ಬಾರ್ದವನು ನಾಕ್ತಾನೆ ನೋಡ್ರಿ. ಆ ಪರಿಸ್ಥಿತಿಯಲ್ಲಿ ಅವನು ನಾಕ್ತಿದ್ದಾನಂದ್ರೆ ನಾನಾ ಸಂಸಾರದ ಕಷ್ಟಗಳಲ್ಲೂ ನಾವು ಬಂದು ಸಿಕ್ಕ ಆನಂದವನ್ನು ಬಿಡ್ತೀವೇನಮ್ಮ. ಆನಂದವನ್ನೇ ಸಾಂಸಾರಿಕ ಸುಖವನ್ನೇ ಮಹತ್ತರವಾದ ಸುಖ. ಅಷ್ಟ್ಯಾಕೆ ಒಳ್ಳೆ ಊಟ ಸಿಕ್ಕರೆ ಸಾಕು, ಅಬಾಬಾಬಾಬಾ ಘನ ಅನ್ಕೊಂಡು ಅವತ್ತಿಗೆ ಏನು ಸ್ವರ್ಗ ಸಿಕ್ಕಂತೆ ಆನಂದ ಪಡ್ತೀವಿ ನಾವು. ಆ ಊಟದ ಆನಂದ ಎಷ್ಟೊತ್ತು ಹೇಳ್ರಿ? ಸ್ವಲ್ಪ ಹೊತ್ತಿರ್ತದ, ಮತ್ತೆ ಬೇಕು 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 ಅನಿಸ್ತಿರ್ತದೆ. ಆದ ಕಾರಣ ಇದು ನಾವು ಪಡ್ತಿರೋದು ಸಂಸಾರದಲ್ಲಿ. ಆ ಈ ಪುರ ಇದೆಯಲ್ಲ ದರತಿ ನಾಶನ ಮಾಡ್ತಕ್ಕಂಥವು ನಾವು. ಮತ್ತೆ ಮತ್ತೆ ಈ ಪಟ್ಟಣಗಳು ಬರ್ತಾ ಇವೆಯಲ್ಲ, ಇಂತಹ ಪಟ್ಟಣಗಳು ಬಾರದಂತೆ ಮಾಡ್ತಕ್ಕಂಥವನು ಪರಮಾತ್ಮವನು. ಪುರಂದರ ವಿಠಲ ಬೆಳಗಾಯಿತು ಏಳಯ್ಯ ಅಂತ ಹೇಳ್ತಾರೆ. ಒಳಗಿರುವ ಪರಮಾತ್ಮ ಇದ್ದಾನಲ್ಲ ಅವನು ಹೇಳಬೇಕು, ಅವನು ಎದ್ದರೆ ನಮಗೆ ಎಚ್ಚರಿಕೆ ಆಗುತ್ತೆ, ಅವನು ಮಲಿಕೊಂಡಿದ್ರೆ ನಾವು ಬಿದುಕೊಂಡಿರ್ತೀವಿ. ವಿಶ್ವ ತೈಜಸ ಪ್ರಜ್ಞರೂಪಕನಾಗಿ ಮೂರು ಕೆಲಸ ಅವನು ಮಾಡಿದರೆ ನಾವು ಆ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆ ರೀತಿಯಾದ ಬೆಳಗಾಗುವಿಕೆ ನಮಗಿರಬೇಕು ಅಂತ ಹೇಳ್ತಾ ಏಳು ಅಂತ ಸಂಖ್ಯೆ ಹೇಳಿದ್ರೂ ಏಳು ಗಂಟೆಗೆ ಅಲ್ಲದಂತೆ ಬೆಳಗ ಮುಂಜಾನೆ ಐದು ಗಂಟೆಗೆ ಅದು ಆಗುವಂತೆ ಭಗವಂತ ಮಾಡಿಸಬೇಕು ಅಂತ ಹೇಳ್ತಾ ಈ ನನ್ನ ನಾಲ್ಕು ಮಾತುಗಳನ್ನು, ಲೇಟ್ ಆಗಿದ್ದರೆ ಕ್ಷಮೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತಾ ನಾಲ್ಕು ಮಾತುಗಳನ್ನು ಮುಗಿಸ್ತಿದ್ದೀನಿ. ಹರೇ ಶ್ರೀ.